ಏನಾಗಿರಬೇಕು, 70 ವರ್ಷಗಳು ವಿಶ್ರಾಂತಿ ತಗೊಬೇಕು ಅಂತಂದ್ರೆ ಅವರ. ಸೊ ಅದ್ರ ಬಗ್ಗೆ ಏನು ಅಂತ ನೋಡೋಣ ಅವರ. ಸರಿ, ಏನು ಅಂತಂದರೆ ಇದೊಂದು ಸಬ್ಜೆಕ್ಟ್ಗೆ ಹೆಸರು ಏನು, ಜೂಬ್ಲಿ ಅಂತ. ಅದರ ಇವಾಗ ಲೋಕದಲ್ಲಿ ನಾವು ಜೂಬ್ಲಿ ಅಂತ ಮಾಡಿದ್ದೀರಿ, ಸಾಮಾನ್ಯ ಮಾಡ್ತಾ ಇದ್ರ. ಅದರ ಸಿಲ್ವರ್ ಜೂಬ್ಲಿ ಇದೆ 25 ವರ್ಷ, ಅದರ ಗೋಲ್ಡನ್ ಜೂಬ್ಲಿ ಇದೆ 50 ವರ್ಷ, ಅದು ನೋಡ್ಬೇಕಾರೆ ಏನ್ರಿ ಪ್ಲಾಟಿನಿಯಂ ಜೂಬ್ಲಿ ಅಂದರೆ 75 ಇಯರ್ಸು, ಡೈಮಂಡ್ ಜೂಬ್ಲಿ ಅಂದರೆ ಏನ್ರಿ 100 ಇಯರ್ಸ್ ಅಂತ. ಈ ಥರದ್ದು ವೇರಿಯಸ್ ಟೈಪ್ಸ್ ಆಫ್ ಜೂಬ್ಲಿಗಳೇ ಏನು ಮಾಡ್ತೀವಿ ನಾವು ನೋಡ್ತೀವಿ ಅದರ. ಸೊ ಇವೆಲ್ಲ ಒಂದು ಜೂಬ್ಲಿ ಅಂತಂದ್ಬಿಟ್ಟು ಐಡಿಯಾ ಎಲ್ಲಿಂದ ಬಂತು ಇವ್ರಿಗೆ ಅಂತ ನೋಡಿದ್ರೆ, ಎಲ್ಲಿಂದ ಬಂತು ಅಂದರೆ ಎಲ್ಲ ಬೈಬಲಿಂದನೇ ಬಂದಿರೋದು ಅದರ. ಯಾಕಂದರೆ ಈ ಜೂಬ್ಲಿ ಅಂತಂದ್ಬಿಟ್ಟು ಕಾನ್ಸೆಪ್ಟೇ ಯಾರು ಮಾತಾಡ್ತಾರೆ ಅಂತಂದರೆ ಬೈಬಲ್ ಏನು ಮಾಡ್ತಾರೆ, ಅಲ್ಲಿ ದೇವರು ಏನು ಮಾಡ್ತಾರೆ ಮಾತಾಡ್ತಾರೆ. ಎಲ್ಲರ ಓದಿಂತೀನಿ, ಯಾಜಕ ಕಾಂಡ 25:11, ಲೆವಿಟಿಕಸ್ 25:11. ಲೆವಿಟಿಕಸ್ 25:11. ನೋಡ್ರ 50ನೇ ವರ್ಷದಲ್ಲಿ ಅಂದರೆ ಜೂಬ್ಲಿ ಸಂವತ್ಸರದಲ್ಲಿ ಅಂತ ಏನು ಮಾಡ್ತಾ ಇರ್ತಾರೆ ಅಂದರೆ 50ನೇ ವರ್ಷ ಅಂದರೆ ಏನಂದರೆ ಜೂಬ್ಲಿ. ಅಂದರೆ ಬೈಬಲ್ ಪ್ರಕಾರ ಜೂಬ್ಲಿ ಅಂದರೆ ಎಷ್ಟು ವರ್ಷ? 50 ವರ್ಷಕ್ಕೆ. ಅಂದರೆ ಇವತ್ತೇನು ನೋಡ್ತೀವಿ ಅಂತ ರಿಜರ್ವ್ ಜೂಬ್ಲಿಗಿಲ್ಲ. ಹಾಂ, ಅದರ 25 ವರ್ಷಕ್ಕೆ ಮಾಡಿಬಿಟ್ರ ಅದರ. ಯಾಕೆ 50 ವರ್ಷ ಎಲ್ಲ ಕಷ್ಟ ಕಣಪ್ಪ ಅದರ. ಅದಕ್ಕೆ ಇವಾಗ ಏನು ಮಾಡ್ತಾರೆ, ಮದುವೆ ಮಾಡ್ಕೊಂಡು 25 ವರ್ಷ ಆದರೆ ಏನು ಮಾಡ್ತಾರೆ, ಹಾಂ ಜೂಬ್ಲಿ ಸೆಲೆಬ್ರೇಷನ್ ಅಂತ ಮಾಡ್ತಾರೆ. ಯಾಕೆ ಜೂಬ್ಲಿಗೆ ಅವರಿಗೆಲ್ಲ ಅದು ಕನ್ಫರ್ಮ್ ಮಾಡ್ಕೊಳ್ತಾರೆ. ಹಾಂ, ಇನ್ನೊಂದು ಜೂಬ್ಲಿಗೆ ಅವರಿಗೆಲ್ಲ ಅದು ಕನ್ಫರ್ಮ್ ಮಾಡ್ಕೊಳ್ತಾರೆ ಅವರು. ಹಾಂ, ಇನ್ನೊಂದು ಜೂಬ್ಲಿಗೆ ಇರೋಲ್ಲ, ಈ ಜೊತೆಗೆ ಮಾಡೋದೇ ಕಷ್ಟ 25 ವರ್ಷ ಅಂದ್ಬಿಟ್ಟು ಅದರ. ಸೊ ಅದೇ 25 ಇಯರ್ಸ್ ಅಂತ ಏನು ಮಾಡ್ತಾರೆ ಅಲ್ಲ, ಮಾಡಿ ಮುಗಿಸ್ಬಿಡ್ತಾರೆ ಅಲ್ಲ ಜೂಬ್ಲಿ ಅಂತಂದ್ಬಿಟ್ಟಂದ್ರೆ. ಸೊ ಅದರ ಬೈಬಲ್ ನೋಡಿದ್ರೆ ಎಷ್ಟು ಜೂಬ್ಲಿ ಇದೆ ಅಂದರೆ ಒಂದೇ ಜೂಬ್ಲಿ, ಗೋಲ್ಡನ್ ಇಲ್ಲ ಸಿಲ್ವರ್ ಇಲ್ಲ ಎಲ್ಲ ಇಲ್ಲ, ಒಂದೇ ಕಾಮನ್ ಜೂಬ್ಲಿ ಏನಂದರೆ 50 ಇಯರ್ಸ್. ಅದರ ಎವ್ರಿ 50 ಇಯರ್ಸ್ಗೆ ಏನು ಮಾಡ್ತಾರೆ ದೇವರು ಜೂಬ್ಲಿ ನೋಡ್ತಾರೆ. ಸೊ ಏನು ಈ ಒಂದು ಧರ್ಮಶಾಸ್ತ್ರದಲ್ಲಿ ಈ ಒಂದು ನಿಯಮ ದೇವರು ಏನು ಕೊಟ್ಟರು, ಇದು ಅರ್ಥ ಏನು, ಇದು ಜೂಬ್ಲಿ ಸ್ಪೆಷಾಲಿಟಿ ಏನು ಅಂತ ನಮ್ಮ ಏನು ಮಾಡೋದು ಸ್ವಲ್ಪ ನೋಡೋಣ. ಇದು ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ನಮ್ಗೆ ಚೆನ್ನಾಗಿ ಗೊತ್ತು. ದೇವ್ರು ಏನು ಮಾಡಿದ್ರೆ ಇಸ್ರೇಲ್ ಜನಗಳಿಗೆ 6 ದಿನ ಏನು ಮಾಡಿ ನೀವು ಕೆಲಸ ಮಾಡಿ, 7 ದಿನ ಏನು ಮಾಡಿ ನೀವು ವಿಶ್ರಾಂತಿ ತೊಗೊಂಡು ಅಂತಂದ್ರೆ ಅದಕ್ಕೆ ಏನು ಹೆಸರು ಅಂತಂದರೆ ಸಬಾತ್ ಅಂತಂದ್ಬಿಟ್ಟು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಒಂದು ಕ್ರಿಶ್ಚಿಯನ್ ಡಿನಾಮಿನೇಷನ್ ಇದೆ, ಅವ್ರೇನು ಮಾಡ್ತಾರೆ ಅಂದರೆ ಈ ಸಬಾತ್ನ ಕರೆಕ್ಟಾಗಿ ಏನು ಮಾಡ್ತಾರೆ ಅವರು ಫಾಲೋ ಮಾಡ್ತಾರೆ. ಯಾರು ಅಂದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್. ಅಂದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸ್ಕೂಲ್ಗಳಲ್ಲಿ ನೋಡಿದ್ರೆ ಅವ್ರಿಗೆ ಆ ಸ್ಕೂಲ್ಗೆ ಯಾವತ್ತು ರಜಾ ಅಂದರೆ ಶನಿವಾರ ಏನು ರೀ ಅವ್ರಿಗೆ ರಜಾ. ಅಂದ್ರೆ ಸೆವೆಂತ್ ಡೇ ಅಡ್ವೆಂಟಿಸ್ಟು, ಸೆಕೆಂಡ್ ಡೇ ಅಡ್ವೆಂಟಿಸ್ಟು, ಆಮೇಲೆ ಸಬಾತಿಕಲ್ ಪೀಪಲ್ ಅಂತ ಏನು ಮಾಡ್ತಾ ಒಂದಿದೆ ಅಲ್ಲರ. ಅವ್ರೇನಂದರೆ ಶನಿವಾರ ದಿನ ಅವ್ರು ರಜಾ, ಶನಿವಾರ ದಿನ ಏನು ಕೆಲಸನೂ ಮಾಡೋದಿಲ್ಲ ಅದರ. ಅದಕ್ಕೆ ಶನಿವಾರ ದಿನ ಏನು ಬಿಟ್ಟರೆ ದೇವ್ರು ಏನು ಕೆಲಸ ಮಾಡ್ಬಿಡ ಅಂತ ಹೇಳ್ಬಿಟ್ರೆ 10 ಪ್ರಮಾಣಗಳಲ್ಲಿ 1 ಪ್ರಮಾಣದ ಸಬಾತ್ನ ಕೈಗೆ ನೋಡಿ ಅಂತ ಹೇಳೋದ್ರಿಂದ ಸಬಾತ್ ದಿನ ಇವ್ರು ಏನು ಮಾಡಲ್ಲ, ಏನು ಕೆಲಸ ಮಾಡೋದಿಲ್ಲ. ಸರಿ, ಏನೋ ಕೆಲಸ ಮಾಡಬೇಕು, ಏನೋ ಮಾತಾಡಬೇಕು ಅಂತ ಏನು ಮಾಡ್ತಾರೆ, ಒಬ್ರಿಗೊಬ್ರು ಮಾತಾಡೋದಿಲ್ಲ. ಅದಿಗೆ ಮಾಡ್ತಾರೆ ಅಂದರೆ ಒಂದು ಬೋರ್ಡಲ್ಲಿ ಬರ್ತಿಕ್ಬಿಡ್ತಾರೆ, ಊಟ ಮಾಡಿದ್ಯಾ ಇಲ್ಲ ಊಟ ಬೇಕಾ ಅಂತ ಏನು ಮಾಡೋದು ಈ ಥರ ಬರ್ತಿಕ್ಕೋದು ಅಂದ್ರೆ. ಯಾಕಂದರೆ ನಮ್ಮ ಇದ್ರ ಒಬ್ರು ಇದ್ರು ಅಂದರೆ ಅವ್ರು ಏನಂತಾರೆ ಹಿಂಗೆ, ಅವ್ರು ಹಿಂಗೆ ಮಾಡೋದು ಶನಿವಾರ ದಿನ ಏನು ಮಾಡ್ಬಿಡೋದು ಅಂದರೆ ಕೆಲಸನೇ ಮಾಡ್ತಾರಲ್ಲ, ಫುಲ್ ಆಫೀಸ್ ಎಲ್ಲ ಬಂದು ಸಂಡೇ ಏನಂತ ಓಪನ್ ಅಂದರೆ ಸಂಡೇ ಏನಂದರೆ ಡ್ಯೂಟಿ ಮಾಡೋದು. ಅದು ಏನಕ್ಕೆ ಕೆಲಸ ಮಾಡ್ಬಾರ್ದು ಏನು ಮಾತಾಡ್ಬಾರ್ದು ಅಂದ್ರೆ ಅಯ್ಯೋ ಸಬ್ಬತ್ ದಿನ ಏನು ಮಾಡ್ಬಾರ್ದು ಅಂದ್ರೆ ಮಾತಾಡ್ತಾ ಇರಲಿಲ್ಲ ಅವರು. ಏನು ಮಾಡೋದು, ಏನೋ ಬೇಕು ಏನು ಮಾಡೋರು ಬೋರ್ಡಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಬರ್ತಾರೆ, ಬಂದ್ಬಿಟ್ಟು ಏನು ಮಾಡೋದು ಅಲ್ಲಿ ಯಾವುದಲ್ಲಿ ಮಾಡೋದು ಅಂದ್ರೆ ಈ ಥರ ಮಾಡುವಂಥ ದೇವ್ರು ಹೇಳಿದ್ರ ಅದ ನೋಡಿದ್ರೆ ಈ ಥರ ಮಾಡುವಂಥ ದೇವ್ರು ಮಾಡೋಕೆ ಹೋಗಿಲ್ಲ, ಹೇಳೋಕ್ಕೆ ಹೋಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ಅಂತಂದರೆ ಇದನ್ನು ವಿಮೋಚನಾ ಕಾಂಡದಲ್ಲಿ ಹೇಳ್ತಾರೆ ಅಂದ್ರೆ ಏನಂತಾರೆ, 6 ದಿನ ನೀವೇನು ಮಾಡೋ ನೀವು ಕೆಲಸ ಮಾಡಬೇಕು, 7 ದಿನ ಏನು ಮಾಡ್ಬೇಕು ನೀವು ಇವರು ವಿಶ್ರಾಂತಿಸ್ಬೇಕು, ನೀವು ರೆಸ್ಟ್ ತೊಗೊಬೇಕು ಅಂತ ಮಾಡಿದ್ರೆ ಈ ಸಬಾತ ನೀವೇ ಮಾಡಿ ಪ್ರತಿ ಜನರೇಷನ್ ಕೈಗೊಂಡು ನಡೀರಿ ಅಂತ ಹೇಳ್ತಾರೆ. ಅಂದರೆ ಆವಾಗ ನಾವು ಡಿಸ್ಕಸ್ ಮಾಡಿದಂಗೆ ಮೋಸ್ಟ್ ಕಾಲದಲ್ಲಿ ಏನಾಗ್ತಾರೆ, ಈ ನ್ಯಾಯ ಪ್ರಮಾಣದ ಪ್ರಕಾರ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಕೆಲಸ ಮಾಡ್ತಾ ಇರ್ತಾನೆ. ಆ ಮನುಷ್ಯನ ಕರ್ಕೊಂಬಂಡು ಏನು ಮಾಡ್ತಾರೆ, ಮೋಸೆಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಮೋಸ ಏನು ಮಾಡ್ತಾರೆ, ಧರ್ಮಶಾಸ್ತ್ರದ ಪ್ರಕಾರ ಓದ್ಬಿಟ್ಟು ಧರ್ಮಶಾಸ್ತ್ರ ಈ ಥರ ಒಂದು ಇದು ಇದೆ ರೂಲ್ಸು, ಯಾರೊಬ್ಬ ಮನುಷ್ಯ 6 ದಿನ ಕೆಲಸ ಮಾಡಿ 7 ದಿನ ಅದೇ ಕೆಲಸ ಮಾಡಿದ್ರೆ ಅವ್ನು ಮನುಷ್ಯಗೆ ಮಾಡಿ ಕಲ್ಲೋಡ ಸಾಯಿಸಿ ಅಂತ ಏನು ಮಾಡ್ತಾ ಇದ್ದಾರೆ. ನಂಬರ್ಸ್ 15 ಚಾಪ್ಟ್ರಲ್ಲಿ 32 ಇಂದ 36 ಹೇಳಿದ ಪ್ರಕಾರ ಆ ಮನುಷ್ಯನ ಏನು ಮಾಡ್ತಾರೆ, ಕರ್ಕೊಂಬಿಟ್ಟು ಕಲ್ಲು ಹೊಡೆದೇ ಮಾಡ್ತಾರೆ ಅಲ್ಲಿ ಅಲ್ಲಿ ಸಾಯಿಸ್ಬಿಡ್ತಾರೆ ಅದರ. ಹಂಗಾರೆ ಇದ್ರ ಪ್ರಕಾರ ನೋಡ್ಬೇಕಾದ್ರೆ ಸಬ್ಬದಿಂದ ಎಲ್ಲ ಕೆಲಸ ಮಾಡೇ ಮಾಡ್ತಾವೆ, ಅವ್ನು ಸಾಯಿಸ್ಬಿಡ್ಬೇಕು ಅಂದ್ರೆ. ಹಂಗಿರ್ಬೇಕಾರೆ ಏಸು ಕ್ರಿಸ್ತು ಸಬ್ಬದಿಂದಲ್ಲಿ ಮಾಡಿದ ಕೆಲಸ, ಅವ್ನ ಯಾಕೆ ಸಾಯಿಸಿಲ್ಲ ಅಲ್ವರ? ಸಾಯಿಸ್ಬೇಕು ಅಂತಂದ್ಬಿಟ್ಟೆ ಏನು ಮಾಡ್ತಾರೆ ಈ ಫರಿಸೇ ಸರಿಸಿದ್ರು, ಕರೆಕ್ಟಾಗಿ ಏನು ಮಾಡ್ತಾರೆ ಆಲಯದಲ್ಲಿ ಒಬ್ಬ ಬತ್ತೋಗಿರೋ ಕೈನ ಏನು ಮಾಡ್ತಾರೆ ಕರ್ಕೊಂಬಿಟ್ಟೆ ಆಲಯದಲ್ಲಿ ನಿಲ್ಲಿಸ್ಬಿಡ್ತಾರೆ. ಏನಕ್ಕೆ ಅಂದರೆ ಏಸು ಕ್ರಿಸ್ತನ ಗುಣ ಚೆನ್ನಾಗಿ ಬರುತ್ತೆ, ಏಸು ಕ್ರಿಸ್ತು ಏನು ಮಾಡ್ತಾರೆ ಇವರಿಗೆ ಕಾಯಿಲೆ ವಾಸಿ ಮಾಡೇ ಮಾಡ್ತಾರೆ. ಅದು ಸಬ್ಬಾದಿಂದಲ್ಲಿ ಮಾಡ್ಬೇಡ ಅಂತ ಹೇಳಿರ್ಬೇಕು, ಇವ್ರು ಮಾಡ್ದಂದ್ರೆ ಕರೆಕ್ಟಾಗಿ ಇವ್ರದ್ದೇನು ಮಾಡ್ದ ಕಲ್ಲೊಡ್ಬಿಟ್ಟ
ಸಾಯಿಸ್ಬಿಡೋಣ ಅಂತ ಏನ್ಮಾಡ್ತಾರೆ, ಕ್ಲೀನಾಗೆ ಪ್ಲ್ಯಾನ್ ಮಾಡ್ತಾರೆ. ಅದರ ಎಸ್ ಕುಸಿನ ಹೇಳ್ತಾ ತಿಗಿರಿ ಅಂತೀನಿ. ಲುಕ್ ಲುಕ ಆರನೇ ಅಧ್ಯಾಯದಲ್ಲಿ ಲೆವಿಟಿಕಸ್, ಸಾರಿ ಲುಕ್ ಸಿಕ್ಸ್ ಚಾಪ್ಟರ್, ಲುಕ್ ಸಿಕ್ಸ್ ಚಾಪ್ಟರ್ ಸಿಕ್ಸ್ ವರ್ಸಿನ ಓದಿದ್ದೀನಿ. ನೋಡ್ರ ಏನಂತೆ, ಅದು ಇಟ್ಟಿರೋದೇ ಇವರೇ ಪ್ಲ್ಯಾನ್ ಮಾಡಿಬಿಟ್ಟು. ಏನಕ್ಕೆ ಅಂದರೆ ಯೇಸು ಕ್ರಿಸ್ತನ ಮೇಲೆ ಒಂದು ಏನಂತಾರೆ, ಒಂದು ಫಾಲ್ಟ್ ಕಂಡುಬಿಟ್ಟು ಹಿಂಬಡ ಹೆಂಗೆ ಮಾಡೋಣ, ಸಾಯಿಸ್ಬಿಡೋಣ ಅಂತ ಅಂತ. ಅದು ಯೇಸು ಕ್ರಿಸ್ತ ಏನು ಮಾಡ್ತಾರಂತೆ, ಆಮೇಲೆ ನೋಡ್ರ ಅದು ಏನ್ ಮಾಡ್ತಾರೆ, ಸಬ್ಬದಿಂದ ಒಳ್ಳೇದ್ ಮಾಡೋದು ಸರಿನಾ ಅಥವಾ ಕೆಟ್ಟದ್ ಮಾಡೋದು ಸರಿನಾ ಅಂತ ಏನ್ಮಾಡ್ತಾರೆ ಅಲ್ಲಿ. ಅದಕ್ಕೆ ಹೇಳ್ತಂಗ ಸಬ್ಬದಿಂದಲಿ ಕೆಟ್ಟದ್ ಮಾಡ್ಬಾರ್ದು ಅಂತ ಹೇಳಿದೆ. ಅದ ಒಳ್ಳೇದ್ ಮಾಡ್ಬಾರ್ದು ಅಂತ ಏನು ಹೇಳಿದ್ಯಾ ಅಂದ್ರೆ ಇಲ್ಲ, ಅಂದ್ರೆ ಸಬ್ಬದಿಂದಲಿ ಒಳ್ಳೇದು ಮಾಡೋದಕ್ಕೆ ಫುಲ್ ಆಸ್ಪದ ಇದೆ ಅಲ್ಲ. ಅಂದ್ರೆ ಸಬ್ಬದಿಂದಲಿ ಕೆಟ್ಟದ್ ಮತ್ತೆ ನೋಡ್ಬಾರ್ದು ಅನ್ಬಿಡೋದು. ಅದೇ ನೋಡ್ಬೇಕು ಏನು ಸೇನಾಗ್ತಾರೆ, ಒಬ್ಬ ಗುಂದ್ ಬಂದಿರೋ ಒಬ್ಬ ಮನುಷ್ಯನ್ ಮಾಡ್ತಾರೆ ಯೇಸು ಕ್ರಿಸ್ತನ, ಒಂದು ಸಬ್ಬದಿಂದ ಒಳ್ಳೇದು ಮಾಡ್ತಾರೆ. ಅವಾಗ ಕೂಡ ಏನು ಮಾಡ್ತಾರೆ, ಈ ಫರಿಸೇ ಸಲ್ಲಿಸಿದ್ರು ಇದೇ ಪ್ರಶ್ನೆ ಕೇಳ್ತಾರೆ. ಅದರ ನೋಡಿ ಲುಕ 13ನೇ ಅಧ್ಯಾಯದಲ್ಲಿ 14ನೇ ವಚನ, ನೋಡ್ರ ಜನರುಗಳಿಗೆ ಕೆಲಸ ಮಾಡೋದಕ್ಕೆ ಎಷ್ಟು ದಿವಸ ಇದೆ, 6 ದಿವಸಗಳಿದೆ. ನೋಡ್ರ ಏನ್ ಮಾಡ್ತಾರೆ ಅಂದ್ರೆ, ನೋಡಪ್ಪ ಏನಂತ, ನೀವು ಸಬ್ಬದಿಂದಲೇ ಏನ್ ಮಾಡ್ತೀರಾ, ಎತ್ತುಗಳಿಗೆ ನೀರು ಕೊಡ್ತಲ್ವಾ. ಅದರ ಅದಕ್ಕೆ ನೋಡ್ಬೇಕಂದ್ರೆ ಈ ಒಂದು ಸ್ತ್ರೀನ ಸಬ್ಬದಿಂದ ಬಿಡುಗಡೆ ಮಾಡೋದಲ್ಲ ಇಲ್ಲ, ತಪ್ಪೇನಿಲ್ಲ ಅಂತ ಅಂದ್ರೆ, ಸಬ್ಬದಿಂದಲೇ ಏನ್ರೀ ಒಂದು ಡೇ ಟು ಡೇ ಆಕ್ಟಿವಿಟಿ ಮಾಡೋದಲ್ಲ ಇಲ್ಲ, ಏನು ತಪ್ಪಿಲ್ಲ. ಅದರ ಒಳ್ಳೇದು ಮಾಡೋದು ಕೂಡ ಇಲ್ಲ, ತಪ್ಪಿಲ್ಲ. ಅದರ ಆದ್ರೆ ಇವ್ರೇನ್ ಮಾಡ್ತಾರೆ, ಫರಿಸೇರ್ ಬಿಟ್ಟು ಇದನ್ನ ಯಾವ ಥರ ಮಾಡ್ತಾರೆ ಅಂದ್ರೆ, ಒಂದು ಆಡಂಬರವಾಗಿ ಮಾಡ್ತಾ ಇದ್ರು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ, ಅವ್ರ ಶಿಷ್ಯರೆಲ್ಲ ಈ ಧಾನ್ಯಗಳನ್ನ ಏನು ಮಾಡ್ತಾರೆ ಸಬ್ಬದಿನ ಆರಿಸ್ತಾ ಇರ್ತಾರೆ. ಅಲ್ವರ ಅದು ನೋಡಿ ಅವಾಗ ಏನು ಹೇಳ್ತಾರೆ ಯೇಸು ಕ್ರಿಸ್ತು, ಮಾರ್ಕ್ ಸೆಕೆಂಡ್ ಚಾಪ್ಟರ್ 23-28, ಮಾರ್ಕ್ 2:23-28. ನೋಡ್ರ ಸಬ್ಬದಿಂದಲ್ಲಿ ಮಾಡಬಾರ್ದು ಅಂತ ಕೆಲಸನ ಯಾಕೆ ಮಾಡ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ. ಅಂದ್ರೆ ಇವಾಗ ಅಲ್ಲೇ ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ನೋಡ್ರಿ ಮೋಸೆ ಕಾಲದಲ್ಲಿ ಆ ಮನುಷ್ಯ ಮಾಡ್ಬೇಕಾದ ಕೆಲಸನೇ ಮಾಡೋದ್ರಿಂದ ಅವ್ನಿಗೆ ಹೊಡೆದ್ಬಿಟ್ರು. ಅಂದ್ರೆ ಇವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅದೇ ತರ ಮಾಡ್ತಾವ್ರೆ. ಅಂದ್ರೆ ಏನಕ್ಕೆ ಯೇಸು ಕ್ರಿಸ್ತನ ಒಡೆಯಕ್ಕೆ ಹೋಗಿಲ್ಲ, ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಬರಲಿಲ್ಲ ಅಂತಂದ್ರೆ, ಇದು ಯೇಸು ಕ್ರಿಸ್ತದು ಇದು ಡೇ ಟು ಡೇ ಆಕ್ಟಿವಿಟಿ ಅಲ್ಲ. ಅಂದ್ರೆ ಏನು ಯೇಸು ದಿನ ಹೋಗ್ಬಿಟ್ಟು ಚೆನ್ನೈಗಳೆಲ್ಲ ಇದು ಮಾಡ್ಕೊಂಬಿಟ್ಟು ಅವ್ರ ಹೊಟ್ಟೆ ಪಾಡ್ಗೋಸ್ಕರ ಇದು ಮಾಡ್ತಾ ಇದಾರೆ ಅಂದ್ರೆ ಇಲ್ಲ. ಅವ್ರು ಯಾವುದೋ ಒಂದ್ಸರಿ ಏನು ಮಾಡ್ತಾರೆ ಇದನ್ನ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರೀ ಇದು ಡೇ ಟು ಡೇ ಆಕ್ಟಿವಿಟಿ ಅಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ನೋಡಿ, ಅದನ್ನು ಹೇಳ್ಬೇಕಾರೆ 27th verse 28 ಏನು ಹೇಳ್ತಾರೆ, ನೋಡ್ರ ಮನುಷ್ಯ ಸಬ್ಬದಿನಕ್ಕೋಸ್ಕರ ಉಂಟಾಗಲಿಲ್ಲ. ಅದಕ್ಕೆ ಮನುಷ್ಯನ ಯಾವಾಗ ಸೃಷ್ಟಿ ಮಾಡಿದ್ದ, ಎಷ್ಟನೇ ದಿನ ಸೃಷ್ಟಿ ಮಾಡಿದ್ದ, ಎಷ್ಟನೇ ದಿನ ಸೃಷ್ಟಿ ಮಾಡಿಲ್ಲ ಹಂಗಾರೆ 7ನೇ ದಿನ ಮಾಡಿದ್ವಿ. ನೀವು ಹೇಳಿದಲ್ಲ 6,000 ವರ್ಷ ಮುಗಿದೋಯ್ತು ಅಂತ, ಅದೆಲ್ಲ ಇದೆಲ್ಲ ನೋಡ್ಬೇಕು, ನೋಡ್ಬಿಟ್ಟು ನಾವು ಲೆಕ್ಕ ಹಾಕ್ಬೇಕು. ಸುಮ್ಮನೆ ಹಂಗೆ 6,000 ವರ್ಷ ಮುಗಿದೋಗ್ಬಿಡ್ತಾರೆ, ಮುಗಿದೋಗ್ಬಿಡ್ತಾರೆ ಸೂರ್ಯ ಮುಗಿದೋಗಿ ಇಲ್ವರ. ಏನಂದ್ರೆ ಮನುಷ್ಯನ ಎಷ್ಟನೇ ದಿನ ಸೃಷ್ಟಿ ಮಾಡಿದ್ದ, 6ನೇ ದಿನ 7ನೇ ದಿನ ಅಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಇಲ್ಲಿ, ಎಷ್ಟು ದಿನ ಅಂತೆ ಏನಂತ ಹೇಳ್ತಾರಲ್ಲಿ, ಏನ್ರಿ ಯೇಸು ಕ್ರಿಸ್ತ ಮನುಷ್ಯನಿಗೋಸ್ಕರ ಸಬ್ಬತ್ತು ಏನು ಇದು ಮಾಡೋಕ್ಕೋಗಿಲ್ಲ ಅಲ್ವರ. ಅದೇ ಮನುಷ್ಯನ ಮಾಡಿದ್ದು ಒಳ್ಳೇದಕ್ಕೋಸ್ಕರ ಅಲ್ವರ. ಅದೇ ನೋಡಿದ್ರೆ ನಾವು ಆಗಿ ನೋಡಿದ್ರೆ ಧರ್ಮಶಾಸ್ತ್ರ ವೇದ ಪ್ರಯಾಣ ಮಾಡೋದಕ್ಕೆ ಅಂತ ಅಲ್ವರ. ಆಮೇಲೆ ನೆಕ್ಸ್ಟ್ ವಚನ ಹೇಳ್ತೀವಿ, ಏನು ಹೇಳ್ತಾ ನೋಡ್ತೀನಿ, ಯೇಸು ಕ್ರಿಸ್ತನಾಗಿದ್ದು ಸಬ್ಬತ್ತಿಗೆ 28.
ಸಬ್ಬದ್ದಿನಕ್ಕೂ ಏನಾಗಿದ್ದಾನೆ ಒಡೆಯನಾಗಿದೆ ಅಂತ. ಅದೇ ನೋಡ್ಬೇಕಾದ್ರೆ ಅಲ್ಲಿರೋಂಥ ಒಂದು ಒಬ್ಬ ಮೋಸೆ ಕಲ್ದಿರೋ ಮನುಷ್ಯನಿಗೆ ಏನಕ್ಕೆ ಸಹಿಸ್ತು ಅಂತಂದರೆ, ಆ ಮನುಷ್ಯ ಏನು ಮಾಡ್ದ ಅಂದರೆ ಅವನು 6 ದಿನದಲ್ಲಿ ಮಾಡ್ತಾಯಿರೋಂಥ ಕೆಲಸನ 7 ದಿನ ಕೂಡ ಏನು ಮಾಡ್ದ ಅದಕ್ಕೆ ನೋಡ್ಬೇಕಾದ್ರೆ ಕಂಟಿನ್ಯೂ ಮಾಡಿದ್ನ ಅವ್ನು ಏನು ಮಾಡಿದ್ರು ಮಣ್ಣನ್ನು ಕೊಟ್ಟರು. ಅವಾಗೇನು ಓದಂತೆ ಏನಂದರೆ ಈ ಧರ್ಮಶಾಸ್ತ್ರದ ವೇದ ಪ್ರಾಣಿ ಮಾಡ್ಬೇಕಾಯ್ತು ಯಾವಾಗಂದರೆ ಸಬ್ಬದ್ದಿನದಲ್ಲಿ. ಅದಕ್ಕೆ ಆ ಮನುಷ್ಯ ಅದನ್ನು ಮಾಡೋದು ಬಿಟ್ಬಿಟ್ಟು ಇವನೇನು ಮಾಡ್ದ, ಇವನಿಗೆ ಡೇ ಟು ಡೇ ಆ್ಯಕ್ಟಿವಿಟಿನೇ ಮಾಡ್ತಾರೆ ಅದನ್ನು. ಅವ್ನು ಏನು ಮಾಡಿದ್ರು ಅವನಿಗೆ ಆ ಥರ ಏನು ಮಾಡ್ದ ಅವನಿಗೆ ಶಿಕ್ಷೆ ಕೊಟ್ಟರು ಅಲ್ಲರ. ಅದೇ ನೋಡ್ಬೇಕಾದ್ರೆ ನಾವು ಅವಾಗೇನು ನೋಡಿದಾಗೆ ಈ ಯಾಜಕ ವರ್ಗದವ್ರು ಏನು ಮಾಡ್ತಾಯಿದ್ರು, ಈ ಒಂದು ಸಬ್ಬದ್ದಿನದಲ್ಲಿ ಯಾವಾಗ ಕೆಲಸ ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಯೇಸುಕ್ರಿಸ್ತ ಹೇಳ್ತಾರೆ ಅಲ್ಲರ. ಏನಂದರೆ ಸಬ್ಬದ್ದಿನಕ್ಕೂ ಯೇಸುಕ್ರಿಸ್ತನಾಗಿದ್ದಾನೆ ಒಡೆಯನಾಗಿದ್ದಾನೆ ಅಂತ ಅಂತ ಏನು ಕೇಳ್ತಾರೆ, ಯೇಸುಕ್ರಿಸ್ತನಾಗಿದ್ದಾರೆ ಎಲ್ಲ ಥರ ಒಂದು ಮಹಾಯಾಜಕ. ನೆನ್ನೆ ಓದ್ರಲ್ಲ, ಹಾಂ, ನಾವು ಪಸ್ಕದ ಒಂದು ಕುರಿಯಲ್ಲಿ ಆ ಥರ ಮಾಡಬೇಕು ಅಂದರೆ ಯೇಸುಕ್ರಿಸ್ತ ದಿನನಿತ್ಯ ಮಾಡೋದು ದೇವ್ರಿಗೆ ಸಮರ್ಪಣೆ ಯಜ್ಞಗಳ ಸಲ್ಲಿಸ್ಬೇಕಾಯ್ತು. ಅದು ಯೇಸುಕ್ರಿಸ್ತ ಏನು ಮಾಡೋದು ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರೆ ಅಂತ ಹೇಳ್ಬೇಕ್ರೆ, ನಮಗಿರೋಂಥ ಮಹಾಯಾಜಕ ಹೆಂಗಿದ್ರೆ ಅಂದರೆ ಒಂದೇ ಸತಿ ಅವ್ರು ಮಾಡಿ ಮುಗಿಸೋದ್ರಿಂದ ಆ ಮಹಾಯಾಜಕ ಆಗಿರೋದ್ರಿಂದ ಇವರು ಪ್ರತಿದಿನ ಮಾಡಬೇಕು ಕೆಲಸ ಮಾಡಬೇಕು ಅಲ್ವರ. ಅದೇ ಥರ ನೋಡ್ಬೇಕಾದ್ರೆ ಈ ದೇವ್ರಿಗೆ ಕೆಲಸ ಮಾಡೋದು ನೀವು ಬಿಟ್ಬಿಡ್ತಾರಾ? ಎಕ್ಸಾಂಪಲ್ ದೇವರು, ದೇವ್ರು ಏನು ಮಾಡಿದ್ರು 7 ದಿನ ಏನು ಮಾಡಿದ್ರು ವಿಶ್ರಾಂತಿ ತೊಗೊಂಡ್ರು ಅಂತ ಹೇಳೋದಕ್ಕೆ ಅಷ್ಟೇ ಅಲ್ಲರ. ಏನಿಂದ ವಿಶ್ರಾಂತಿ ತೊಗೊಂಡ್ರು? ದೇವ್ರೇನು ಸೃಷ್ಟಿನೇ ಮಾಡಿಲ್ಲ, ಅದಮೇಲೆ ಮಾಡೋರು ಇಲ್ಲ, ಅದಾದಮೇಲೆ ಹೊಸದೇ ಅದು ಸೃಷ್ಟಿ ಮಾಡಿಲ್ಲ. ಹಂಗಾದ್ರೆ ದೇವ್ರು ಕೆಲಸ ಮಾಡಿದ್ರೆ ಸುಮ್ಮನೆ ನಿಂತ್ಬಿಡೋರ ಹಂಗೆ ಸ್ಟ್ಯಾಚುಗೆ ಪಲ್ಲಕ್ಕದಲ್ಲೇ ನಿಂತ್ಬಿಡೋರಾ? ಹಾಂ, ಹಂಗಾದ್ರೆ ದೇವ್ರು ಏನು ಮಾಡ್ತಾರೆ ಅನೇಕ ಪ್ರವಾದಿಗಳ ಮುಖಾಂತರ ಮಾತಾಡೋರ? ಇದೆಲ್ಲ ಯಾವಾಗ ಮಾಡಿದ್ರು? ಜನ ಮಾಡಿದ್ದೆ 7ನೇ ದಿನದಲ್ಲಿ. 7ನೇ ದಿನ ರೆಸ್ಟ್ ತೊಗೊಂಡ್ರೆ ನಿಮ್ಮ ನೀವು ಅಂದರೆ ಇನ್ನು ಮೇಲೆ ಹೊಸದು ಯಾವುದು ಸೃಷ್ಟಿ ಮಾಡೋಕೆ ಹೋಗಿಲ್ಲ. ಇನ್ನು ಮಾಡೋಲ್ಲ 6 ದಿನದಲ್ಲಿ ಸೃಷ್ಟಿಗಳು ಆ ಥರ ಸೃಷ್ಟಿ ಏನು ಮಾಡೋಕೆ ಹೋಗಿಲ್ಲ, ಮಾಡೋಕ್ಕೆ ಹೋಗಿಲ್ಲ. ಇವಾಗ ಹಂಗೆ ದೇವರೇ ಈ ಥರ ರೆಸ್ಟ್ ತೊಗೊಳೋರು ಅಂತಂದರೆ, ಇವಾಗ ದೇವ್ರು ಈ ಥರ ಸ್ಟ್ರಿಕ್ಟಾಗಿ ನೀವೇನು ಕೆಲಸ ಮಾಡಿಬಿಟ್ರೆ ಕೂತ್ಕೊಂಡೇರಿ ಅಂತ ಏನು ಹೇಳಿತ್ತ? ಹಾಗಾದರೆ ಆ ಅರ್ಥದಲ್ಲಿ 7ನೇ ಇಲ್ಲ ಅಂದ್ರೆ ಸತ್ಯ ನೋಡ್ಬೇಕಾದ್ರೆ ಇದೊಂದು ನೀತಿ ನಿಯಮ ಐತೆ ಅಂದರೆ 6 ಡೇಸ್ ವರ್ಕ್ 7th ಡೇ ರೆಸ್ಟ್. ಇದೇ ಥರ ಇನ್ನೊಂದೇನು ನಿಯಮಗಳಿತ್ತಂದರೆ ವರ್ಷಗಳ ಎಣಿಕೆಯಲ್ಲಿತ್ತು. ಹೇಗೆ ಅಂದರೆ 6 ವರ್ಷ ಕೆಲಸ ಮಾಡಬೇಕಂತೆ, 7ನೇ ವರ್ಷ ಮಾಡಬೇಕಂತೆ, ಹಾಂ, ರೆಸ್ಟ್ ಕೊಡಬೇಕಂತೆ. ನೋಡಿತೀನಿ ಇಲ್ಲಿ Leviticus 25th chapter ಓದಲ್ಲ ನಾವು ಆ ಚಾಪ್ಟರು. ಯಾಜಕಕಾಂಡ 25ನೇ ಅಧ್ಯಾಯದಲ್ಲಿ ಇದನ್ನು ಮಾತಾಡ್ತಾರೆ, ತೆಗೆದಿರ್ತೀನಿ. ಯಾಜಕಕಾಂಡ 25ನೇ ಅಧ್ಯಾಯ Leviticus 25:2 ಓದಿಂತೀನಿ. ನೋಡ್ರ, ನಾನು ಕೊಡುವಂಥ ದೇಶಕ್ಕೆ ನೀವು ಬಂದಾಗ, ನಾನು ಯಾವ ದೇಶ, ನಾನು ಕೊಡುವಂಥ ದೇಶಕ್ಕೆ ನೀವು ಬಂದಾಗ ಯಾವ ದೇಶ ಕೊಡ್ತೀನಿ ಅಂತ ಹೇಳಿದ್ರು? ಕಾನಾನ್ ದೇಶ. ಕಾನಾನ್ ದೇಶಕ್ಕೆ ಬಂದಾವಾಗಿಂದ ಇದನ್ನು ಮಾಡಬೇಕು ಅಂತಂದ್ರು. ಏನು ಮಾಡ್ಬೇಕಂತ ಇವರು? ಹಾಂ, ಸಬ್ಬತ್ ಕಾಲವನ್ನು ಏನು ಮಾಡಬೇಕು? ಆಚರಿಸಬೇಕು. ಹಾಂ, ಆಮೇಲೆ ನೋಡ್ರ, 7ನೇ ವರ್ಷ ಏನ್ ಮಾಡುದು ಯಾವುದೇ ವ್ಯವಸಾಯ ನಡೆಯಬಾರದು. ನೋಡ್ರ, ಹೆಂಗಿರ್ಬೇಕಂತೆ ದೇವ್ರಿಗೆ ಒಂದು ವಿಶ್ರಾಂತಿಯ ಒಂದು ವರ್ಷವಾಗಿರ್ಬೇಕು. ಅಂದ್ರೆ ನೆಲಕ್ಕೆ 1 ವರ್ಷ ಮಾಡಕಂತೆ ನೀವು ರೆಸ್ಟ್ ಕೊಡ್ಬೇಕಂತೆ. ಏನಕ್ಕೆ ಹಿಂಗೆ ಕೊಟ್ರ ದೇವ್ರ ರೂಲ್ಸ್? ಇವಾಗ ಈಕ್ಕಿಂತ ಮುಂಚೆ ಏನು ನಾವು ರೂಲ್ಸ್ ನೋಡಿದ್ರೆ 6 ಡೇಸ್ ಕೆಲಸ ಮಾಡಬೇಕು, 1 ದಿನ ಮಾಡಬೇಕು ರೆಸ್ಟ್ ಕೊಡಬೇಕು. ಏನು ರೆಸ್ಟ್ ಕೊಡೋದು ಏನು ಬೆನಿಫಿಟಾ? ನಮ್ಗೆ ಹೇಳ್ತಾರಲ್ಲ ಆಫೀಸಲ್ಲಿ ಅವರ ವೀಕೆಂಡ್ ವೀಕ್ ಆಫ್ ಅಂತ ಕೊಡ್ತಾ ಇದಾರೆ. ಏನು ವೀಕ್ಲಿ ಆಫ್ ಏನು ಕೊಡೋದು? ನೆಕ್ಸ್ಟ್ ಏನು ಮಾಡೋದು? ಚೆನ್ನಾಗೆ ಕೆಲಸ ಮಾಡ್ಬೋದು ಅಂತಂದ್ಬಿಟ್ಟು ಅದರ ಅದಕ್ಕೆ ಏನು ಮಾಡ್ಬಿಟ್ರೆ 2 ದಿನ ರೆಸ್ಟ್ ಕೊಟ್ಬಿಟ್ರೆ ಯಾಕಂದ್ರೆ ಎಲ್ಲ 2 ದಿನದ ಏನೆಲ್ಲ ರೆಸ್ಟ್ ಕೊಡ್ತೀವೋ ಅದೆಲ್ಲ ವಸೂಲಿ ಮಾಡ್ಬಿಡ್ತಾರೆ ದಿನದಲ್ಲಿ ಅಲ್ವರ. ಸೊ ಅದಕ್ಕೆ ನೀವೇನು ಮಾಡಿ ಚೆನ್ನಾಗಿ ನೀವು ರೆಸ್ಟ್ ತೊಗೊಳ್ಳಿ ಅಂತಂದ್ರು. ಇವಾಗ ಭೂಮಿಗೆ ಏನು ರೆಸ್ಟ್ ಕೊಡ್ಬೇಕು? ಭೂಮಿಗೆ ಏನು ಟೈರ್ಡ್ ಆಗ್ಬಿಡ್ತದೆ? ಸೈಂಟಿಫಿಕ್ ಆಗಿ ನೋಡ್ಬೇಕಾದ್ರೆ ಭೂಮಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಆ್ಯಕ್ಚುಲಿ. ಇವಾಗ ಬೆಳೆ ಬೆಳೆಸ್ತಾರಲ್ಲ, ಇದು ಆ್ಯಕ್ಚುಲಿ ಹೆಂಗೆ ಬೆಳೆಸ್ತಾರೆ ಅಂದರೆ ಒಂದೇ ಭೂಮಿ ಮೇಲೆ ಭತ್ತ ಹಾಕ್ಬಿಡ್ತಾರೆ, ಲೈಫ್ ಲಾಂಗ್ ಭತ್ತ ಹಾಕಲ್ಲ. ಅದಕ್ಕೇನು ಮಾಡ್ತಾರೆ, ಫಸ್ಟ್ ಇಷ್ಟು ಬೆಳೆ ಬೆಳೆಸಿದ್ಮೇಲೆ ನೆಕ್ಸ್ಟ್ ಬೆಳೆನ ಚೇಂಜ್ ಮಾಡ್ತಾರೆ. ಏನಕ್ಕೆ ಅಂದರೆ ಆ ಭೂಮಿಲಿಂದ ಪೌಷ್ಟಿಕಾಂಶಗಳೆಲ್ಲ ಈ ಬೆಳೆ ಎತ್ಕೊಂಡಿದ್ಮೇಲೆ ನೆಕ್ಸ್ಟ್ ಬೇರೆ ಥರ ಬೆಳೆ ಹಾಕ್ಮೇಲೆ ಅದು ಏನಾಗ್ತದೆ ವಾಪಸ್ಸಿನ ಆ ಭೂಮಿ ಭೂಮಿಯಲ್ಲಿ ಹಂಗೆ ವಾಪಸ್ ರಿವೈವ್ ಆಗ್ತದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಆ್ಯಕ್ಚುಲಿ ಇದನ್ನು ಚೇಂಜ್ ಮಾಡ್ತಂತೆ. ಅವರು ಟ್ರೆಂಡ್ ಆ ಬಿತ್ತನೆ ಮಾಡೋದು ಬೆಳೆಸೋಂಥ ವಿಧಾನಗಳೇ ಚೇಂಜ್ ಮಾಡ್ತಾರೆ. ಅದಕ್ಕೆ ದೇವ್ರು ಏನು ತಂದ್ರು ಗೊತ್ತಾ, ಭೂಮಿಗೆ 6 ವರ್ಷ ನೀವು ಕಂಟಿನ್ಯೂಸ್ ಬೆಳೆಸ್ಬಿಡಿ, 1 ವರ್ಷ ನೀವೇನು ಮಾಡಿ ನೀವು ರೆಸ್ಟ್ ಕೊಡಿ. ಆ ರೆಸ್ಟ್ ಕೊಡೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ದೇವರು ಆ ನೆಕ್ಸ್ಟ್ ವರ್ಷ ಒಂದು ಬಿತ್ತನೆ ಮಾಡಬೇಕಾದ್ರೆ ಯಾವ ಥರ ಫಲ ಕೊಡ್ತಾ ಇದ್ದಂದರೆ 3 ವರ್ಷಕ್ಕೆ ಆಗೋಷ್ಟೇ ಮಾಡ್ತಾರೆ ಫಲನ ಕೊಡ್ತಾಯಿದ್ರು. ಅದರ ಯೋಚನೆ ಮಾಡಿದ್ದೀನಿ, 7th ಇಯರ್ ರೆಸ್ಟ್ ತೊಗೊಂಬಿಟ್ರು ಅಲ್ಲ, 7th ಇಯರ್ ಏನು ಮಾಡೋಂಗಿಲ್ಲ, ಇವಾಗ 1 ವರ್ಷ ಪೂರ್ತಿ ಕೆಲಸ ಮಾಡೋಂಗಿಲ್ಲ, 1 ವರ್ಷ ಪೂರ್ತಿ ಕೆಲಸ ಮಾಡಿದ ಹೊಟ್ಟೆಗಿಂತಿದ್ದಾನೆ. ಅದಕ್ಕೆ ದೇವ್ರು ಏನು ಅಂತಂದರೆ 6ನೇ ವರ್ಷ ಇದೆಲ್ಲ ನಿಮಗೆ ಫಲ ಬರಬೇಕು, ಎಷ್ಟು ಆಶೀರ್ವಾದ ಮಾಡ್ತೀನಿ ಅಂದರೆ 7th ಇಯರ್ಗೂ ಬರಬೇಕು.
ಏಯ್ತ್ ಇಯರ್ಗೂ ಬರಬೇಕು. ಏಯ್ತ್ ಇಯರ್ ಬಂದು ನೈನ್ತ್ ಇಯರ್ನಲ್ಲಿ ನೀವು ಪಡೆದು ತಿಂತೀರಿ ಗೊತ್ತಾ, ಅಲ್ಲಿವರೆಗೂ ನಿಮಗೆ ಸಮೃದ್ಧಿಯಾಗಿ ಬರಬೇಕು. ಆ ಥರ ಏನು ಮಾಡ್ತೀನಿಲ್ಲ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಅಂದ್ಕೊಂಡು ಅದೆಲ್ಲಿ ಕೊಟ್ಟಿದೆ ಅಂತಂದರೆ 21ನೇ ವಚನ 22ನೇ ವಚನ ನೋಡಿ, 21:22 25ರಲ್ಲಿ 21 ಮತ್ತು 22 ಓದಿ. ನೋಡಿ ಎಷ್ಟು ವರ್ಷ ಅಂತೆ, 3 ವರ್ಷದವರೆಗೂ ಬರ್ತಾರೆ ಅಂತಂದ್ರೆ ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡೋದು ಹೆಂಗಿರ್ತಾ ಇತ್ತು? ಇವಾಗ ಇಂಡಿಯಾಲಿ ಈ ಥರ ಇಂಪ್ಲಿಮೆಂಟ್ ಮಾಡೋದು ಹೆಂಗಿರ್ತಾರೆ? ಯಾರು ಬಿಡಲ್ಲ, 1 ವರ್ಷ ಹೋಗ್ಬಿಡ್ತಾರೆ ನೋಡಿ ಕೂಡ, 3 ವರ್ಷ ಬೆನಿಫಿಟ್ ಏನು ಮಾಡಲ್ಲ, ಯಾರು ಯೋಚನೆ ಮಾಡಲ್ಲ, ಅಯ್ಯೋ 1 ವರ್ಷ ಹೋಗ್ಬಿಡ್ತಾರಲ್ಲ ಅಂತ ಏನು ಮಾಡ್ತಾರಲ್ಲ, ತುಂಬ ದುಃಖ ಪಡ್ತಾರೆ ಅಲ್ವರ. ಅದೇ ಹೇಳ್ತೀನಿ, ದೇವ್ರು ಹೇಳ್ತೀನಿ ಮಾಡಿ, ಮಾಡಿದ್ರೆ ಒಳ್ಳೇದು. ಯಾಕಂದರೆ ಎಷ್ಟು ಬೆನಿಫಿಟ್ ಬಿಡ್ತಂತೆ, 3 ಇಯರ್ಸ್ಗೆ ಬೆನಿಫಿಟ್ ಬಿಡ್ತಾನೆ. ಯೋಚನೆ ಮಾಡಿರ್ತೀನಿ ಎಷ್ಟು ಲಾಭ ಅಂದರೆ, ಕೂತಿದ್ದ ಜಾಗದಲ್ಲಿ 3 ವರ್ಷಕ್ಕೆ ಏನು ಮಾಡೋದು ಇಂಟ್ರೆಸ್ಟ್ ಬಿಡ್ದಂಗೆ ಅಲ್ವರ. ಆ ಥರ ಒಳ್ಳೆ ರೂಲ್ಸ್ ಹೇಳ್ಕೊಟ್ರೆ ದೇವರು, ಇಸ್ರೇಲ್ ಜನಗಳು ಇದನ್ನ ಲೈಫಲ್ಲೇ ಮಾಡಲಿಲ್ಲ ಅಲ್ವರ. ಅದಕ್ಕೆ ದೇವ್ರು ಅಂತಂತಾರೆ, ರೆಸ್ಟ್ ಕೊಡಿ ಅಂತ ಹೇಳ್ತಾರೆ. ಅದರ ಏನು 3 ವರ್ಷದವರೆಗೂ ನೋಡ್ರ 9ನೇ ವರ್ಷದಲ್ಲಿ ಏನು ಮಾಡ್ತೀರಾ, ಹಿಂದಿನ ಬೆಳೆದಲ್ಲೇ ಏನು ಮಾಡ್ತೀರಿ ನೀವು ಜೀವನ ಮಾಡ್ತೀರಾ, ಆ ಥರ ನಿಮ್ಗೆ ಏನು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಅಂತಾರೆ ದೇವ್ರು. ಅಂತಂದರೆ ಈ ಥರ ಮಾಡಿಬಿಟ್ಟು ಏನಂತಂದರೆ ನೋಡಪ್ಪ, ಇದು ನಿಮಗೆ 70 ವರ್ಷಗಳ ಒಂದು ಎಣಿಕೆ ಅಂತಂದ್ಬಿಟ್ಟು. ಈ 70 ವರ್ಷಗಳ ಎಣಿಕೆಯನ್ನು ಇದೆಲ್ಲ ಇದನ್ನೇನು ಮಾಡಿ 7ರಷ್ಟು ಮಲ್ಟಿಪ್ಲೈ ಮಾಡಿ ಅಂತಂದರು. ಏನ್ರಿ 70 ವರ್ಷಗಳಂದ್ರೆ ಎಷ್ಟು ವರ್ಷಗಳು? 7 ವರ್ಷಗಳು. ಇದು 7 ವರ್ಷಗಳಂತೆ 7 ಸತಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ವರ್ಷ ಬರ್ತದೆ? 49 ವರ್ಷಗಳು. ಈ 49 ವರ್ಷಗಳಾದ್ಮೇಲೆ ಬರೋಂಥ 50ನೇ ವರ್ಷನೇ ನಿಮ್ಗೆ ಏನಾಗಿರ್ತದೆ? ಜೂಬ್ಲಿ ವರ್ಷವಾಗಿರ್ತದೆ ಅಂತಂದ್ಬಿಟ್ಟು. ಅರ್ಥ ಆಯ್ತಾ? ಜೂಬ್ಲಿ ಇಯರ್ ಅಂದರೆ ಯಾವುದು? 7 ಸಬಾತಿಕಲ್ ಇಯರ್ ಮಾಡಿಬಿಟ್ಟು ಏನ್ರಿ ಅದನ್ನು 7 ಟೈಮ್ಸ್ ಮಾಡಿಬಿಟ್ಟು ಅದಾದ ನಂತರ ಬರೋಂಥ 50th ಇಯರ್ ಏನಿದೆ ಜುಬ್ಲಿ, ಇದೇ ಥರ 50th ಡೇ ಇರ್ತಾಯಿತ್ತು ಅಂದ್ರೆ ಆ 50th ಡೇಗೆ ದಿನ ಲೆಕ್ಕದಲ್ಲಿ ಅದಕ್ಕೆ ಅಂತ ಪೆಂಟಿ ಕಾಸ್ಟ್ ಅಂತ ಹೇಳ್ತಾರೆ. 5 ಪೆಂಟಗಾನ್ ಅಂದ್ರೆ ಪಂಚಶತಮ ಅಂತ ಹೇಳ್ತಾರೆ. ಅದೇ ಅದು 50th ಡೇ ಪೆಂಟಿ ಕಾಸ್ಟ್. ಆ ಥರ 50th ಇಯರ್ಗೆ ಬೈಬಲ್ ಕೊಟ್ಟಂತ ಹೆಸರು ಅಂದರೆ ಜುಬ್ಲಿ. ಆ ಜುಬ್ಲಿ ಸಂವತ್ಸರ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 25ನೇ ಅಧ್ಯಾಯದಲ್ಲಿ 8:9-10 ಓದಿ. ನೋಡ್ರಿ 7 ವರ್ಷಕ್ಕೆ ಒಂದಂತೆ ನೀವೇ ಮಾಡಬೇಕು. ಎಷ್ಟು ವರ್ಷಗಳ? 7 ಒಂದು 70 ವರ್ಷಗಳನ್ನ ನೀವು ಎಣಿಸಬೇಕು. ಆಮೇಲೆ ನೋಡ್ರ ಅದೆಲ್ಲರಿಗೂ ಇತರ ಬಿಡುಗಡೆ ಆಯ್ತು ಸಾರ್ಬೇಕು ಅಂತಂದ್ರೆ 50th ಇಯರ್ ಜೂಬ್ಲಿ ಅಲ್ವರ. ಸರಿ, ಈ ಒಂದು ಜೂಬ್ಲಿ ಅಂತಂದ್ಬಿಟ್ಟು ನಿಯಮ ಏನು ಕೊಟ್ಟರು ಅಲ್ವರ, ಇದು ಏನಕ್ಕೆ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಏನು ಮಾಡಿದ್ರು, ಈ ಕಾನಾನ್ ದೇಶಕ್ಕೆ ಎಂಟ್ರಿ ಆಗಿದ ತಕ್ಷಣ ಆ ಲ್ಯಾಂಡ್ನಲ್ಲಿ ಮತ್ತು ಇರೋಂಥ ಎಲ್ಲ ಜಾಗ ಏನ್ಬಿಟ್ರು ಕ್ಲೀನಾಗಿ ಎಲ್ಲ ಫ್ರೀಯಾಗಿ ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ರು. 12 ಟ್ರೈಬ್ಸ್ ಇತ್ತು, 12 ಟ್ರೈಬಲ್ಲಿ 1 ಟ್ರೈಬ್ಗೆ ಜಾಗನೇ ಕೊಡಲಿಲ್ಲ. ಯಾವ ಟ್ರೈಬ್ ಅದು? ಲೇವಿಗಳಿಗೆ ಜಾಗ ಕೊಡಲಿ. ಯಾಕಂದರೆ ಅವ್ರಿಗೆ ಅಂದರೆ ದೇವರಸ ಗುಡ ಇದೆಯೋ ಆ ಸುತ್ತಲೂ ಇರೋಂಥ ಜಾಗಗಳು ಯಾರಿಗೆ ಅಂದರೆ ಇವ್ರಿಗೆ ನಿವಾಸಿಗೆ ಕೊಟ್ಬಿಟ್ರು. ಮಿಕ್ಕಿದ 11 ಗೋತ್ರಗಳಿಗೆ ಇರೋಂಥ ಲ್ಯಾಂಡ್ನ ಕ್ಲೀನಾಗಿ ಏನು ಮಾಡಿದ್ರು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರು. ಅದರ ಅಂದರೆ ಎಲ್ಲರಿಗೂ ಏನು ಈಕ್ವಲ್ ಪೋರ್ಷನ್ಸ್, ಯಾರೊಬ್ರು ಮೇಲಿಲ್ಲ ಒಬ್ರು ಕೀಳಿಲ್ಲ. ಅದರ ಇವಾಗ ಏನಾಗ್ಬಿಡ್ತಾರೆ ಅಂದರೆ, ಇವಾಗ ಇಸ್ರೇಲ್ ಜನಗಳು ಕೊಟ್ಟಂಥ ಆಶೀರ್ವಾದಗಳನ್ನ ಹಂಗೆ ರಿಟೇನ್ ಮಾಡ್ಕೊಂಡಿದ್ರೆ ಏನಾಗಿರೋದು, ಎಲ್ಲರೂ ಈಕ್ವಲ್ ಆಗಿ ಇದ್ದಿರೋದು. ಆದರೆ ದೇವ್ರಿಗೇನು ಗೊತ್ತಿತ್ತು, ಇವ್ರು ಈಕ್ವಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೆ ಒಂಥರ ಇದ್ದಂಥ ಒಂದು ಆಶೀರ್ವಾದಗಳಲ್ಲಿ ಒಬ್ರಿಗೆ ಏನಂತಾರೆ, ಅದು ಕಷ್ಟದಲ್ಲಿ ಬಿದ್ದೋಗ್ಬಿಡ್ತಾರೆ, ಸ್ವಲ್ಪ ಬಡತನದಲ್ಲಿ ಬಿದ್ದೋಗ್ಬಿಡ್ತಾರೆ, ಸಾಲಕ್ಕೆ ಬಿದ್ದೋಗ್ಬಿಡ್ತಾರೆ ಅಂತ ದೇವ್ರೇ ಮಾಡೋದು ಅಂತಂದರೆ, ಈ ಥರ ಎಲ್ಲ ಒಂದು ವ್ಯವಸ್ಥೆಯಿಂದ ಜೂಬ್ಲಿ ಏರ್ಪಾಡು ಏನು ಮಾಡಿದ್ರು ಅದನ್ನು ಕೊಟ್ಟರು. ಅದೇ ಮಾಡಬೇಕ್ರೆ ಇವಾಗ ಏನೋ ಕಷ್ಟ ಬಂದ್ಬಿಡ್ತು ಜೂಬ್ಲಿ ಅಂದ್ರೆ ನಾವಾಗ ಏನು ಮಾಡ್ತೀರಿ, ಸಾಲಕ್ಕೆ ಕೈ ಹಾಕ್ತೀರಿ. ಕರೆಕ್ಟಾ? ಇವಾಗ ಸಾಲ ಯಾರ ಹತ್ರ ಕೇಳ್ತೀರಿ ಸಾಮಾನ್ಯವಾಗಿ? ಇರೋರ ಹತ್ರ, ನಮ್ಮ ಫ್ರೆಂಡ್ಸೋ ರಿಲೇಟಿವ್ಸೋ ಯಾರ ಹತ್ರ ಏನು ಮಾಡ್ತೀರಿ ಕೇಳ್ತೀರಿ. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, ಯಾಕಂದ್ರೆ ಬ್ಯಾಂಕಲ್ಲಿ ಏನು ಮಾಡ್ತಾರೆ ಫ್ರೀಯಾಗಿ ಲೋನ್ ಕೊಡ್ತಾ ಇದ್ರ. ಇದೇ ಥರ ಇಸ್ರೇಲ್ ಜನಗಳಿಗೆ ಈ ಲ್ಯಾಂಡೆಲ್ಲ ಫ್ರೀಯಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ, ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಕೂಡ ಏನೋ ಕಷ್ಟ ಬಂದರೆ ಅವ್ರೇನಾದ್ರು ಸಾಲಕ್ಕೆ ಬಿದ್ದೋಗರು. ಆವಾಗ ದೇವರು ಅದ್ರ ಏನು ಮಾಡೋದು, ಏನು ಇವರು ಇಸ್ರೇಲ್ ಜನಗಳು ಏನು ಮಾಡೋದು ಅಂತಂದರೆ, ಓ ನೆರೆ ಹೊರೋರ ಹತ್ರ ಏನು ಕೇಳೋರು ಸಾಲನ, ಅದನ್ನು ಕೇಳೋರು ಅಂದ್ರೆ. ಆವಾಗ ದೇವ್ರು ಏನು ನಿಯಮ ಕೊಟ್ಟಿದ್ರು ನೋಡಿ ಸಾಲದ ಬಗ್ಗೆ, ಅದ್ರ ಹೇಳ್ತಾರೆ ಲೆವಿಟಿಕಸ್ 25th ಚಾಪ್ಟರ್
36 வர்ஸ். ನೋಡ್ರಿ, ನೀವು ಅವರಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ಏನ್ ಮಾಡ್ಬಿಡ್ದು ನೀವು ತೆಗೆದುಕೊಳ್ಳಬಾರ್ದು. ಆಮೇಲೆ ನಡ್ಕೊಳ್ಬೇಕು. ಹಾಗಾದ್ರೆ ಏನು ಬಡ್ಡಿ ಅವರ ಮಾಡಂಗಿಲ್ಲ ಇಸ್ರೇಲ್ ಅಲ್ಲಿ. ಅದರ ಈ ಕಲ ಏನ್ ಮಾಡ್ತಾರೆ, ಬಡ್ಡಿ ಚಕ್ರ ಬಡ್ಡಿ ಅದು ಇದು ಅಂತ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಅಸಲು ಸಮೇತ ಎಲ್ಲ ಫುಲ್ ಮುಳುಕಾಗಿ ಮುಂಕೊಂಡ್ಬಿಡ್ತಾರೆ. ಅದರ ಅದಕ್ಕೆ ದೇವ್ರಂತ ಬಿಟ್ರೆ ಈ ಥರ ನೀವು ಮಾಡಂಗೆ ಇಲ್ಲ. ಇಸ್ರೇಲ್ ಅಲ್ಲಿ ಬಡ್ಡಿ ವ್ಯವಹಾರ ಏನು ಮಾಡಂಗಿಲ್ಲ ಇವಾಗ, ಮಾಡಂಗಿಲ್ಲ. ಹಂಗಾರೆ ಇವಾಗ ಸಾಲಕ್ಕೆ ಮಾಡಂಗಿಲ್ಲ, ಕೈ ಹಾಕಂಗಿಲ್ಲಪ್ಪ. ನೆಕ್ಸ್ಟ್ ಏನು ಆಪ್ಷನ್, ನೆಕ್ಸ್ಟ್ ಏನು ಆಪ್ಷನ್ ಅಂತಂದರೆ ಏನ್ರಿ, ನಮ್ಮ ಹತ್ರ ಇರೋದು ನಾವು ಗಿರ್ವಿ ಇಕ್ಕದು ಕರೆಕ್ಟಾ. ಇವಾಗ ಅವತ್ತು ಇದ್ರದ್ದೇನು ಏನು ಕೊಟ್ಟಿದ್ರು ದೇವರು, ಲ್ಯಾಂಡ್ ಕೊಟ್ಟಿದ್ರು. ಇವಾಗ ಲ್ಯಾಂಡ್ ಅಥವಾ ಗಿರ್ವಿ ಇಕ್ಬೋದಾದ್ರೆ ಅದಕ್ಕೂ ದೇವರು ಹೇಳ್ಬಿಟ್ಟಿದ್ರು ಇದು ನೀನು ಮಾಡಂಗಿಲ್ಲ ಅಂತ. ನೋಡಿ ಅದೆಲ್ಲ ಹೇಳ್ತಾರೆ 23ನೇ ವಚನ ಅದಲ್ಲೇ 23. ಯಾರೊಂದು ಭೂಮಿ, ಹಾ ದೇವ್ರದ್ದು. ಹಂಗ ಒರಿಜಿನಲ್ ಓನರ್ ದೇವ್ರ, ಅಂದ್ರೆ ಭೂಮಿನ ಪರ್ಮನೆಂಟ್ ಆಗಿ ಮಾರಂಗಿಲ್ಲ. ಅದಕ್ಕೆ ಇವಾಗ ಸಾಲ ತೊಗೊಳಂಗಿಲ್ಲ, ಗಿರ್ವಿ ಇಡಂಗಿಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ದೇವ್ರ ಸರಿಯಪ್ಪ ನಿಮ್ಗೆ ಕಷ್ಟ ಬಂದ್ರೆ ಇನ್ನೊಂದು ಮಾಡಿ. ಏನ್ ಮಾಡಿದ್ರೆ ನೀವು ಲ್ಯಾಂಡ್ ಮಾಡಿ, ಒಬ್ರಿಗೆ ಒತ್ತೆಗೆ ನೀವು ಕೊಟ್ಬಿಡಿ ಅಂತಂದ್ರು. ಅದು ಒತ್ತೆ ಕೊಟ್ರೆ ಇದಿಗೆ ಬೆಲೆ ಕೊಡ್ಬೇಕಾಯ್ತು. ಅವನು ತಗೊಂಡವನೇ ಮಾಡಬೇಕು, ಬೆಲೆ ಕೊಡಬೇಕು. ಈ ಬೆಲೆನ ಹೆಂಗೆ ಕಟ್ಟು ಅಂತಂದ್ರು ಅಂದರೆ, ಯುಬ್ಲಿ ವರ್ಷ ಹತ್ತಿರವಿದ್ದಷ್ಟು ಬೆಲೆ ಏನಾಗಲಿ ಕಮ್ಮಿ ಇರಲಿ, ಅದೇ ಯುಬ್ಲಿ ವರ್ಷ ತುಂಬ ದೂರ ಇದ್ದಷ್ಟು ಬೆಲೆ ಏನಾಗಲಿ ಅದಕ್ಕೆ ಜಾಸ್ತಿ ಇರಲಿ ಅಂತಂದ್ರು. ಅದರ ಇದು ಎಲ್ಲಿವರೆಗೂ ಮಾತ್ರ ಇರಬೇಕು ಅಂದರೆ, ಯುಬ್ಲಿ ವರ್ಷದವರೆಗೂ ಮಾತ್ರ ಇರಬೇಕು ಅಂತ ಏನ್ಬಿಡ ದೇವರು ಈ ಥರ ನಿಯಮ ಕೊಟ್ಟರು. ಅಂದರೆ ನೆಲಲ್ಲಿ ಯಾರೋ ಒತ್ತೆ ಇಟ್ಟರೆ ಏನ್ರಿ ಯುಬ್ಲಿ ವರ್ಷದವರೆಗೂ ಇರಬೇಕು ಅಲ್ರ. ಆ ಯುಬ್ಲಿ ವರ್ಷವರೆಗೂ ಅವನು ಏನು ಮಾಡಬೇಕು, ನೆಲನ ಒತ್ತೆ ಇಟ್ಕೊಂಡು ಆ ನೆಲಲ್ಲಿ ಬರುವಂಥ ಎಲ್ಲ ಪಸ್ತುಗಳೇನು ಮಾಡೋಕೆ ಇವನು, ಇವನು ಎಲ್ಲ ಸಮೃದ್ಧಿಯ ತೊಗೊಂಡು ಇವನೇನು ಬೇಕು ಇಷ್ಟ ಬಂದಾಗ ಮಾರ್ಕೊಬೋದು. ಅಂದರೆ ಇವನು ಲ್ಯಾಂಡ್ಗೆ ಏನು ಕೊಡೋಂಗಿಲ್ಲ, ಬೆಲೆ ಕೊಡೋಂಗಿಲ್ಲ. ಅದಲ್ಲೇನು ಬರ್ತಾ ಒತ್ತುವರಿಯಲ್ಲಿ ಇವನೇನು ಮಾಡ್ಬೇಕು, ಹೋಗ್ಬಿಟ್ಟು ಇವನಿಗೆ ಕೊಟ್ಟಂಥ ಸಾಲದಲ್ಲಿ ಮಾಡೋಕೆ ಇವನು ವಾಪಸ್ ಇತರ ವಸೂಲಿ ಮಾಡಬೇಕು ಅಷ್ಟೇ ಹೊರತು ಇವನ ಹತ್ರ ಏನು ಮಾಡೋಂಗಿಲ್ಲ, ವಾಪಸ್ ದುಡ್ಡು ಕೇಳೋಂಗಿಲ್ಲ, ದುಡ್ಡು ಕೇಳೋಂಗಿಲ್ಲ. ಅದಕ್ಕೆ ಇದನ್ನ ಬೆಲೆ ಹೆಂಗೆ ಕಟ್ಟೋರು ಅಂತಂದರೆ, ಯುಬ್ಲಿ ವರ್ಷ ತುಂಬ ದೂರ ಇದ್ದಷ್ಟು ಬೆಲೆ ಏನಾಗೋದು ಜಾಸ್ತಿ ಬಿಟ್ಟು. ಯಾಕಂದ್ರೆ ಅವ್ನಿಗೆ ಜಾಸ್ತಿ ವರ್ಷ ಇರ್ತಾರೆ, ಜಾಸ್ತಿ ಆದಾಯ ಪಡ್ಕೊಬೋದು, ಅದಕ್ಕೆ ದುಡ್ಡು ಜಾಸ್ತಿ ಇಸ್ಕೊಬೋದಾಯ್ತು. ಅದೇ ಯುಬ್ಲಿ ವರ್ಷ ಕಮ್ಮಿ ಇತ್ತು ಅಂದರೆ ಕಮ್ಮಿ ಬೆಲೆ. ಅಂದ್ರೆ ಬರೀ 2 ವರ್ಷ ಇತ್ತು ಅಂತಂದ್ರೆ ಏನಂತಾರೆ, 2 ವರ್ಷಕ್ಕೆ ಎಷ್ಟು ಬೆಲೆ ಬರ್ತಾಯ್ತು ಆ ಬೆಸಸ್ ಮೇಲೆ ಇವ್ರಿಗೆ ನೆಲಕ್ಕೆ ಬೆಲೆ ಕಟ್ಬಿಟ್ಟು ಅದೇನು ಮಾಡೋದು ದುಡ್ಡನ್ನ ಕೊಟ್ಬಿಡೋರು ಅಲ್ರ. ಇದೇ ಥರ ದೂರ ಇತ್ತು ಅಂತಂದ್ರೆ ಬೆಲೆ ಏನಾಗೋದು ಜಾಸ್ತಿ ಇರೋದು. ನೋಡಿತೀರಿ ಯಾಜಕ ಕಾಂಡದಲ್ಲಿ 25:15-16 ವಚನ ಓದಿ, 15 ಮತ್ತು 16 ವಚನ ಓದಿ. ನೋಡಿ, ಇಷ್ಟು ವರ್ಷವಾಯಿತೆಂದು ಲೆಕ್ಕಿಸಿ ಸ್ವದೇಶದಿಂದ ಕ್ರಯಕ್ಕೆ ಮಾಡೋಕೆ ದಿನ ತೆಗೆದುಕೊಳ್ಳಬೇಕು. ಕ್ರಯಕ್ಕೆ ಅನ್ನೇನ್ರಿ ಬಾಡಿಗೆಗೆ ಅಥವಾ ಲೀಸಿಗೆ ತೊಗೊಳ್ಬೇಕು ಅಲ್ವರ. ಎಷ್ಟು ಲೀಸ್ ಪೀರಿಯಡ್ ಫಿಕ್ಸ್ ಮಾಡೋದ್ರೆ ಈ ಬೇಸಿಸ್ ಮೇಲೆ ಇಷ್ಟು ವರ್ಷ ಇರ್ತಾರೆ, ಸರಿ ಓಕೆ ಇಷ್ಟು ಲೀಸೇ ಮಾಡಿದ್ವಿ ಕೊಡಿ ಅಲ್ವರ, ವಾರ ಕೊಡ್ತಾರೆ ಗೊತ್ತೆ ಇವಾಗ ಆ ಥರ. ಹಾಂ, ಆ ಥರ ಇಂದ ಲೆಕ್ಕ ಅಲ್ವರ. ಅಂದರೆ ಇವಂಗೆ ನೆಲ ವಾಪಸ್ಸು ಏನೇ ಪರ್ಮೆಂಟಾಗಿ ಕೊಂಡ್ಕೊಳಂಗಿಲ್ಲ ಇವನು, ನೆಲ ಮಾರ್ಬಿಟ್ಟ ತಕ್ಷಣ ಪರ್ಮೆಂಟಾಗಿ ಮಾಡೋಂಗಿಲ್ಲ ಇವನು ಕೊಂಡ್ಕೊಳಂಗಿಲ್ಲ. ಇದು ಎಲ್ಲಿವರೆಗೂ ಮಾತ್ರ ನೆಲ ಇಂತ ಇರಬೇಕು ಅಂದರೆ ಯುಬ್ಲಿ ವರ್ಷದವರೆಗೂ ಮಾತ್ರ. ಯುಬ್ಲಿ ವರ್ಷ ಬಂದ ತಕ್ಷಣ ವಾಪಸ್ ಏನು ಮಾಡೋದಿಲ್ಲ, ನೆಲ ಹಿಂಗೆ ಒರಿಜಿನಲ್ ಒಂದೊನಿಗೆ ಬಂದ್ಬಿಡ್ಬೇಕು ಅಲ್ವರ. ಹಾಗಾದ್ರೆ ಇಮ್ಯಾಜಿನ್ ಮಾಡಿರಿ ಎಂಥ ಒಂದು ಒಳ್ಳೆ ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿದ್ರು ದೇವ್ರು ಅಲ್ವಾ. ಹಾಂ, ಈ ನೆಲನ ಮಾರ್ಬಿಟ್ರೆ ಇದು ಎಲ್ಲಿವರೆಗೂ ಮಾತ್ರ ಇರ್ತೈತೆ ಅಂದರೆ ಜಸ್ಟ್ ಜೂಬ್ಲಿ ವರ್ಷದವರೆಗೂ ಮಾತ್ರ. ಜೂಬ್ಲಿ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಏನ ಬಿಡ್ಬೇಕು, ನೆಲ ವಾಪಸ್ಸು ಯಾರಿಗೆ ಬಂದ್ಬಿಡ್ಬೇಕು ಇವಾಗ ಆ ಜನಗಳಿಗೆ ಬರಬೇಕಾಯ್ತು. ಏನಕ್ಕೆ ಈ ಥರ ದೇವ್ರ ನಿಯಮ ಮಾಡೋದು ಅಂತಂದರೆ, ದೇವ್ರ ಪ್ಲ್ಯಾನ್ ಏನು ಅಂದರೆ ಈಕ್ವಾಲಿಟಿ. ಒಂದು ನೆಲ ಕೊಟ್ಬಿಟ್ರು, ಒಂದು ಜಾಗ ಕೊಟ್ಬಿಟ್ರು ಅಂದರೆ ಈಕ್ವಲಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ರು. ಅವ್ರು ಎಂಥ ಕಷ್ಟದಲ್ಲೇ ಬಿದ್ದೋಗ್ಬಿಡಲಿ, ಎಂಥ ಬಡತನಲ್ಲೇ ಬಿದ್ದೋಗ್ಬಿಡಲಿ, ಎಂಥ ತೊಂದರೆಯಲ್ಲೇ ಬಿದ್ದೋಗ್ಬಿಡಲಿ, 50ನೇ ವರ್ಷಕ್ಕೆ ಏನು ಬೇಕು ವಾಪಸ್ಸು ಅವನು ಫಸ್ಟ್ ಇದಂಥ ಲೆವೆಲ್ಗೆ ಬಂದ್ಬಿಡ್ಬೇಕು. ಅರ್ಥ ಆಯ್ತು ಕಾನ್ಸೆಪ್ಟು? ನೋಡಿ, ಅವ್ನು ಎಷ್ಟೋ ಕಷ್ಟ ಬಂದು ನೆಲ ಮಾರ್ಕೊಂಬಿಟ್ಟ ಅಂತಂದರೆ, ನೆಲನ ಅವ್ನು ಕೊಟ್ಬಿಟ್ಟ ಅಂತಂದರೆ ಅದು ಎಲ್ಲಿವರೆಗೂ ಮಾತ್ರ ಕೊಡ್ಬೋದು ಅಂದರೆ ಯುಬ್ಲಿ ವರ್ಷದವರೆಗೂ ಮಾತ್ರ ಕೊಡ್ಬೋದು. ಯುಬ್ಲಿ ವರ್ಷ ಬರೀ ತಕ್ಷಣ ಯಾರು ನೆಲ ತೊಗೊಂಡಿದ್ನ ಅವ್ನು ವಾಪಸ್ ಮಾಡ್ಕೊ ಇವನಿಗೆ ಕೊಟ್ಬಿಡ್ಬೇಕು ಅಲ್ರ. ಸೊ ಅಲ್ಲಿವರೆಗೂ ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ತಾನೆ ಅಂದರೆ ದುಡ್ಡೇನು ವಾಪಸ್ ಕೊಡೋಂಗಿಲ್ಲ. ಅದು ಬದಲಾಗಿ ಬೆಳೆ ಏನು ಬರ್ತಾರೋ ಆ ಬೆಳೆಯಿಂದ ಏನು ಮಾಡಬೇಕು, ಇವನು ಕೊಟ್ಟಿರೋ ದುಡ್ಡೇನು ವಾಪಸ್ ವಸೂಲಿ ಮಾಡ್ಕೊಂಡು ಅಷ್ಟೇ ಹೊರತು ಇನ್ನೇನು ಮಾಡೋಂಗಿಲ್ಲ. ಇದಕ್ಕೆ ದೇವರೇ ಮಾಡಿದ್ರು ಯುಬ್ಲಿ ನಿಯಮ ಅಂತ ಮಾಡಿದ್ರು. ಅಂದ್ರೆ ಯೋಚನೆ ಮಾಡಿ, ಇವಾಗ ಈ ಥರ ರೂಲ್ಸು ಇಂಡಿಯಾಲಿ ಇದ್ದಿದ್ರೆ ಎಲ್ಲರ ಹೆಂಗಿರೋರು, ಎಲ್ಲ ಓನರ್ಗಳಾಗಿರೋರು, ಎಲ್ಲ ಓನರಾಗೇ ಇರೋರು. ಅಂದರೆ ಎಲ್ಲರೂ ಚೆನ್ನಾಗೇ ಇದ್ದಿರೋರು. ಅಂದರೆ ಇವತ್ತೇನಾಗೋಯ್ತು ಅಂದರೆ ಇದು ಇಲ್ದಿರದೇ ಪ್ರಾಬ್ಲಮ್. ಸೊ
ಸೊ ಇಷ್ಟೆಲ್ಲ ನೀತಿ ನಿಯಮ ಕೊಟ್ಟರು ಇಸ್ರೇಲ್ ಜನಗಳು ಒಬ್ಬರಾರ ಒಂದು ವರ್ಷನಾದ್ರೆ ಇದು ಕೈಗೊಂಡು ನಡೋದಾದ್ರೆ ಒಬ್ಬರು ಏನು ಮಾಡಿಲ್ಲ ಕೈಗೊಂಡು ನಡೆದಿಲ್ಲ ಕೈಗೊಂಡು ನಡೆದಿದ್ರೆ ಹೆಂಗಿರ್ತಾ ಇತ್ತು ವ್ಯವಸ್ಥೆ ಮಾಡಿ ಏಸು ಕುಸು ಮೊದಲೇ ಬರೋಕ್ಕೆ ಬರಬೇಕಾದ್ರೆ ಎಲ್ಲರೂ ಈಕ್ವಲ್ ಆಗಿದ್ದಿರೋರು ಯಾರು ಕಷ್ಟದಲ್ಲಿ ಇರ್ತಾಯಿಲ್ಲ ಯಾರು ಬಡತನದಲ್ಲಿ ಇರ್ತಾಯಿಲ್ಲ ಅದಕ್ಕೆ ದೇವ್ರು ಕೊಟ್ಟಿದ್ದು ಮಗನ್ನು ಏಸು ಕುಸು ಮೊದಲನೇ ಬರೋಕ್ಕೆ ಬರಬೇಕಾದ್ರೆ ಯಹೂದ್ಯರೆಲ್ಲ ಹಿಂಗಿರಲಿ ಅಂತ ಅದು ಏನಾಗಿಲ್ಲ ಯಹೂದ್ಯರೊಬ್ಬರು ಹಿಂಗೆ ಇರಲಿಲ್ಲ ಸರಿ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಏನಪ್ಪ ಇವಾಗ ನೆಲ ಮಾರ್ಕೊಂಡಿದ್ದಾಗೋಯ್ತು ಅಂದ್ರೆ ಇನ್ನೂ ಕಷ್ಟ ಬಂದ್ಬಿಡ್ತಾವೆ ಮನುಷ್ಯನಿಗೆ ಅದು ದೇವ್ರು ಇನ್ನೊಂದು ಆಪ್ಷನ್ ಕೊಟ್ಟಿದ್ರು ನೀವೇನು ಮಾಡಿ ನೀವು ಹೋಗ್ಬಿಟ್ಟು ಅವ್ರಿಗೆ ಸರ್ವೆಂಟ್ ಆಗಿಬಿಡಿ ನೀವು ದಾಸ ಥರ ಏನು ಮಾಡಿ ನೀವು ಕೆಲಸ ಮಾಡಿ ಅದು ಕೂಡ ಎಲ್ಲಿವರೆಗೂ ನೀವು ಯೂಬಿಲಿ ವರ್ಷದವರೆಗೂ ಕೆಲಸ ಮಾಡಿ ಅಂತ ಹೇಳ್ತಾರೆ ಅದು ಏನು ಬಿಟ್ಟು ಕೆಲಸ ಮಾಡಬೇಕಾದ್ರೆ ಇಲ್ಲ ಕೂಲಿ ಕೊಡಬೇಕಂತ ಅವನಿಗೆ ನೋಡಿ ಅದೆಲ್ಲ ಹೇಳ್ತಾರೆ ಯಾಚಿಕಾಂಡ 25ನೇ ಅಧ್ಯಾಯದಲ್ಲಿ 39-41 ಬಡವನಾಗಿ ತನ್ನನ್ನೇ ಮಾರಿಕೊಂಡರೆ ಅವನು ಹೆಂಗಿರ್ಬೇಕಂತೆ ದಾಸರ ಅಂತ ನಡೆಸ್ಬಾರ್ದು ಸ್ಲೇವ್ ತರ ಟ್ರೀಟ್ ಮಾಡ್ಬಾರ್ದು ಅವನ್ನ ನೋಡ್ರ ಕೂಲಿ ಅವನ ತರ ಟ್ರೀಟ್ ಮಾಡ್ಬೇಕು ಕೂಲಿ ಅವ್ನ ಏನ್ ಕೊಡ್ಬೇಕು ಕೂಲಿ ಕೊಟ್ಬಿಡ್ಬೇಕು ಆತರ ಏನಂತ ಒಬ್ಬ ನಿಂಗೆ ನಂಗೆ ಕಷ್ಟ ಇದ್ದೀನಿ ನಾನು ಹಿಂಗೆ ಸೇವೆ ಮಾಡ್ತೀನಿ ಸರ್ವೆಂಟ್ ಹತ್ರ ಕೆಲಸ ಮಾಡ್ತೀನಿ ಅಂದರೆ ಮಾಡಿಸ್ಕೋ ಏನು ಮಾಡಿದ್ ನೀವು ಸ್ಯಾಲ್ರಿ ಕೊಟ್ಟು ಕೆಲಸ ಮಾಡಿಸ್ಕೋ ಅಂತ ಅಂತಾರೆ ಅದರ ಅದು ಏನೋ ಇವಾಗ ಒಂದು ಕಾಲದಲ್ಲಿ ಹಾಂ ಓಕೆ ಏನಂತಾರ ಒಂದು ಕಾಲದಲ್ಲಿ ಏನು ತಗೋತಾ ಮಾರ್ಕೊಂಬಿಡೋರು ತಮ್ಮನ್ನು ತಾನೇ ಅಯ್ಯೋ ನಾನು ಜೀವನ ಪೂರ್ತಿ ನಿಂಗೆ ಇದಾಗಿರ್ತೀನಿ ಗುಲಾಮರ್ ಥರ ಅಂತ ಗುಲಾಮರ್ ಥರ ಮಾಡಿ ಅಂತ ನೀವು ದುಡ್ಡು ಕೊಟ್ಟೆ ತೊಗೊಂಡಾದ್ರೆ ತಗೊಳ್ಳಿ ತೊಗೊಂಡ್ರು ಸರಿ ದುಡ್ಡು ಕೊಟ್ಟು ನೀವು ಒಂದ್ಸೆ ತೊಗೊಂಡ್ರು ಸರಿ ಆ ಮನುಷ್ಯನಿಗೆ ತಿಂಗಳು ಏನು ಕೊಡಬೇಕು ಸಂಬಳ ಕೊಡ್ತಾ ಇರಬೇಕು ಅವನೇನು ಫಸ್ಟ್ ಟೋಕನ್ ಅಡ್ವಾನ್ಸ್ ಫಸ್ಟ್ ಕೊಟ್ಟಿರಲ್ಲ ಅದು ವಾಪಸ್ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಓದಿ ಮುಂದಕ್ಕೆ ಓದಿ ಅಂತೀರಿ ಹಾಂ ಓದಿ ಇಷ್ಟ ನೆಕ್ಸ್ಟ್ ಹಾಂ ಎಲ್ಲಿವರೆಗೂ ಮಾಡಬೇಕು ಯೂಬ್ಲಿವರೆಗೂ ಮಾತ್ರ ಸೇವೆ ಮಾಡಬೇಕು ಯೂಬ್ಲಿ ಬರೀ ಸ್ಟಾಕ್ ಟಕ್ ಅಂತೇನ್ರಿ ಅವ್ನಿಗೆ ವಾಪಸ್ಸು ಬಿಡುಗಡೆ ಇವ್ನು ಎಲ್ಲಿಗೆ ಹೋಗ್ಬೋದು ಸೀದಾ ಸ್ವಂತ ಮನೆಗೆ ಹೋಗ್ಬೋದು ಅಂದ್ರೆ ಏನೋ ಯೂಬ್ಲಿ ಬಂದ ತಕ್ಷಣ ನೆಲ ಹೋಯ್ತಾ ನೆಲ ಬಂದ್ಬಿಡ್ತು ಮನೆ ಹೋಯ್ತಾ ಮನೆ ಬಂದ್ಬಿಡ್ತು ಇವನು ಸೇವಕ ಆಗ್ಬಿಟ್ಟ ಸರ್ವೆಂಟ್ ಆಗ್ಬಿಟ್ಟು ವಾಪಸ್ ಏನಾಗ್ಬಿಟ್ಟ ಇವನು ವಾಪಸ್ ಉಂಟು ಅಂದ್ರೆ ಯೂಬ್ಲಿಕ್ಕಿಂತ ಮುಂಚೆ ಏನೆಲ್ಲ ಲೆವೆಲಲ್ಲಿ ಇದ್ನೋ ಇಸ್ರೇಲಲ್ಲಿ ಪ್ರತಿ ಯೂಬ್ಲಿಗೂ ಎಲ್ಲ ಮನುಷ್ಯನಾಗ ವಾಪಸ್ ಇವಾಗ ಈಕ್ವಲ್ ಆಗ್ಬಿಡೋಲ್ವ ಇಂಥ ಒಂದು ದೇವ್ರು ಮಾಡಿದ ದೈವಿಕ ಒಂದು ಯೋಜನೆ ಈ ಒಂದು ಬ್ಯೂಟಿಫುಲ್ ಆಗಿಂತ ನ್ಯಾಯ ಪ್ರಮಾಣನ ಇಸ್ರೇಲ್ ಅಲ್ಲಿ ಯಾರು ಕೈಗೊಂಡ ನಡೀಲಿಲ್ಲ ಅಲ್ವರ ಇವಾಗ ವ್ಯವಸ್ಥೆ ಮಾಡಿ ಇವಾಗ ಯೂಬ್ಲಿ ಅಂತಂದ್ರೆ ಯಾರಿಗೆ ತುಂಬ ದುಃಖ ಆಗೋದು ಆ ಕಾಲದಲ್ಲಿ ಯೂಬ್ಲಿ ವರ್ಷ ಹತ್ರ ಬಂತು ಅಂದ್ರೆ ಯಾರಿಗೆ ತುಂಬ ದುಃಖ ಆಗೋದು ಅಂದ್ರೆ ಯಾರೆಲ್ಲ ಸಾಲ ಕೊಟ್ಟಿದ್ರು ಅವ್ರಿಗೇನಾಗೋದು ತುಂಬ ಇವಾಗ ತುಂಬ ದುಃಖ ಆಗೋದು ಅದರ ಆಕ್ಚುಲಿ ಯೂಬ್ಲಿಕ್ಕಿಂತ ಮುಂಚೆ ಯಾರಿಗೆ ಸಂತೋಷ ಆಗೋದಂದ್ರೆ ಶ್ರೀಮಂತರಿಗೆ ಏನಾಗೋದು ತುಂಬ ಸಂತೋಷ ಆಗೋದು ಓ ದುಡ್ಡು ಸಖತ್ತಾಗಿ ಬರ್ತಾರೆ ಲ್ಯಾಂಡ್ಗಿಂತ ಉಂಟ್ರಿ ಅಂತಂದ್ರೆ ಆದರೆ ಯೂಬ್ಲಿ ವರ್ಷ ಹತ್ರ ಬರ್ತಾರಂಗಿಲ್ಲ ಏನ್ರಿ ಯಾರಿಗೆ ಸಂತೋಷ ಆಗೋದು ಅಂತಂದ್ರೆ ಯಾರೆಲ್ಲ ಲ್ಯಾಂಡ್ನ ಕೊಟ್ಟಿದ್ರು ಅವ್ರಿಗೆಲ್ಲೇನು ವಾಪಸ್ಸು ಸಂತೋಷ ಓ ವಾಪಸ್ ಬಂದ್ಬಿಡ್ತಾರಲ್ಲ ಅಂತಂದ್ಬಿಟ್ಟಾರ ಯಾರಿಗೆ ದುಃಖ ಆಗೋದು ಅಂದರೆ ಶ್ರೀಮಂತರಿಗೆ ಏನಾಗೋದು ಅಲ್ಲಿ ತುಂಬ ದುಃಖ ಆಗೋದು ಅದಕ್ಕೆ ದೇವ್ರು ಹೆಂಗೆ ಗೊತ್ತಾಗ ಮಾಡಿದ್ರು ಇವಾಗ ಯೂಬ್ಲಿ ಬರ್ತಾರೆ ಅಂತಂದರೆ ಜನಗಳು ಏನು ಮಾಡೋರು ಇನ್ನ ಹೇಳ್ಬಿಡೋರ ಇವಾಗ ಲ್ಯಾಂಡ್ನ ಕೊಂಡ್ಕೊಂಡವನೇ ತಿಳ್ಕೊಳ್ಳಿ ಇವಾಗ ಯೂಬ್ಲಿ ವರ್ಷದವ್ರು ಏನು ಮಾಡಬೇಕು ಲ್ಯಾಂಡ್ನ ವಾಪಸ್ ಇವಾಗ ಕೊಡಬೇಕು ಅವ್ನು ಹೇಳ್ತಾನೆ ನೋಡಪ್ಪ ನೆಕ್ಸ್ಟ್ ವರ್ಷ ಯೂಬ್ಲಿ ದಯವಿಟ್ಟು ನೀನು ಏನು ಮಾಡಿ ಲ್ಯಾಂಡ್ನ ಬಂದು ಬಿಡುಗಡೆ ಮಾಡ್ಕೊಂಡು ಹೋಗೋ ಅಂತ ಹೇಳ್ತಾನ ಹಾಂ ಹೇಳ್ತಾನ ಹೇಳೋಕ್ಕೆ ಹೋಗಲ್ಲ ಎಷ್ಟೆಲ್ಲ ಆಗ್ತಾರೋ ಸೈಲೆಂಟಾಗಿ ಏನು ಮಾಡ್ತಾನೆ ಹಾಂ ಇದು ಬಿಡ್ತಾರೆ ಇಲ್ಲ ಏನು ಮಾಡ್ತಾರೆ ಯೂಬ್ಲಿ ಶುರು ಆಯಿತು ಅಂದರೆ ಸರಿ ಏನು ಮಾಡ್ತಾರೆ ಏ ಬಿಸಿ ಎಲ್ಲೂ ಹೋಗಬೇಕು ಅರ್ಜೆಂಟಾಗೆ ನಾಳೆ ಬಾ ಅಂತ ಏನು ಮಾಡ್ತಾರೆ ಹೇಳಿ ಇಲ್ಲ ಇವತ್ತು ಈ ತಿಂಗಳು ನಾನು ತುಂಬ ಏನಾಗಿದ್ದೀನಿ ಕಮಿಟ್ಮೆಂಟ್ ಇದೆ ಈ ತಿಂಗಳು ನಾನು ಕೊಡೋಕ್ಕಾಗಲ್ಲ ನಾನೆಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಇದೇ ಮಾಡೋದು ಈ ಥರ ಎಲ್ಲ ಕತೆ ಏನು ಮಾಡ್ತಾರೆ ಇವಾಗ ಮಾಡ್ತಿರ್ತಾನೆ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ ಏನೋ ಪೇಮೆಂಟ್ಗೆ ಏನು ಕೊಡಬೇಕು ಅಂದರೆ ನಾಳೆ ಬಾ ಇವತ್ತು ಬಾ ಬೆಳಿಗ್ಗೆ ಸಾಯಂಕಾಲ ಅದಾಗೋಯ್ತು ಇದಾಗೋಯ್ತು ಚೆಕ್ ಬೌನ್ಸ್ ಆಗೋಯ್ತು ಅವ್ನು ಕೊಡ್ಬೇಕಾದ್ರೆ ಕೊಡಲ್ಲ ಇದೇ ಕತೆಗಳು ಏನು ಹೇಳಿ ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ತಂದ್ಬಿಡ್ತಾರೆ ನೋಡಿ ಇದೇ ಥರ ದೇವರು ಚೆನ್ನಾಗಿ ಗೊತ್ತು ಇವರೆಲ್ಲ ಏನು ಮಾಡ್ತಾರೆ ಯೂಬ್ಲಿ ಕಾಲದಲ್ಲಿ ಇದೇ ಥರ ಏನು ಮಾಡ್ತಾರೆ ತಳ್ಳಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ದೇವ್ರು ಹೆಂಗೆ ಗೊತ್ತಂದ್ರು ಯೂಬ್ಲಿ ಸಂವತ್ಸರ ನಿಮ್ಗೆ ಬಂತು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಊರಲ್ಲಿ ಜೋರಾಗಿ ತುತ್ತರಿ ಊದ್ಬಿಡಿ ಅದರ ಸವಾಸನೆ ಬೇಡ ಅದರ ತುತ್ತರಿ ಓದ್ಬಿಟ್ರೆ ಎಲ್ಲರಿಗೂ ಏನಾಗ್ಬಿಡ್ತದೆ ಹಾಂ ಕ್ಲೀನಾಗೆ ಗೊತ್ತಾಗ್ಬಿಡ್ತಾರೆ ಅದಕ್ಕೆ ನೀವೇನು ಮಾಡಿ ಜೋರಾಗಿ ತುತ್ತರಿ ಓದಿ ಅಂತ ಅಂದ್ಕೊಂಡಿದ್ದೀನಿ ಓದಿದ್ದೀನಿ ಹಾಂ ಅದರಲ್ಲೇ 9ನೇ ವಚನ ಓದಿ 9th verse 10th verse ಲೆವಿಟಿಕಸ್ 25:9-10 ಲೆವಿಟಿಕಸ್ ಕೊಂಬಿನ ಧ್ವನಿಯನ್ನು ಮಾಡಿಸ್ಬೇಕು ಅಂದ್ರೆ ಆಕ್ಚುಲಿ ತುತ್ತುರಿ ಅಂತ ಹೇಳ್ಬೇಕಾದ್ರೆ ಇಸ್ರೇಲಲ್ಲಿ ಬೇರೆ ಬೇರೆ ತುತ್ತುರಿಗಳಿತ್ತು ಏನ್ರಿ ಎಲ್ಲದಕ್ಕೂ ಒಂದೇ ತುತ್ತುರಿ ಅಲ್ಲ ಯುದ್ಧಕ್ಕೆ ಬೇಕಾದ್ರೆ ಒಂದು ತುತ್ತುರಿ ಅದು ಪರ್ಟಿಕ್ಯುಲರ್ ಸೌಂಡ್ ಮಾಡಿದ್ರೆ ಏನಾಗೋದು ಸೈನ್ಯ ಎಲ್ಲ ಸಿದ್ಧ ಆಗೋದು ಅಂದ್ರೆ ಆ ಥರ
ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ, ಪಾಪ ನಿವಾರಣೆಯ ದಿನದ ಒಂದು ಇದು. ಆವತ್ತು ದಿನ ಒಂದು ತುತ್ತೂರು ಉದ್ಬೇಕಾಯ್ತು, ಆ ತುತ್ತೂರಿಗೆ ಸಪ್ರೇಟ್ ಸೌಂಡು. ಅರೆ ಅದೇ ಥರ ಯೂಬಲಿ ಕೂಡ ಏನ್ರಿ, ಇದೇ ಸಪ್ರೇಟ್ ಸೌಂಡ್. ಹಳೆ ಕಾಲದಲ್ಲಿ ತಮಟೆ ಹೊಡೆದು ಊರ ಡಂಗ್ ನೋಡಿಸ್ಕೊಂಡು ಆ ಥರ ಈ ಪರ್ಟಿಕ್ಯುಲರ್ ಸೌಂಡಲ್ಲಿ ಬರೋಂಥ ತುತ್ತೂರಿ ಊದ್ಬಿಟ್ಟ ಅಂತಂದರೆ ಊರವ್ರಿಗೆಲ್ಲ ಅಲರ್ಟ್, ಓಹೋ ಏನು ಶುರು ಆಗೈತೋ ಯೂಬಲಿ ಶುರು ಆಗೈತೆ. ಹಂಗಾದ್ರೆ ಯೂಬಲಿ ಶುರು ಆಗ್ತಾರೆ ಹಂಗೆ ತುತ್ತೂರಿ ಊದ್ತಾರೆ ಹಂಗೆ ಯಾರೆಲ್ಲ ಊರು ಬಿಟ್ಟು ಓಡೋಗಿರೋ ವ್ಯವಸ್ಥೆ ಮಾಡಿರ್ತೀನಿ. ಹಾಂ, ಊರಲ್ಲಿ ಬಿಟ್ಟು ಓಡೋಗಿರಲ್ಲ ಯಾರು ಊರಿಗೆ ಬಂದಿರೋರು, ಹಾಂ ಯಾರೆಲ್ಲ ಬರಬೇಕಾದ್ರೆ ಎಲ್ಲ ಬಂದು ಸೆಟಪ್ ಅಂತ ಮಾಡಿದ್ರೆ ದೇವರು ತುತ್ತೂರಿನ ಜೋರಾಗೋದಿ ಅಂತ ಏನು ಮಾಡ್ತಾ ಹೇಳ್ತಾರೆ ಅಲ್ವರ. ಸರಿ, ಈ ಒಂದು ನೀತಿ ನಿಯಮನ ಇಸ್ರೇಲ್ ಜನಗಳು ಏನು ಮಾಡಲಿಲ್ಲ, ಒಂದು ವರ್ಷ ಕೂಡ ಮಾಡಲಿಲ್ಲ. ಹಾಂ, ಅದಕ್ಕೆ ದೇವರು ಏನು ಮಾಡಿದ್ರು, 70 ವರ್ಷ ಯಾರಿಗೆ ದಂಡನೆ ಕೊಟ್ಟಿದ್ದೋ ಯಹೂದ್ಯರಿಗೆ ದಂಡನೆ ಕೊಟ್ಟು ಆ ಒಂದು ಏನ್ರಿ ಆ ಒಂದು ನೆಲ ಆ ಒಂದು ರಾಜ್ಯ 70 ವರ್ಷ ಏನು ಮಾಡಲಿ, ಸಬ್ಬತ್ ದಿನನ ಆಚರಣೆ ಮಾಡಲಿ ಅಂತ ಹೇಳಿದ್ರು. ಯಾವ ಸಬ್ಬತ್ ಬಗ್ಗೆ ಮಾಡ್ತಾರೆ ಅಂದರೆ ಅಲ್ಲೇನ್ರಿ 7ನೇ ವರ್ಷದ ಸಬ್ಬತ್ ಬಗ್ಗೆ ಮಾಡ್ತಾ ಇಲ್ಲ, ಯೂಬ್ಲಿ ಇದು 7ನೇ ಯೂಬ್ಲಿದ ಒಂದು ವರ್ಷದ ಬಗ್ಗೆ ಮಾಡ್ತಾರೆ. ಯೂಬ್ಲಿಯ 70 ವರ್ಷದ ಬಗ್ಗೆ ಮಾಡ್ತಾರೆ ಅಂದರೆ 50th ಜೂಬ್ಲಿ ಇಯರ್ ಅಲ್ಲ. ಎಷ್ಟು ಜೂಬ್ಲಿ ದೇವ್ರ ಲೆಕ್ಕದಲ್ಲಿ ಇಸ್ರೇಲ್ ಜನಗಳು ಸೆಲೆಬ್ರೇಟ್ ಮಾಡಬೇಕಾಯ್ತು ಅಂದರೆ ಏನ್ರಿ 70 ಜೂಬ್ಲೀಸ್. ಎಷ್ಟು 70 ಜೂಬ್ಲೀಸ್? ಒಂದು ಜೂಬ್ಲಿ ಅಂದರೆ ಎಷ್ಟು ವರ್ಷ? 50 ಇಯರ್ಸ್. ಕರೆಕ್ಟ? 70 ಜೂಬ್ಲೀಸ್ ಅಂದರೆ ಎಷ್ಟು ವರ್ಷ ಆಯ್ತಾ? ಒಂದು ಜೂಬ್ಲಿ ಅಂದರೆ 50 ಇಯರ್ಸ್. 70 ಜೂಬ್ಲೀಸ್ ಅಂದರೆ ಎಷ್ಟು? 7 5 35 ಎರಡು ಸೊನ್ನೆ ಹಾಕಿ ಎಷ್ಟಾಯ್ತು? 3500 ಇಯರ್ಸ್. ದೇವರು ಸ್ಪೆಷಲ್ಲಾಗಿ ಇಸ್ರೇಲ್ ಜನಗಳಿಗೆ ಏನು ಮಾಡಿದ್ರು, ಏನೋ ಒಂದು ರಿಸರ್ವ್ ಮಾಡಿಟ್ಟಿದ್ರು. ಈ 3500 ಇಯರ್ಸ್ ಎಲ್ಲಿಂದ ಶುರು ಆಗಬೇಕು, ಎಲ್ಲಿಗೆ ಎಂಡ್ ಆಗಬೇಕು ಇವೆಲ್ಲ ಐತೆ. ಅದಕ್ಕೆ ದೇವ್ರು ಪರ್ಟಿಕ್ಯುಲರ್ಗೆ 70 ಇಯರ್ಸ್ ಅಂತ ಹೇಳಿದ್ದು. ಆದರೆ ಇವ್ರು ಏನು ಮಾಡಲಿಲ್ಲ, 70 ಇಯರ್ಸ್ ಮಾಡಲೇ ಇಲ್ಲ ಅಲ್ದ್ರ. ಅದಕ್ಕೆ ದೇವ್ರೇನು ಮಾಡಿದ್ರು, ಇವ್ರಿಗೆ ಏನು ಮಾಡಿದ್ರು, ಇವರೆಲ್ಲ ಹೇಳಿ ಮತ್ತೆ ಕೇಳಲ್ಲ ಅಂತ ಏನು ಮಾಡಿದ್ರು, ಎಲ್ಲಿ ಕಳಿಸ್ಬಿಟ್ರು, ಸೀದಾ ಬಾಬಿಲೋನ್ಗೆ ಸೆರೆ ಕಳಿಸ್ಬಿಟ್ರು. ಆವಾಗ 70 ಇಯರ್ಸ್ ಕಂಪ್ಲೀಟ್ ರೆಸ್ಟ್ ಯಾರಿಗಂತೆ? ಭೂಮಿಗೆ ಅಲ್ದ್ರ. 70 ಇಯರ್ಸ್ ಅಂತ ಫುಲ್ಲು ಡೆಸೊಲೇಷನ್ ಮಾಡಿಬಿಟ್ಟು ಭೂಮಿಗೆ ನೋಡಿ ರೆಸ್ಟ್ ಕೊಟ್ಬಿಟ್ರು. ಅಂದ್ರೆ ಅದಕ್ಕೆ 70 ಇಯರ್ಸ್ ಅಂತ ಆ ಸಬ್ಬಾ ತಂದ್ಬಿಟ್ಟು ಯಾರಿಗೆ ನೇಮಿಸಿದ್ದು ಇದು. ಸರಿ, ಇದು ನೋಡಿದ್ರೆ ಇದು ಹಳೆ ಓಡಬೇಕು ಅಂತ ಟೈಪ್ ಏನು ಒಂದು ಛಾಯೆ. ಇದ್ರ ಮೀನಿಂಗ್ ಏನು, ಇದು ನಮಗೇನು ಪಾಠ ಅಂತ ಹೇಳ್ಬೇಕಾದ್ರೆ, ಇದು ದೇವ್ರ ಯೋಜನೆಗೇನೆ ದೇವ್ರು ಮಾಡ್ತಾ ಗ್ರ್ಯಾಂಡ್ ಜೂಬ್ಲಿಗೆ ಅಂತ ಒಂದು ಎಕ್ಸಾಂಪಲ್. ಅದರ ಹೆಂಗೆ ಅಂತಂದರೆ, ಜೂಬ್ಲಿ ಅಂದರೆ ಏನ್ರಿ, 7 × 7 49 ಇಯರ್ಸ್ ಆಗಿದ್ಮೇಲೆ ಬರೋಂಥ 50th ಇಯರೇ ಜೂಬ್ಲಿ ಅದರ. ಇದೇ ರೀತಿ ನೋಡಿದ್ರೆ ದೇವ್ರ ದೃಷ್ಟಿಯಲ್ಲಿ ಯಾವ್ದಾರ 50 ಅಂತ ನೀವು ಮಾಡಿದಾರ ಅಂತ ನೋಡಿದ್ರೆ ಎಸ್. ಹೆಂಗೆ ಅಂತಂದರೆ, ದೇವ್ರ ಹೆಜ್ಜನ ಸೃಷ್ಟಿ ಮಾಡಿದ್ರು, ದೇವ್ರದ ಹೆಜ್ಜನ ಸೃಷ್ಟಿ ಮಾಡಿದ್ದ, ಹಾಂ 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ಏನು ಮಾಡಿದ್ರು ರೆಸ್ಟ್ ತೊಗೊಂಡ್ರು. ದೇವರು ಸೃಷ್ಟಿ ಮಾಡಿದಂಥ ಒಂದೊಂದು ದಿನದ ಸಮಯ ಎಷ್ಟು ಅಂದರೆ 7000 ವರ್ಷಗಳು. ಎಷ್ಟು? 7000 ವರ್ಷಗಳು. ಹಂಗಾದ್ರೆ ದೇವರು ಸೃಷ್ಟಿ ಮಾಡಿದ್ದು ಎಷ್ಟು ದಿನ ಅಂತಂದರೆ 6 ದಿನ. ಎಷ್ಟಾಯ್ತು? 42,000 ವರ್ಷಗಳು. ಇನ್ನೊಂದು 7ನೇ ದಿನ ನೋಡಿ ರೆಸ್ಟ್ ತೊಗೊಂಡಿದ್ದು, ಅದೆಷ್ಟು? ಅದೊಂದು 7,000 ಸೇರಿಸಿದೆ, 49,000 ವರ್ಷಗಳು. ಈ 49,000 ವರ್ಷಗಳು ಆಗಿ ಮೇಲೆ ಬರೋಂಥದ್ದೇನ್ರಿ 50,000 ವರ್ಷ. ಅದೇ ದೇವರು ಸಮಸ್ತ ಜನಗಳಿಗೆ ಮಾಡುವಂಥ ಗ್ರೇಟೆಸ್ಟ್ ಗ್ರ್ಯಾಂಡೆಸ್ಟ್ ಜೂಬ್ಲಿ. ಅರ್ಧ ಆಯ್ತರ ನೋಡಿರ್ತೀನಿ, 50th ಇಯರ್ ಇಸ್ ಎ ಜೂಬ್ಲಿ. ಆಯ್ತು ನೋಡಿರ್ತೀನಿ, 50th 1000 ಇಯರ್ ದೇವ್ರ ಲೆಕ್ಕದಲ್ಲಿ ಬರೋದೇನ್ರಿ ಗ್ರೇಟ್ ಗ್ರ್ಯಾಂಡ್ ಜೂಬ್ಲಿ. ಅಲ್ಲ, ದೇವರು ಅದನ್ನ ಏನು ಮಾಡೋರು ಅಂದರೆ, ಜೂಬ್ಲಿ ಅಂತ ನಿಯಮ ಅಂತ ಏನು ಕೊಟ್ಟರು ಅಂತಂದರೆ ಆ ಕಾಣಿಕೆ ಕೊಟ್ಟಿದ್ವಿ. ಯಾಕಂದರೆ ಇದರಲ್ಲಿ ನಮಗೆ ದೇವರ ಒಂದು ಯೋಜನೆಯಲ್ಲಿ ಸಮಸ್ತವನ್ನು ಸರಿ ಮಾಡೋದಕ್ಕೆ ದೇವ್ರು ಮಾಡಿದ ಪ್ಲ್ಯಾನ್ ಏನು ಮಾಡೋದಿಲ್ಲ. ಇಲ್ಲಿ ಬಿಡಿ ನೋಡ್ತಾರೆ ಅಲ್ವರ, ಹೇಗೆ ವಚನ ಓದಿಂತೀನಿ. ಅಪೊಸ್ತಲ ಕೃತ್ಯಗಳು 3:21 Acts 3:21 ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆತನ ಸ್ಥಾನವಾಗಿರಬೇಕು. ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರಬೇಕು. ಯೇಸುಕ್ರಿಸ್ತ ಪರಲೋಕದಿಂದ ಬರ್ತಾರೆ ಅಂತಂದರೆ ಭೂಲೋಕದಲ್ಲಿ ಏನು ಶುರು ಆಗಬೇಕು ಅಂದರೆ ಸಮಸ್ತವನ್ನು ಸರಿ ಮಾಡೋಂಥ ಕಾಲ ಏನಾಗಬೇಕು ಇವಾಗ ಶುರು ಆಗ್ಬೇಕು. ಅಂದರೆ ಯೇಸುಕ್ರಿಸ್ತ ಬರದೇ ಏನಕ್ಕೆ ಭೂಲೋಕಕ್ಕೆ ಸಮಸ್ತವನ್ನು ಸರಿ ಮಾಡಬೇಕು. ಅಂದರೆ ಸಮಸ್ತವನ್ನು ನಾಶ ಆಗ್ಬಿಡಿದೆ ಕಟ್ಟ. ಯೂಬ್ಲಿಕ್ಕಿಂತ ಮುಂಚೆ ಏನಾಗ್ಬಿಡ್ತು, ಸಮಸ್ತವನ್ನು ನಾಶ ಆಗ್ಬಿಡ್ತು. ಯೂಬ್ಲಿ ಕೊಟ್ಟೇದೇ ಏನಕ್ಕೆ, ಸಮಸ್ತವನ್ನು ಸರಿ ಮಾಡೋಕ್ಕೆ, ಎಲ್ಲ ನೀತಿನ ಸರಿ ಕಟ್ಟೋದಕ್ಕೆ, ಈಕ್ವಲ್ ಆಗಿ ಮಾಡೋದಕ್ಕೆ. ಅದೇ ಥರ ಯೇಸುಕ್ರಿಸ್ತ ಬರ್ತಾರೆ ಅಂತಂದರೆ ಭೂಮಿಲಿ ಏನು ಶುರು ಆಗಬೇಕು,
ಸಮಸ್ತವನ್ನು ಸರಿ ಮಾಡೋಂತ ಜೂಬ್ಲಿ ಗ್ರ್ಯಾಂಡ್ ಜೂಬ್ಲಿ ಏನಾಗಬೇಕು ಇವಾಗಲ್ಲಿ ಅಲ್ಲಿ ಶುರು ಆಗಬೇಕು. ಅದಕ್ಕೋಸ್ಕರ ದೇವ್ರೇನು ಮಾಡೋರು ಒಂದು ಬ್ಯೂಟಿಫುಲ್ ಆಗುತ್ತೆ ಪ್ಲ್ಯಾನ್ ಮಾಡೋರೆ ಒಂದು ಜೂಬ್ಲಿ ನಮ್ಗೆ ಇಟ್ಟವ್ರೆ ಅಂದ್ರೆ ಅದನ್ನ ನೋಡ್ಬೇಕು. ಇದು ದೇವ್ರ ಮನುಷ್ಯ ಮಾಡಿ ಅಂತ ಯೋಜನೆ, ಇದೇನು ಚಾರ್ಟ್ ಅಲ್ಲಿ ಏನಂತ ಬಿಟ್ಟು ಬರೋ ಕ್ಲಾಸಸ್ ಏನು ಮಾಡೋಣ ನಾವು ಇನ್ನೂ ಕ್ಲೀನಾಗಿ ನೋಡೋಣ ಅಂದ್ರೆ ಅದಕ್ಕೆ ಮನುಷ್ಯ ಏನಪ್ಪ ಕಳ್ಕೊಂಡ ಆದಾಮ್ಗೆ ದೇವ್ರ ಮಾಡೋ ಈಜಿನ ತೋಟದಲ್ಲಿ ಸಮೃದ್ಧಿಯಾಗಿ ಚೆನ್ನಾಗಿಟ್ಟಿದ್ರು. ಆದಾಮ್ ಯಾವ ಪಾಪ ಮಾಡ್ದ ಅವ್ನು ಏನು ಕಳ್ಕೊಂಡ ತನ್ನ ರಾಜ್ಯಾಧಿಕಾರ ಕಳ್ಕೊಂಬಿಟ್ಟ ಅಂದ್ರೆ ಈಡೇನು ತೋಟದಂತ ಬ್ಯೂಟಿಫುಲ್ ಆಗಿ ಮನೆ ಮಾಡ್ಬಿಟ್ಟ ಕಳ್ಕೊಂಬಿಟ್ಟ ಏನಾಗ್ಬಿಟ್ಟ ರಾಜ್ಯನಾಗಿದ್ದವನು ಏನಾಗ್ಬಿಟ್ಟೆ ಅವಾಗ ಅಲ್ಲಿ ಸೀದಾ ಸೇವಕನಾಗ್ಬಿಟ್ಟ ಅಂದ್ರೆ ದಾಸತ್ವ ಏನಾಗ್ಬಿಟ್ಟ ಅವನು ಹೋಗ್ಬಿಟ್ಟ ಅಂದ್ರೆ ಒಂದು ಸರ್ವೆಂಟ್ ಆಗ್ಬಿಟ್ಟ. ಯೇಸು ಕ್ರಿಸ್ತ ಏನು ಮಾಡ್ತಾನೆ ತನ್ನ ಎರಡನೇ ಬರುವಿಕೆಯಲ್ಲಿ ಇಡೀ ಮನುಷ್ಯ ಕುಲಕ್ಕೆ ಏನು ಕೊಡ್ತಾರೆ ಗೊತ್ತಾ, ಆ ಕಳೆದೋ ಇರೋ ನಾಶ ಆಗಿರೋ ಭೂಮಿನ ವಾಪಸ್ ಏನು ಮಾಡ್ತಾರೆ ಮನುಷ್ಯನಿಗೆ ಇವಾಗ ತೆಗೆದುಕೊಡೋದೇ ಯಾರ ಕೆಲಸ, ಯೇಸು ಕ್ರಿಸ್ತನ ಕೆಲಸ. ಅದಕ್ಕೆ ಯೇಸು ಕ್ರಿಸ್ತ ಇದನ್ನ ಒಂದು ಬ್ಯೂಟಿಫುಲ್ ಆಗಿಂತ ಒಂದು ಸಾಮ್ಯದಲ್ಲಿ ಹೇಳ್ತಾರೆ. ಎಲ್ಲಿ ಅಂದರೆ ಮ್ಯಾಥ್ಯೂ 13:44 ಓದಿ, ಮತ್ತು 13:44 ಓದಿ ನೋಡೋಣ. ಮತ್ತೆ 13:44 44ನೇ ವಚನ ಮತ್ತೆ 13:44 ನೋಡಿ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟಂತ ದ್ರವ್ಯಕ್ಕೆನಾಗಿದೆ ಹೋಲಿಕೆ ಆಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದಂಥ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲನ ಏನು ಮಾಡುತ್ತೆ ಕೊಂಡುಕೊಟ್ರಂತೆ. ಇವಾಗ ನೀವೇ ವ್ಯವಸ್ಥೆ ಮಾಡ್ರೆ, ಇದು ಸ್ವಲ್ಪ ಕಾನ್ಸೆಪ್ಟ್ ನಿಜ ನಾವು ವ್ಯವಸ್ಥೆ ಮಾಡಲ್ಲ. ಏನು ಹೇಳ್ತಲ್ಲಿ ಪರಲೋಕ ರಾಜ ಏನು ಗೊಪ್ಪ ಅಂದರೆ ಹೊಲದಲ್ಲಿ ಹೂಳಿಟ್ಟಂಥ ದ್ರವ್ಯಕ್ಕೆನಾಗಿದೆ ಹೋಲಿಕೆ ಅಂತೆ. ಒಬ್ಬ ಮನುಷ್ಯ ಅದನ್ನು ಕಂಡುಕೊಂಡು ಏನು ಮಾಡ್ದಂತೆ, ಅದರಿಂದ ಉಂಟಾದ ಸಂತೋಷದಿಂದ ಅದನ್ನೇನು ಮಾಡ್ದಂತೆ ಅದನ್ನು ಮುಚ್ಚಿಟ್ಟು ತನ್ನ ಈ ಬದುಕನ್ನೆಲ್ಲ ಮಾರಿ ಏನು ತೊಗೊಂಡ್ರಂತೆ ನೆಲ ಅಂತ ತೊಗೊಂಡ್ರು ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿ, ಇವಾಗ ಇದೇ ಥರ ಲಿಟ್ರಲ್ ಹಂಗೆ ಯೋಚನೆ ಮಾಡೋಣ. ಪಕ್ಕದಲ್ಲ ಒಂದು ಖಾಲಿ ಸೈಟ್ ಐತೆ, ನಾವು ಅದನ್ನ ಏನು ಮಾಡ್ತಿದ್ರೆ ಗಲೀಜೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ ಏನಪ್ಪ ಅಂತಂದ್ರೆ ದಿಢೀರ್ ಅಂತ ಅಂದ್ಬಿಟ್ಟು ನೆಲ್ಲೊಳಗೆ ಏನಾಗ್ಬಿಡ್ತಾವೆ ಒಂದು ಮಡಿಕೆಯೊಳಗೆ ಬರೀ ಚಿಂಡು ನಾಣ್ಯಗಳು ದೊರೆಗಳು ಸಿಕ್ಬಿಡ್ತಾರೆ. ಅದರ ನಾವೇನು ಮಾಡ್ತೀರಿ, ಮಡಿಕೆ ಎತ್ಕೊಂಡು ನಮ್ಮ ಪಾಳನ ಮಾಡ್ತೀವಿ ಬರ್ತಾ ಇರ್ತೀರಿ, ಇಲ್ಲ ಅಂದರೆ ಅಯ್ಯೋ ತುಂಬ ಸಂತೋಷ ಆಗ್ಬಿಡ್ತೋಗ್ಬಿಟ್ಟು ಇನ್ನೂ ಡೀಪಾಗಿ ಅಗೆದ್ಬಿಟ್ಟು ಮಡಿಕೆಯೆಲ್ಲ ಮುಚ್ಚಿಕ್ಬಿಟ್ಟು ನಮ್ಮ ಇರೋಂಥ ಮನೆಗಿನ್ನೆಲ್ಲ ಮಾರ್ಬಿಟ್ಟು ಆಸ್ತಿಲ್ಲ ಮಾರ್ಬಿಟ್ಟು ಹೋಗೋ ಲ್ಯಾಂಡ್ ಓನರ್ಗೆ ಸರ್ ಈ ಲ್ಯಾಂಡ್ ನಮ್ಗೆ ಕೊಡಿ ಅಂದ್ಬಿಟ್ಟು ಲ್ಯಾಂಡ್ ತೊಗೊತೀರ. ಯಾರಾದ್ರೂ ಕೆಲಸ ಮಾಡ್ತಾರೆ ಫುಲಿಶ್ ಕೆಲಸ, ಮಡಿಕೆ ಸಿಕ್ತಾ ತೆಪ್ಪಕ್ಕೆ ತೊಗೊಂಡು ಹೋಯ್ತಾ ಇರ್ತೀರಿ ಅಷ್ಟೇ ಬರ್ತು ಇದು ಆಮೇಲೆ ಸಂತೋಷ ಗೆಲ್ಸಿ ನೋಡೋಣ. ಹೌದಾ ಇಲ್ವಾ? ಆಗ್ಬಿಟ್ಟು ನಮ್ಮ ಮತ್ತೆ ಇದನ್ನೆಲ್ಲ ಮಾರ್ಬಿಟ್ಟು ಮಡಿಕೆ ತೊಗೊಂಡೋಗ್ತೀರಾ? ಯಾರ ತೊಗೊಂಡೋಗ್ತೀರ? ನಮ್ಮ ಮತ್ತೆ ಏನು ಹಿಂಗೆ ಹೇಳ್ತಾರೆ ಅಂದರೆ ಇದು ಹೇಳ್ತಾರೆ ಅರ್ಥನೇ ಬೇರೆ ಇರಲಿ, ಸಾಮ್ಯ ಅಂತ ಹೇಳ್ಬಿಟ್ರು ಕಟ್ಟ. ಪರಲೋಕ ರಾಜ ಏನು ಕೋಪ ಆಗಿದೆ ಅಂದರೆ ಏನ ನೆಲದಲ್ಲಿ ಹುಟ್ಟಿ ಉಳ್ಳಿಟ್ಟಿರಂಥ ದ್ರವ್ಯ ಕಟ್ಟ. ನೋಡಿ ಇದು ಯಾರು ಅಂದರೆ ಯೇಸು ಕ್ರಿಸ್ತ ಪರಲೋಕದಿಂದ ನೋಡಿದ್ರು. ಏನು ನೋಡಿದ್ರು ಅವರು ಪರಲೋಕದಿಂದ ಏನು ನೋಡಿದ್ರು? ಅವರ ಒಂದು ದ್ರವ್ಯ ನೋಡಿದ್ರು, ನೆಲದಲ್ಲಿ ಉಳ್ಳಿಟ್ಟಿರೋ ದ್ರವ್ಯ ಅಂತಂದ್ರೆ ನೆಲ ಅಂತಲೇ ಏನೋ ಅವ್ರು ಹೇಳ್ಬಿಟ್ರು ಭೂಮಿ, ಭೂಮಿ ಅಂದರೆ ಈ ಲೋಕ ಅಂತ ಕರೆಕ್ಟ. ಇನ್ನೊಂದು ಸಮಯ ಹೇಳ್ತಾರಲ್ಲ ಈ ಭೂಮಿ ಒಳಗಡೆ ಒಂದು ದ್ರವ್ಯ ಇತ್ತಂತೆ, ಆ ಟ್ರೆಷರು. ಆ ಟ್ರೆಷರ್ನ ನೋಡಿ ಯೇಸು ಕ್ರಿಸ್ತನ ಎಷ್ಟು ಸಂತೋಷ ಆಯಿತು ಅಂತಂದರೆ ಅದನ್ನು ಏನು ಮಾಡುತ್ತೆ ಇವರು ಏನು ಮಾಡುತ್ತೆ ಬಚ್ಚಿದ್ರು. ಇಮ್ಮಿಡಿಯೇಟ್ ಏಕೆ ಹೋಗಿಲ್ಲ, ಅದನ್ನು ಬೊಚ್ಚಿಟ್ಬಿಟ್ರಂತೆ. ಬೊಚ್ಚಿಟ್ಬಿಟ್ಟು ಏನು ಮಾಡಿದ್ರೆ ತನ್ನ ಬದುಕನ್ನೆಲ್ಲ ಮಾರ್ಬಿಟ್ಟು ಏನು ತೊಗೊಂಡ್ರಂತೆ ಇವಾಗ ಮಡಿಕೆ ತೊಗೊಂಡಿಲ್ಲ, ಅದು ಯೋಚನೆ ಮಾಡ್ರಿ ಕರೆಕ್ಟಾ. ಟ್ರೆಷರ್ ತೊಗೊಂಡಿಲ್ಲ, ಅವ್ರಿಗೆ ಆಸೆ ಆಗಿದೆ ಅದ್ರ ಮೇಲೆ ಇವಾಗ ಟ್ರೆಷರ್ ಮೇಲೆ ಅದ ತೊಗೊಂಡಿದ್ದು ಏನು ತೊಗೊಂಡ್ರಿ ಇವಾಗ ಹೊಲ ಯಾರು ಹಿಂಗೆ ಮಾಡ್ತಾರ ಯೋಚನೆ ಮಾಡ್ರಿ. ಹಂಗದೆ ಅಂದರೆ ಇವ್ರಿಗೇನು ಗೊತ್ತು ಅಂದರೆ ಹೊಲ ತೊಗೊಂಬಿಟ್ಟು ಅಟ್ಟಾಮಡಿಗೆ ಏನು ಬರ್ತದೆ ಇದು ಇದು ಬರ್ತದೆ ಅಂತ ಅದನ್ನು ಅದಕ್ಕೆ ನೋಡ್ಬೇಕು. ಯೇಸು ಕ್ರಿಸ್ತ ಪರಲೋಕದಿಂದ ನೋಡಿದ್ದೀನಿ ಅಂದರೆ ಮನುಷ್ಯನ ನೋಡೋರು ಈ ಭೂಮಿ ಏನಂತ ಏನಂದ್ರೆ ಟ್ರೆಷರ್ ಯಾರು ಗೊತ್ತಾ ಮನುಷ್ಯರು. ಆ ಥರ ಸೃಷ್ಟಿನೇ ಇಲ್ಲ, ಯೋಚನೆ ಮಾಡಿ ನಿಂತೀನಿ ಲೋಕದಲ್ಲಿ ಎಷ್ಟೆಷ್ಟು ಸೃಷ್ಟಿ ಮಾಡೋರೆ, ದೂತ್ರಗಳನ್ನ ಮಾಡೋರೆ ಏನಂತಾರೆ ಪ್ರಧಾನ ದೂತ್ರಗಳನ್ನ ಮಾಡೋರೆ ಅಂದ್ರೆ ಸೆರೆಫಿಯೋ ಕೆರಾಬಿಯಂಗಳು ಸೆರೆಫಾಮ್ಗಳು ಅಂದ್ರೆ ಪವರ್ಸ್ ಪ್ರಿನ್ಸಿಪಾಲಿಟೀಸ್ ಎಲ್ಲ ಸ್ಟೇಜ್ಗಳಲ್ಲಿ ಲೆವೆಲ್ಗಳಿದೆ ದೂತ್ರಗಳು ಕೂಡ. ಅಂದ್ರೆ ಇವನ್ನೆಲ್ಲ ಮಾಡೋರು ದೇವರು. ಅಂದ್ರೆ ಅದು ಯೇಸು ಕ್ರಿಸ್ತನಿಗೆ ಇವ್ರು ಯಾರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗಿದೆ ಇಂಟ್ರೆಸ್ಟ್ ಯಾರ ಮೇಲೆ ಗೊತ್ತಾ ಮನುಷ್ಯರ ಮೇಲೆ. ಯಾಕಂದ್ರೆ ಮನುಷ್ಯನ ಭೂಮಿ ಸೃಷ್ಟಿ ಮಾಡೋದಂತ ಏನು ರೀ ಸೃಷ್ಟಿ ಭೂಮಿಗೆ ಬಂದರೆ ಮನುಷ್ಯನ ಎನ್ವಿರಾನ್ಮೆಂಟ್ ಏನು, ಏನು ಭೂಲೋಕದಲ್ಲಿ ಒಂದು ವಾತಾವರಣ ಅಂದರೆ ಗಿಡಗಳಂತೆ ಮರಗಳಂತೆ ತಾನಾಗೆ ಬೆಳೆಯುವಂಥ ಒಂದು ಮರಗಳಂತೆ ಅದರಲ್ಲಿ ವಿಧ ವಿಧವಂಥ ರೀತಿಯಲ್ಲಿ ಹಣ್ಣಂತೆ ಅದರ ಪ್ರಾಣಿಗಳಂತೆ ಪಕ್ಷಿಗಳಂತೆ ಅದು ಮಾತಾಡೋದು ಅದರ ಹೂವು ಇವೆಲ್ಲ ನೋಡ್ಬೇಕಾದ್ರೆ ಇವೆಲ್ಲ ಪರಲೋಕದಲ್ಲೇ ಇಲ್ಲ, ಈ ಸೆಟಪ್ಪೇ ಇಲ್ಲ. ಸಾಲಕ್ಕೆ ಮನುಷ್ಯನ ಬರಬೇಕಂದ್ರೆ ಮನುಷ್ಯ ಅಷ್ಟೊಂದು ಸಂತೋಷವಾಗಿ ಅವನಿಗೆ ಫೀಲಿಂಗ್ಸ್ಗಳಿರೋಂಥ ಮನುಷ್ಯನ ಸೃಷ್ಟಿ ಮಾಡಿ ಏನ್ರಿ ಅವನಿಗೆ ಇನ್ನೊಂದು ಒಂದು ಸಂತಾನ ವೃದ್ಧಿ ಮಾಡೋಂಥ ಒಂದು ಆಶೀರ್ವಾದ ಮಾಡೋವ್ರಿಗೆ ಅವ್ನು ಕೊಟ್ಬಿಟ್ಟು ಭೂಲೋಕ ರಾಜಾಧಿಕಾರ ಹಾಕ್ಬಿಟ್ರು. ಈ ಥರ ಸೃಷ್ಟಿ ಯಾವತ್ತೂ ಇನ್ನೆಂದಿಗೂ ಇಲ್ಲ. ಹೆಂಗಿತ್ತು ಅಂದರೆ ತುಂಬ ಒಂದು ಸಂತೋಷವಾಗಿರೋಂಥ ಕೆಲಸ ಯಾರಿಗೆ
ಯೇಸು ಕ್ರಿಸ್ತ. ಅದೇ ನೋಡ್ಬೇಕ್ರೆ ಉದಯ ನಕ್ಷತ್ರಗಳು ಭೂಮಿಗೆ ಅಸ್ಥಿ ಬರಕ್ಬೇಕ್ರೆ ಮಾಡುತ್ತೆ, ಉಲ್ಲಾಸದಿಂದ ಸಂತೋಷದಿಂದ ಹಾಡಾಡ್ದಂತ ಓದ್ತೀನಿ ಅಂದ್ರ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಯಾರು ಕಂಡ್ರೆ ತುಂಬ ಇಷ್ಟ ಅಂದರೆ, ಮನುಷ್ಯನ ಕಂಡ್ರೆ ತುಂಬ ಇಷ್ಟ ಅಂತೆ. ವಿಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲಿ ಪ್ರೋವ್ಸ್ 8 ಚಾಪ್ಟರ್, ಯೇಸು ಕ್ರಿಸ್ತ ಏನು ಮಾಡಿದ್ರಂತೆ ನೋಡಿ. ಪ್ರೋವ್ಸ್ 8 ಚಾಪ್ಟರ್ಲಿ ವರ್ಸ್ 30 and 31, ಓದ್ರಿ ನೀವು ದಡ ಬಿಡ ಅಂತ ಓದ್ರೆ ಓದಿ ಓದಿ ಅರ್ಥಭರಿತವಾಗಿ ಓದಿ. ಇವಾಗ ನೀವು ಓದಿ, ನೀವೇ ಎಕ್ಸ್ಪ್ಲೇನ್ ಮಾಡಿ ನೋಡೋಣ, ನಿಮ್ಗೆ ಅರ್ಥ ಆಗಿರಲ್ಲ ಹಂಗೆ ಪುರೋಹಿತ ಓದಿ ಓದಿ ಇನ್ನೂ ಸರಿ ಓದಿ ಓದಿ. ಹಾಂ ನೋಡಿ, ಪ್ರತಿದಿನವೂ ಆನಂದಿಸುತ್ತಾ ಹಾಂ ಸಾಕ್ಬಿಡ್ರಿ ಅಂತೇನೆ ಅಂದರೆ ವಿನೋದಿಸ್ತಾ ಸಂತೋಷವಾಗಿದ್ರಂತೆ. ಕರೆಕ್ಟಾ? ಅವ್ರು ಹೆಂಗಿದ್ರಂತೆ ಯಾವಾಗ ಸಂತೋಷವಾಗಿದ್ರಂತೆ ಅಲ್ವರ. ಅಂದರೆ ಯೇಸು ಕ್ರಿಸ್ತನಿಗೆ ತುಂಬ ಒಂದು ಸಂತೋಷ ಪಡೋಂಥ ಸ್ಥಳ ಯಾವುದು? ದೇವರ ಒಂದು ಇದರಲ್ಲಿದೆ, ದೇವರ ಸನ್ನಿಧಾನದಲ್ಲಿ ತುಂಬ ಸಂತೋಷ ಪಡ್ತಾಯಿರ್ತ ಅಲ್ವರ. ಅದು ಬಿಟ್ಟರೆ ನೆಕ್ಸ್ಟ್ ಎಲ್ಲಿ ಸಂತೋಷ ಪಡ್ತಾಯಿದ್ರಂತೆ ನೋಡಿ. ನೆಕ್ಸ್ಟ್ ನೋಡಿ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಹಾಂ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ರು ಅಂತ ಅಲ್ವರ. ಇವಾಗ ಮಕ್ಳುಗಳಿಗೆ ಎಲ್ಲಿ ತುಂಬ ಇದು ತುಂಬ ಸಂತೋಷ ಪಡೋ ಜಾಗ ಅಂತಂದರೆ ಏನಂದರೆ, ಫಸ್ಟು ಮನೆಗೆ ಬಂದರೆ ಯಾರಿಗೆ ಸಂತೋಷ? ಅಪ್ಪ ಅಮ್ಮಗೆ ಸಂತೋಷ, ಮಕ್ಳು ಮನೆಗೆ ಉಂಟಲ್ಲ ಗೆಳಬಲ್ಲ ಅಂತೆಲ್ಲ ಮನೇಲಿ ಓಡಾಡ್ತಿದ್ರೆ ಮಕ್ಳಿಗೆ ಓಡಾಡ್ತಾರೆ, ತಂದೆ ತಾಯಿಗಳು ತುಂಬ ಸಂತೋಷ ಅಂದ್ರೆ. ಮಕ್ಳುಗಳಿಗೆ ಏನಾಸೆ? ರಜಾ ಬಂತಂದು ಎಲ್ಲಿಗೆ ಹೋಗ್ಬೇಕು? ಫೀಲ್ಡ್ಗೆ ಹೋಗ್ಬೇಕು. ಫೀಲ್ಡ್ಗೆ ಹೋಗಿ ಫ್ರೆಂಡ್ಸ್ ಜಾಗ ಇಷ್ಟ ಮಾಡ್ತೀವಿ. ಅದೇ ಥರ ದೇವ್ರಿಗೆ ಏನಂದರೆ ಯೇಸು ಕ್ರಿಸ್ತ ಮುಂದೆ ಇರೋದು ಅಂತ ಸಂತೋಷನೇ ಅಂದ್ರೆ. ಅದು ಯೇಸು ಕ್ರಿಸ್ತಿಗೆ ಎಲ್ಲಿ ಸಂತೋಷ ಅಂದರೆ ಅಲ್ಲಿ ಬಿಟ್ಬಿಟ್ಟು ಫೀಲ್ಡ್ಗೆ ಬರೋದು ಸಂತೋಷ ಮಾಡ್ತೀವಿ. ಅದೇ ಹೇಳ್ಬಿಟ್ರಲ್ಲ ಫೀಲ್ಡ್ ಅನ್ನ ಏನರ್ಥ ಅವ್ರು ಹೇಳ್ಬಿಟ್ರು ವರ್ಲ್ಡ್ ಅಲ್ಲ. ವರ್ಲ್ಡಲ್ಲಿ ದೇವರು ಬ್ಯೂಟಿಫುಲ್ ಸೃಷ್ಟಿ ಮಾಡಿದ್ರು ಯಾರನ್ನ? ಆದಾಮನ. ಅದೇ ಮನುಷ್ಯನ ನಡುವೆ ಹೇಳ್ತಾರಲ್ಲ ಹಾಂ, ಏನಂತಾರೆ ದೇವ್ರು ಏನು ಮಾಡ್ತಾರೋ ಆ ಒಂದು ಈಡೇನ್ ತೋಟದ ತಂಗಾಳಿಯಲ್ಲಿ ಏನು ಮಾಡ್ತಾರೋ ಅವರು ಸಂಚರಿಸ್ತಾ ಇದ್ರಂತಲ್ಲ, ಗಾಡ್ ವಾಸ್ ವಾಕಿಂಗ್ ಇನ್ ಗಾರ್ಡನ್ ಆಫ್ ಈಡನ್ ಅಂತ ಅವರು. ಅಂದರೆ ಏನಂದ್ರೆ ಯೇಸು ಕ್ರಿಸ್ತು ಬಂದು ಏನು ಮಾಡ್ತಾರೆ ಈಡೇನ್ ತೋಟದಲ್ಲಿ ಎಲ್ಲ ಮನುಷ್ಯ ಅಂತ ಸಂತೋಷ ಪಡ್ತಾರೋ. ಮನುಷ್ಯ ಪಾಪಕ್ಕೆ ಬಿದ್ದೋಗಿದ ತಕ್ಷಣ ಎಷ್ಟು ದುಃಖ ಆಯಿತು ಅಂದರೆ, ಅದನ್ನು ಇಮ್ಮಿಡಿಯೇಟಾಗಿ ಎತ್ಕೊಂಡಿಲ್ಲ, ಇಮ್ಮಿಡಿಯೇಟಾಗಿ ರ್ಯಾನ್ಸಮ್ ಕೊಟ್ಬಿಟ್ಟು ಮನುಷ್ಯನ ವಿಮೋಚನೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಏನು ಮಾಡೋದನ್ನ ಅದನ್ನು ಮುಚ್ಚಿಟ್ಬಿಟ್ರು. ಮುಚ್ಚಿಟ್ಬಿಟ್ರು ಅಂದರೆ ದೇವ್ರನ್ನ ಟೈಮ್ ಇಟ್ಟಿದ್ರು ನೋಡಿದ್ದೀನಿ, ಆ ಟೈಮ್ ಬರೋ ತನಕ ಟ್ರೆಜರ್ನ ಮುಟ್ಟಕ್ಕೆ ಹೋಗಿಲ್ಲ ಅಂದ್ರೆ. ಅವ್ರಿಗೆ ನೋಡಿ ಗಲಾತಿಯ 4:4 ನೀವು ಗಲಾತಿಯವರು 4:4 ಗಲಾತಿಯರಲ್ಲಿ 4:4 ನೋಡಿ, ಕಾಲವು ಪರಿಪೂರ್ಣವಾದಾಗ ನೋಡ್ರ ಕಾಲವು ಬಂದಾವಾಗ ಕಳ್ಸಿಕೊಟ್ರಂತೆ ಅಲ್ಲ. ಅಂದ್ರೆ ಯೇಸುಗೆ ಸಂಗಿದ್ರು ಅಂದ್ರೆ ಯಾವಾಗಪ್ಪ ಟೈಮ್ ಬರ್ತಾ ಅಂತ ಏನು ಮಾಡ್ತಾರೆ ಅಲ್ಲಿ ಕಾಯ್ಕೊಂಡು ಕೂತಾರೆ. ಕರೆಕ್ಟಾಗಿ ಯಾವಾಗ ಟೈಮ್ ಬಂತು ಹೆಂಗ್ ಗೊತ್ತಾ ಮಾಡಿದ್ರು? ತನ್ನ ಬದುಕನ್ನೆಲ್ಲ ಮಾರ್ಬಿಟ್ರು ಅಂತ ಯೇಸು ಕ್ರಿಸ್ತು. ಬದುಕನ್ನೆಲ್ಲ ಮಾರ್ಬಿಟ್ರೆ ನಿಮ್ಮ ನೀವು ಇರೋದೆಲ್ಲ ಮಾಡ್ಬಿಟ್ಟು ಪಾಪರ್ ಆಗ್ಬಿಟ್ರು. ಅದಕ್ಕೆ ಯೇಸು ಕ್ರಿಸ್ತು ಐಶ್ವರ್ಯವಂತಾಗಿದ್ರು ನಮ್ಗೇನಾಗ್ಬಿಟ್ರಂತೆ, ದರಿದ್ರನಾಗ್ಬಿಟ್ರ ವಚನ ನೀತಿ ಫುಲ್ ಎಲ್ಲ ಮಾರ್ಬಿಟ್ರು. ಅಂದ್ರೆ ಏನು ಅಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಅಂತಂದ್ರೆ ಏನು ತೊಗೊಳೋದಕ್ಕೋಸ್ಕರ? ನಮಗೋಸ್ಕರ ರಿಸ್ಕ್ ತೊಗೊಂಡು ತನ್ನ ಜೀವನೇ ಕೊಟ್ಬಿಟ್ಟು ನಮ್ಮನ್ನೇ ಮಾಡಿದ್ರು. ಈಗ ಕೊಂಡ್ಕೊಟ್ರು, ಕೊಂಡ್ಕೊಂಡ್ರು ಏನು ಕೊಟ್ಕೊಂಡ್ರೆ ನೆಲನೇ ಏನ್ಬಿಡ್ರಿ ಇವಾಗ ಸಂಪೂರ್ಣವಾಗಿ ಕೊಂಡ್ಕೊಂಬಿಟ್ರು. ಯಾಕೆ ಅಂದರೆ ಅವ್ರು ಇದ್ದಂತ ಆಸೆ ಆದಮೇಲೆ ಇವಾಗ ಆ ಒಂದು ಟ್ರೆಜರ್ ಮೇಲೆ ನೋಡ್ರ ಅದಕ್ಕೆ ಹೇಳ್ಬೇಕು. ಯುಬ್ಲಿ ವರ್ಷದಲ್ಲಿ ಏನಾಯ್ತು? ಎಲ್ಲ ಕಳ್ದೋಯ್ತಾ, ನೆಲ್ಲ ಏನು ಮಾಡಿ ವಾಪಸ್ ಇವಾಗ ಕೊಟ್ಬಿಡ್ಬೇಕು. ಏನೆಲ್ಲ ಕಳ್ದೋಯ್ತು ಏನು ಮಾಡಿ ವಾಪಸ್ಸು ಬರ್ಬೇಕು. ಹಂಗಾರೆ ಆದಾಮ್ ಪಾಪದಿಂದ ಏನು ಕಳ್ಕೊಂಡ ಅಂದರೆ ಏನಂತಾರೆ ಅವ್ನು ಈಡೇನ್ ತೊಡ ಕಂಡೀಷನೇ ಕಳ್ಕೊಂಬಿಟ್ಟ. ಇದೆಲ್ಲ ವಾಪಸ್ ಏನಬೇಕು ಇವಾಗ ಬರಬೇಕು ಅಲ್ಲರ. ಹಂಗಾರೆ ಅದಕ್ಕೆ ನೋಡಿದ್ರೆ ಅದಕ್ಕೆ ಯೇಸು ಕ್ರಿಸ್ತ ಫಸ್ಟ್ ಏನು ಪರ್ಚೇಸ್ ಮಾಡಿದ್ರು? ನೆಲ್ಲ ಏನು ಮಾಡಿದ್ರು ಇವಾಗ ಪರ್ಚೇಸ್ ಮಾಡೋರು ಏನಕ್ಕೆ? ಇದೇ ಮನುಷ್ಯನಿಗೆ ಎಲ್ಲರಿಗೂ ವಾಪಸ್ ಏನು ಮಾಡೋಣ ಕೊಡೋಣ ಅಂತ. ಅವಾಗ ಮನುಷ್ಯ ಏನು ಕಳ್ಕೊಂಡ ಪಾಪದಿಂದ ಬರುವಂಥ ಸಂಬಳ ಏನ್ರಿ? ಮರಣ. ಎಲ್ಲಾನೇ ಮಾಡಿದ್ರು ಮರಣಕ್ಕೆ ಹಾಂ ಹೋಗ್ಬಿಟ್ರು ಅಂದ್ರೆ. ಹಂಗ್ರೆ ಮನುಷ್ಯ ಎಲ್ಲರೂ ಸಾಯ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತ ಮಾಡೋಕೆ ಎಲ್ಲರಿಗೂ ಏನು ಕೊಡ್ಬೇಕು ಇವಾಗ? ಜೀವ ಕೊಡ್ಬೇಕು. ಅಂದರೆ ಯೂಬ್ಲಿಲ್ ಏನಾಗಬೇಕು? ಸತ್ತೋದವರೆಲ್ಲ ಏನಾಗಬೇಕು? ಎದ್ದು ಬರಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಲ್ಲಿರೋ ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರುವಂಥ ಕಾಲ ಬರ್ತಾರೆ. ಕರೆಕ್ಟಾ? ಆಶ್ಚರ್ಯ ಪಡಕೊಡಿ. ಇದೇ ಸಮಸ್ತವನ್ನು ಸರಿ ಮಾಡೋದು ಹೇಳ್ರಿ. ಎಲ್ಲ ಮನುಷ್ಯನ ಅಂತ ಪಾಪದಿಂದ ನಾಶ ಆಗ್ಬಿಟ್ರ, ಇದನ್ನು ವಾಪಸ್ ಏನು ಮಾಡೋದು? ಸರಿ ಮಾಡೋದು. ಅದಕ್ಕೆ ಆ ದಾಮನ ಸಾಯುವ ಪ್ರಕಾರ ಎಲ್ಲರೂ ಕ್ರಿಸ್ತನೇ ಇರ್ತಾರೆ, ವಾಪಸ್ಸು ಜೀವಂತವಾಗಿ ಎದ್ದು ಬರ್ತಾರೆ. ಅಂದರೆ ಎಲ್ಲ ಮನುಷ್ಯಕ್ಕೆ ಏನು ಮಾಡ್ತಾರೆ? ವಾಪಸ್ಸು ಅದೇ ಜೀವನ ಕೊಡ್ತಾರೆ. ಅವನ ಮನುಷ್ಯ ಇನ್ನೇನು ಕಳ್ಕೊಂಡ ಹಾಂ ಆದಾಮ ಈಡೇನು ತೋಟದಲ್ಲಿ ಏನ್ರಿ ಹಾಂ ಪಾಪ ಮಾಡಿದಾಗಿಂದ ಏನಾಯ್ತು? ಅವನ ಆಯುಷ್ ಏನಾಯ್ತು? ಬರ್ತಾ ಬರ್ತಾ ಅಲ್ಲ ಬರ್ತಾ 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 ಏನದೆ ಹಾಂ ವೃದ್ಧಾವಸ್ಥೆ ನೋಡೋಕೆ ಶುರು ಮಾಡ್ದ ಅದರ. ಬರ್ತಾ ಬರ್ತಾ ವಯಸ್ಸಾಗುತ್ತೆ, ಕೊನೆಗೆ ಅಂತ 9 ವರ್ಷಕ್ಕೆ ಪಾತಾಳಕ್ಕೆ ಮಾಡ್ತಾವನು
ಅವನು ಸೇರೇ ಬಿಟ್ಟ ಅದರ. ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತದೆ, ಹಾಂ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತದೆ ಅಂತಂದರೆ, ವಾಪಸ್ ಮನುಷ್ಯಗೆ ಏನು ಮಾಡ್ತಾರೆ, ಅದೇ ಥರ ಆಶೀರ್ವಾದ ಕೊಡ್ತಾರೆ. ಅದೇ ಥರ ಆಶೀರ್ವಾದ ಕೊಟ್ಟು ಏನು ಮಾಡ್ತಾರೆ, ತಿರ್ಗಾ ಮನುಷ್ಯನಿಗೆ ಅಂತೆ ಯೌವನಸ್ಥನ ವಯಸ್ಸಿಗೆ ಏನು ಮಾಡ್ತಾರೆ ದೇವರು. ಸರಿ ಸರಿ, ನಾವು ವಚನ ಓದಿರಲ್ವಾ, ಪುರಾತನ ಎಳೆತನ ದಿವಸಗಳಿಗೆ ಏನು ಮಾಡ್ತಾರೆ ಅವನು, ಅವನು ಸೇರ್ತಾರೆ ಅಂದ್ಬಿಟ್ಟು. ಅವ್ನಿಗೆ ಯಾವ ರೀತಿ ವಯಸ್ಸಾಗ್ತಾ ಆಗ್ತಾ ದೇವರಲ್ಲೆಲ್ಲ ಬದಲಾವಣೆ ಆಗ್ತದೋ, ಸಾವಿರಸ್ಥಲ್ಲಿ ದೇವರಿಗೆ ವಿಧೇನಾಗಿ ಬಾಳ್ತಾ ಬಾಳ್ತಾ ಏನಾಗ್ತದೆ ಗೊತ್ತಾ, ದೇಹ ಅದೇ ಅಂತಾರೆ ಬದಲಾವಣೆ ಆಗ್ತದೆ. ಅದರ ನೀವು ವಯಸ್ಸಾಗ್ತಾ ಏನಪ್ಪ ಬದಲಾವಣೆ ಆಗ್ತದೆ, ಹಾಂ ವಯಸ್ಸಾಗ್ತಾ ಏನಾಗ್ತದೆ ಬದಲಾವಣೆ, ಹಾಂ ಚರ್ಮ ಏನಾಗ್ಬಿಡ್ತದೆ, ಕೂದಲು ಬದಲಾಗುತ್ತೆ, ಹಾಂ ಫಸ್ಟ್ ಏನಾಗುತ್ತೆ ಕೂದಲು, ಹಾಂ ಕಲ್ಲರ ಬ್ಲ್ಯಾಕ್ ಕಪ್ಪು ಕೂದಲು ಏನಾಯ್ತದೆ ಎಲ್ಲ ಬೆಳ್ಳಿ ಕಾಯ್ತದೆ. ಅದರ ಏನು ಡೈ ಹಾಕಿದ್ರೆ ಏನಾಗಲ್ಲ, ಏನೋ ಟೆಂಪ್ರರಿ ಅಷ್ಟೇ, ಪರ್ಮನೆಂಟಾಗಿ ಏನು ಮಾಡೋಕ್ಕಲ್ಲ ಮುಚ್ಚೋದಿಕ್ಕಲ್ಲ. ಅದು ಸಾವಿರಸ್ಥಲ್ಲಿ ವ್ಯವಸ್ಥೆ ಮಾಡಿ ಡೈಯೇ ಬೇಕಾಗಿಲ್ಲ, ದೇವರಿಗೆ ವಿಧೇನಾಗಿದ್ದರೆ ಸಾಕು, ಆಟೋಮೆಟಿಕ್ಕಾಗಿ ಏನಂತ ಕೂದಲು ಕಲರ್ಗಳು ಚೇಂಜ್ ಆಗೋದು ಇಷ್ಟ ಆಯ್ತು. ಅದರ ವ್ಯವಸ್ಥೆ ಮಾಡ್ರಿ ಅಂತಾನೆ. ಆವಾಗ ಮನುಷ್ಯ ನೀವೇ ಹೇಳ್ರಿ, ದೇವರಿಗೆ ಯೋಗ್ಯನಾಗಿ ಬಾಳ್ತಾನೆ ಇಲ್ಲ, ಹಾಳೆ ಬಾಳ್ತಾನೆ. ಯಾಕೆಂದರೆ ಆ ಒಂದು ಏನಂದ್ರೆ ಅದು ಅದೊಂದು ಒಂದು ಏನಂದ್ರೆ ಪ್ರೋತ್ಸಾಹ ಅಲ್ವರ. ಆಮೇಲೆ ದೇಹದಲ್ಲಿ ಆಗೋಂಥ ಎಲ್ಲ ಒಂದು ಬದಲಾವಣಿಕೆಗಳು ಅದರ ಏನಾಗ್ಬಿಡ್ತಾರೆ, ಹೋಗ್ತಾ ಹೋಗ್ತಾ ಕಣ್ಣುಗಳು ಏನಾಗ್ಬಿಡ್ತಾರೆ, ಮುಂಬ ಆಗ್ಬಿಡ್ತದೆ ಅಂದ್ರೆ ಕರೆಕ್ಟಾಗಿ ನೋಡೋಕ್ಕೂ ಆಗಲ್ಲ, ಸ್ಪೆಕ್ಸ್ ಹಾಕೊಂಬತ್ತು ಅದರ ನೋಡಿ ಇದ್ರಿ. ಇವಾಗೆಲ್ಲ ವಯಸ್ಸಾಗಿರೋ ಸ್ಪೆಕ್ಸ್ ಹಾಕೊಂಡ್ರಿ, ನಮಗೂ ಶುರು ಆಗ್ತದೆ ಸ್ವಲ್ಪ ವರ್ಷ ಆದರೆ. ನಾವೇನೇನು ಎಕ್ಸೆಪ್ಷನ್ಸ್ ಅಲ್ಲ, ಏನೋ ಏನು ಹೋಯ್ತಾ ಹೋಯ್ತಾ ಎಲ್ಲರೇ ಮಾಡೋಗಿಲ್ಲ, ಅನುಭವಿಸ್ಲೇಬೇಕು ಅಲ್ವರ. ಆಮೇಲೆ ಅಲ್ಲಿಗಳು ಏನಾಗ್ಬಿಡ್ತದೆ, ಉದ್ರೋಗ್ಬಿಡ್ತಾರೆ. ಹೇಳಿ ಸೋಲಮನ್ ಹೇಳ್ತಲ್ಲ, ಹಾಂ ಅರಿಯೋರು ಕೊಂಚವಾದದಿಂದ ಕೆಲಸವನ್ನು ನಿಲ್ಲಿಸ್ಬಿಟ್ರು ಅಲ್ವರ. ಕಿಟಕಿ ನೋಡೋರು ಏನಾಗ್ಬಿಟ್ರು, ಮೊಬ್ಬ ಆಗ್ಬಿಟ್ರು ಹೇಳ್ತಾರಲ್ಲ. ಆಮೇಲೆ ಏನ್ರಿ ಕೇಳೋರು ಏನಾಗ್ಬಿಟ್ರು, ಕ್ಯೂಟ್ರ್ ಆಗ್ಬಿಟ್ರು ಅಂತ ಎಲ್ಲ ಸೋಲಮನ್ ಹೇಳ್ತಾರೆ. ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ವಯಸ್ಸಾಗಬೇಕು, ಎಲ್ಲ ಡಿಫೆಕ್ಟ್ ಕೊಡಿದ್ರೆ ಎಲ್ಲರಿಗೂ ಮುಟ್ತದೆ ಅಂದ್ರೆ. ಅದು ನೋಡ್ಬೇಕ್ರೆ ಸಾವಿರದಲ್ಲಿ ಇವೆಲ್ಲ ಹೆಂಗಿರ್ತಾರೆ ವಾಪಸ್ಸು ಎಲ್ಲ ರಿವರ್ಸ್ ಆರ್ಡರಲ್ಲಿ ಅಂದ್ರೆ. ಅದಕ್ಕೆ ನೋಡ್ಬೇಕ್ರೆ ಏನ್ತಾರೆ, ತಿರ್ಗಾ ಎಳೆತನ ದಿವಸಗಳನ್ನ ಅನುಭವಿಸುವಂತೆ ಓದಿಂತೀನಿ. ಯೋಬು 33:25, ಯೋಬು 33:25 ಓದಿ. ನೋಡ್ರ ಅವನ ದೇಹವು ಹೆಂಗಿರ್ತಂತೆ, ಬಾಲ್ಯಕ್ಕಿಂತಲೂ ಕೋಮಲವಾಗುವುದು. ಆಮೇಲೆ ನೋಡ್ರ ಎಳೆ ಅವನು ಅನುಭವಿಸ್ತಾನೆ ಬಾಲ್ಯಕ್ಕಿಂತಲೂ ಕೋಮಲ. ಒಂದು ಚಿಕ್ಕ ಮಗುಗೆ ಹೆಂಗಿರ್ತದೋ ಅದಕ್ಕಿಂತ ಆಗಿರ್ತಂತೆ, ತುಂಬಾ ಸುಂದರವಾಗಿರ್ತಂತ. ಚಿಕ್ಕ ಮಗು ಚರ್ಮ ಹೆಂಗಿರ್ತದೆ ಏನ್ ನೋಡಿದಲ್ಲ, ನಾಮನ್ ಸೆವೆನ್ ಡಿಪ್ಪಿಂಗ್ ನಾಮನ್ ಚರ್ಮ ಹೆಂಗಾಗಂತ. ಆ ಥರ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಮಾಡ್ತಾರೆ, ದೇವರು ಚೇಂಜ್ ಮಾಡ್ತಾರೆ ಅಂದ್ರೆ. ಅಂದರೆ ಸಾವಿರಸ್ಥೆಯಲ್ಲಿ ಎಲ್ಲರೂ ಯೂಸ್ ಮಾಡೋಂಥದ್ದು ಒಂದೇ ಸೋಪು ಯಾವುದು ಅಂತಂದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಸೋಪ್. ಅದರ ದೇವ್ರು ಏನು ಮಾಡ್ತಾರೆ ಅಂದರೆ ಮನುಷ್ಯನ ಒಂದು ಇದನ್ನೇ ಮಾಡ್ತಾರೆ, ವಾಪಸ್ಸು ಸಮಸ್ತವನ್ನು ಸರಿ ಮಾಡಿಕೊಡ್ತಾರೆ. ಯಾವಾಗ ಅಂದರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ. ಅದರ ಇವಾಗ ಏನಂತಾರೆ, ಪಾಪದ ಸಂಬಳ ಮರಣ ಅಂದ್ರೆ. ಪಾಪ ಅನ್ನೇನು ಏನ್ರಿ, ದಿನನಿತ್ಯ ಕಷ್ಟ ಸಂಕಟಗಳ ಅನುಭವಿಸೋದೇ ಏನಂತಾರೆ, ಪಾತಾಳಕ್ಕೆ ಸೇರುತ್ತೆ ಇದೇ ಅಂತ ಪಾಪ. ಸಾವಿರಸ್ಥಲ್ಲಿ ಏನಂತಾರೆ ಹಾಸ್ಪಿಟಲ್ ಇರ್ತದ ಅಂದರೆ ಹಾಸ್ಪಿಟಲ್ ಇರಲ್ಲ. ಯಾಕಂದರೆ ಎಲ್ಲ ಜನಗಳ ಪಾಪ ಅಲ್ಲಿ ಕ್ಷಮಿಸಲ್ಪಡುವುದು. ಸಾವಿರಸ್ಥಲ್ಲಿ ಕಾಯಿಲೆ ಇರ್ತದ ಅಂದರೆ, ಸಾವಿರಸ್ಥಲ್ಲಿ ಇರಲ್ಲ ಕಾಯಿಲೆಗಳೇ ಇರೋದಿಲ್ಲ. ಇವಾಗ ಯೋಚನೆ ಮಾಡಿ, ಯಾರಿಗೋ ಒಂದು ಕಾಯಿಲೆ ಬಂತಂದ್ರೆ ಎಷ್ಟಪ್ಪ ದುಡ್ಡು ಖರ್ಚು ಮಾಡಬೇಕು, ಏನ್ರಿ ಏನೋ ಅಪ್ಪಿ ತಪ್ಪಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಂದ್ರೆ ಇಟ್ಟಿರ್ಬೇಕು ಒಂದು 2 ಲಕ್ಷ ಅದರ ಸುಮ್ಮನೆ. ಒಂದು ಬೈಪಾಸ್ ಹೊಚ್ಚಿರಿ, ಎರಡು ಲಕ್ಷ ಬೆಲೆನೇ ಇಲ್ಲ. ಅದೇ ಇವಾಗ ಏನ್ ಮಾಡ್ಬಿಟ್ರೆ, ಗವರ್ಮೆಂಟ್ ಇನ್ಶೂರೆನ್ಸ್ ಮಾಡ್ಬಿಟ್ಟರು. ಅದರ ಫಸ್ಟ್ ಡಾಕ್ಟರ್ ಕೇಳ್ತಾರೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಇನ್ಶೂರೆನ್ಸ್ ಕೇಳಿದ್ರೆ ಇನ್ನೊಂದು ಬಿಲ್ಲು, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಏನ್ರಿ ಇನ್ನೊಂದು ಬಿಲ್ಲು ಅಲ್ವರ. ಅದೇ ನೋಡ್ಬೇಕು ಏನ್ ಮಾಡ್ತಾರೆ, ಎಲ್ಲ ದುಡ್ಡು ಕಮಾಯಿ ಸೆಕ್ಷನ್ ಮಾಡ್ತಾರೆ. ಸಾವಿರಸ್ಥಲ್ಲಿ ಏನಿರಲ್ಲ ಈ ಕಾಯಿಲೆಗಳೇ ಇಲ್ದಿರೋದ್ರಿಂದ ಹಾಸ್ಪಿಟ್ಲ್ಗಳು ಕೂಡ ಏನಾಗಿರಲ್ಲ ಇದೆಲ್ಲ ಯೋಚನೆ ಮಾಡಿರ್ತೀನಿ. ಏನಂದ್ರೆ ಸಾವಿರಸ್ಥಲ್ಲಿ ಹಾಸ್ಪಿಟ್ಲ್ ಇಲ್ಲಪ್ಪ ಸರಿ, ಸಾವಿರಸ್ಥಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದಂದ್ರೆ ಸಾವಿರಸ್ಥಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಏನಾಗಿರಲ್ಲ ಇರಲ್ಲ. ಯಾಕಂದ್ರೆ ಸಾವಿರಸ್ಥಲ್ಲಿ ಕಳ್ಳರೇ ಇರೋದು, ಅಲ್ಲ ಕಳ್ಳರ ಇರ್ತಾನೆ ಅಲ್ವರ. ಸೊ ಎಲ್ಲರಿಗೂ ಬೇಕಂತ ಎಲ್ಲ ರೀತಿ ಸೌಕರ್ಯ ಇತ್ತು ಅಂದರೆ ಯಾಕಪ್ಪ ಕಳ್ತನ ಮಾಡಕ್ಕೆ ಹೋಗ್ತಾನೆ ಅದ್ರ. ಅದೇ ನೋಡ್ಬೇಕಂದ್ರೆ ಏನು ಜೂಬ್ಲಿಯಲ್ಲಿ ನೋಡಿದ್ರೆ ಎಲ್ಲರಿಗೂ ಏನು ಮಾಡ್ತಂತೆ ಈಕ್ವಲ್ ಅಲ್ಲ, ಇದೇ ಈಕ್ವಾಲಿಟಿನ ಏನು ಮಾಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ. ಅವಾಗ ತಂದು ಕೊಡ್ತಾರೆ ಅಂದ್ರೆ. ಆಮೇಲೆ ನೋಡ್ಬೇಕ್ರೆ ಏನ್ರಿ, ಮನುಷ್ಯನ ಕನ್ವರ್ಟ್ ಮಾಡೋದು ಮಾತ್ರಲ್ಲ, ಇವನು ಪ್ರಾಣಿಗಳನ್ನ ಕೂಡ ಏನು ಮಾಡ್ತಾರೆ, ಹಾಂ ಕನ್ವರ್ಟ್ ಮಾಡ್ತಾರೆ ಅಂದ್ರೆ. ಓದಿದ್ಲು ಓದಿ, ಏಷ್ಯಾದಲ್ಲಿ 11:6-9, ಏಷ್ಯಾದಲ್ಲಿ 11:6-9 ನೋಡಿ, ಏಷ್ಯ 11:6-9. ನೋಡ್ರ ತೋಳವು ಕುರಿಯ ಸಂಗಡ ವಾಸಿಸುವುದು, ಹ್ಞೂ
ನೋಡ್ರ ಚಿರತೆಯು ಮೇಕೆ ಮಂದಿ ಮೇಕೆ ಮರಿಯೊಂದಿಗೆ ಮಲಗುವುದು. ಒಟ್ಟಿಗಿರುವುದು ಆಮೇಲೆ ನೋಡ್ರ ಚಿಕ್ಕ ಮಗು ಏನ್ ಮಾಡ್ದಂತೆ ನಡೆಸ್ತಂತೆ. ಚಿಕ್ಕ ಮಕ್ಳಿಗೆ ಏನ ಆಸೆ ಅಂದ್ರೆ ಈ ಪ್ರಾಣಿಗಳ ಆಟ ಆಡ್ಬೇಕನ್ನ ಆಸೆ. ಅದರ ಇವಾಗೇನು ಮಾಡ್ತಾರೆ ಬರೀ ಏನು ಗೊಂಬೆ ಜೊತೆ ಆಟಾಡ್ಬೋದು, ಸಾಫ್ಟ್ ಒಂದು ಸ್ಟಫ್ ಡಾಲ್ ಜೊತೆ ಆಟಾಡ್ಬೋದು ಅಲ್ವರ. ಝೂಗ್ ಇಕ್ಕೊಂಡ್ರೆ ಆಸೆ, ಆದ್ರೆ ಹತ್ತಕ್ಕೆ ಹೋದ್ರೆ ಏನ್ ಮಾಡ್ತಾರೆ ತಿನ್ನಾಕ್ ಬಿಡ್ತಾರೆ. ಸಾವಿರ ವರ್ಷ ಹೆಂಗಿರ್ತದೆ ಅಂದ್ರೆ ಈ ರೋಡಲ್ಲಿ ಕಂತ್ರಿ ನಾಯಿಗಳ ತಾನೇ ಮಾಡ್ತಾರೆ, ತಿಂತಾ ಇರ್ತಾರೆ, ತಿರುಗ್ತಾ ಇರ್ತಾರೆ. ಏ ಲೈನ್ ಪಾಪ ಮನೆಗೆ ಬೇಬಿ ಆಟಾಡ್ಬೇಕು ಅಂದ್ರೆ ಟಕ್ಕ ನೋಡ್ಬೋದಿದೆ ಅದರ ಜೊತೆ ಟೈಗರ್ ಕರ್ಕೊಂಡ್ಬಂದು ಟೈಗರ್ ನೇ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರ. ಆ ಥರ ಸಾವಿರ ವರ್ಷ ಹೆಂಗಿರ್ತಾರೆ, ಝೂನು ಕೂಡ ಇರೋದಿಲ್ಲ ಅದರ. ಝೂ ಇಲ್ಲ ಹೆಂಗಿರ್ತಾರೆ ನೋಡಿ, ಇದು ನೆಕ್ಸ್ಟ್ ನೋಡಿ ಆಮೇಲೆ ಮುಂದಕ್ಕೆ ಬರಿ. ನೋಡ್ರ ಸಿಂಹ ಬಂದ್ಬಿಟ್ರೆ ಮನೆಗೆ ಕಚ್ಬಿಡ್ತಾರೆ ಅಂತ ಭಯನೂ ಇಲ್ಲ, ಯಾಕೆ ಸಿಂಹ ತಿಂತದಂತೆ. ಅಲ್ವರ ತಿನ್ನಕ್ಕೆ ಬಂದರೆ ಆ್ಯಪಲ್ ಟೊಮೆಟೊ ಹಾಕ್ಬಿಟ್ರೆ ತಿರ್ತಾರೆ ಅಲ್ವರ ಹೊಟ್ಟೆ ಹೆಸರು, ಯಾಕೆ ಸಿಂಹ ತಿಂತಾರೆ ಪ್ಯೂರ್ ವೆಜಿಟೇರಿಯನ್ ಅಲ್ವರ. ಯಾವಾಗ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ನೋಡಿ, ನೆಕ್ಸ್ಟ್ ಮುಂದೆ ಕೇಳ್ತಾರೆ ನೋಡಿ ಅಲ್ಲೇ. ನೋಡಿ ನನ್ನ ಪರಿಶುದ್ಧ ಪರ್ವತದಲ್ಲಿ ಏನ್ರಿ ರಾಜ್ಯದಲ್ಲಿ ಎಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾನಿ ಮಾಡುವುದಿಲ್ಲ ನೋಡ್ರ. ಯಹೋವನ ಜ್ಞಾನ ಯಾವ ರೀತಿ ಸಮುದ್ರದಲ್ಲಿ ನೀರು ತುಂಬಿದೆ ಆ ಥರ ಯಹೋವನ ಇರ್ತಾರೆ ಎಲ್ಲ ಕಡೆ ತುಂಬಿಡ್ತಾರೆ. ಆ ಥರ ನೋಡ್ಬೇಕ್ರೆ ದೇವರ ರಾಜ್ಯದಲ್ಲಿ ಕೇಡು ಇಲ್ಲ, ತೊಂದರೆ ಇಲ್ಲ. ಅದರ ಅದೇ ನೋಡ್ಬೇಕ್ರೆ ಸಾವಿರ ವರ್ಷದಲ್ಲಿ ವೆಜಿಟೇರಿಯನ್ ನೋ ನಾನ್ ವೆಜಿಟೇರಿಯನ್ ಏನೆಲ್ಲ ತಿನ್ಬೇಕು ಇವಾಗ ತಿನ್ಕೊಂಡ್ಬಿಡೋದು ಅಲ್ಲ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬೀಫ್ ಗೀಫ್ ಅದೇನೇನು ತಿಂತಾರೆ ಎಲ್ಲ ತಿನ್ಬಿಡ್ತು. ಸಾವಿರ ವರ್ಷದಲ್ಲಿ ಏನಾಗಲ್ಲ, ಇವೆಲ್ಲ ಅಪ್ಪಲ್ಲ ಪಲ್ಲೆ ಮಾಡಿ ಹುಡ್ಕೊಂಡು ನಮ್ಗೆ ಏನಾಗಲ್ಲ, ಸಿಗೋದಿಲ್ಲ ಅಂದ್ಬಿಟ್ಟು ಅದೇ ನೋಡ್ಬೇಕು ಅಂತೀನಿ. ಕ್ರಿಸ್ತನ ರಾಜ ಸಮಸ್ತವನ್ನ ಏನು ಮಾಡ್ತಾರೆ ಸರಿ ಮಾಡ್ತಾರೆ ಅಂದ್ರೆ. ಅವ್ನು ನೋಡಿದ್ದೀನಿ ಇವಾಗ ಆರಾಮ್ ಈಡಿಯನ್ ತೊಡ್ತಾರೆ ಬೇಕಂಗಿದ್ದ ಅವ್ನು ಬ್ಯೂಟಿಫುಲ್ ಪಾರ್ಕಲ್ಲಿದ್ದ ಈಡಿಯನ್ ತೊಡ್ತಾರೆ. ಇವಾಗ ನಾವು ಕೂಡ ರಜಾ ಗೀತೆ ಬಂತು ಏನು ಮಾಡ್ತಾರೆ ಸೈಟ್ ಸೀಯಿಂಗ್ ಹೋಯ್ತೀರಿ ಅಂದ್ರೆ. ಬೆಟ್ಟ ಗುಡ್ಡಗಳು ಗಿಡ ಮರಗಳು ಹೂವು ತೋಟ ಹೆಂಗಿರ್ಬೇಕು ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಲ್ಲ. ಎಲ್ಲರಿಗೂ ಅದೇ ಆಸತಾನೆ, ದುಡ್ಡು ಗಿಟ್ಟಿತ್ತು ಅಂದರೆ ಒಂದು ವಿಲ್ಲಾ ತೊಗೊಬೇಕು, ಬ್ಯೂಟಿಫುಲ್ ಮನೆ ಮುಂದೆ ಏನಿರ್ಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅಲ್ಲ, ಒಂದು ತೋಟ ಇರಬೇಕು, ಫೌಂಟೇನ್ ಇರಬೇಕು. ದೇವರು ಏನು ಮಾಡ್ತಾರೆ ಇಡೀ ಭೂಮಿನ ಏನು ಮಾಡ್ತಾರೆ ಈ ಥರ ಮಾಡ್ತಾರಂತೆ. ಓದಿದ್ದೀನಿ ಏಷಯ 51:3, ಏಷಯ 51 ಅಧ್ಯಾಯ 3 ವಚನ, ಏಷಯ 51:3. ನೋಡ್ರ ಏನ್ರೆ ಹಾಳಾದ ಪ್ರದೇಶವನ್ನು ಎಲ್ಲವನ್ನು ಈಡೇನ್ ತೊಡುತ್ತಾರೆ ಏನ್ ಮಾಡ್ತಾರೆ ಕಳೆ ಕಳಿಸ್ತಾರೆ ಮಾಡ್ತೀನಿ ಏನು ಉದ್ಯಾನದಂತೆಯೋ. ನೋಡ್ರ ಈಡೇನ್ ತೊಡುತ್ತಾರೆ ಮಾಡ್ತಾರೆ ಇಡೀ ಭೂಮಿ ಹೆಂಗಿರ್ತದೆ ಅಂದ್ರೆ ಒಂದು ಈಡೇನ್ ತೊಡುತ್ತಾರೆ ಏನ್ ಮಾಡ್ತಾರೆ ದೇವರು ಬ್ಯೂಟಿಫುಲ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಲ್ರ. ಅಂದ್ರೆ ಮನುಷ್ಯನ್ಗೆ ಏನ್ ಮಾಡ್ತಾರೆ ಆ ಒಂದು ಭೂಮಿನೂ ಕೂಡ ಕೊಡ್ತಾರೆ. ಆ ಭೂಮಿನ ಯಾವ ಥರ ಕಂಡೀಷನ್ ಕೊಡ್ತಾರೆ ಅಂದರೆ ಆದಾಮಿ ಇದ್ದಂಥ ಒಂದು ಈಡೇನಿ ಕಂಡೀಷನ್ ಅದರ. ಸೊ ಸಾವಿರ ವರ್ಷದಲ್ಲಿ ಎಲ್ಲರಿಗೂ ಸ್ವಂತ ಮನೆ ಇರ್ತಾರೆ ಅಂತಂದ್ರೆ ಏನ್ರಿ ಎಲ್ಲರಿಗೂ ಸ್ವಂತ ಮನೆ ಇರ್ತಾರೆ ಅಲ್ಲ ನೋಡೋದಿಲ್ಲ. ಹಾಂ ಎಲ್ಲರೂ ಏನ್ರಿ ತಾನು ಕಟ್ಟಿದ್ದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ತಾನು ಕಟ್ಟಿದ್ದ ಮನೆಯಲ್ಲಿ ತಾನೇ ಏನು ಮಾಡ್ತಾನೆ ವಾಸ ಮಾಡ್ತಾನೆ ಅಂತ ಅಂದರೆ ಎಲ್ಲರಿಗೂ ಏನಿರ್ತಾರೆ ಎಲ್ಲರಿಗೂ ಸ್ವಂತ ಮನೆ ಅದರ. ಬಾಡಿಗೆ ಮನೆ ಇರ್ತಾರೆ ಅಂದರೆ 1000 ಜನ ಇಲ್ಲ ಬಾಡಿಗೆ ಮನೆ ಕೊಡೋದು. ಓದಿದ್ದಿಲ್ಲ ವಚನ ಓದಿದ್ರೆ ಇಲ್ಲ ಬರ್ಕೊಳ್ಬೇಕಂತೀನಿ ಬರ್ಕೊಂಡೆ ಬರ್ಕೊಂಬಿಡಿ. Isaiah 65:21-22 ಅಲ್ವರ ನಾವು ಹೇಳ್ಬೇಕ್ರೆ ಎಲ್ಲ ಮನುಷ್ಯರು ಎದ್ಬಂದ್ಬಿಟ್ರೆ ಜಾಗ ಇದೆಯಾ ಬದರ್ ಅಂತಂದರೆ ಎಲ್ಲ ಮನುಷ್ಯರು ಎದ್ಬಂದ್ರೆ ಇದೆ ಸಫಿಷಿಯಂಟಾಗಿ ಜಾಗ ಇದೆ. ಇದನ್ನು ನೀವು ಯೋಚನೆ ಮಾಡೋದು ಬದರ್ ಇವಾಗೆ ಸೈಟ್ಗಳೇನಾಗ್ತಿಲ್ಲ ಸಿಗ್ತಾ ಇಲ್ಲ, ಇವಾಗೆ ಎಲ್ಲ ಫ್ಲ್ಯಾಟ್ಗಳು ಅಂದ್ಬಿಟ್ಟು 1 million ಏನು ಮಾಡಿದ್ರೆ ಕಟ್ಕೊಂಡು ಹೋಗ್ತಾರೆ. ಹಿಂಗೆ 1000 ರಸ್ತೆಯಲ್ಲಿ ಎಲ್ಲರೂ ಎದ್ಬಂದ್ಬಿಟ್ರೆ ಎಲ್ಲಪ್ಪ ಜಾಗ ಅಂತಂದರೆ ಭೂಮಿಲಿ ಏನಾಗಿದೆ ಭೂಮಿಲಿ ಅದಕ್ಕೂ ಜಾಗ ಬಡನ ಬಿಡಿ ಅಂತ ನೋಡಿದ್ರ ಮಿಷನ್ ನೋಡಿದ್ರ. ಅದಕ್ಕೆ ಏನಂದ್ರೆ ಒಬ್ಬ ಒಂದು ಸ್ಕ್ವೇರ್ ಫೀಟಲ್ಲಿ ನೋಡಿ ನಾಲ್ಕು ಬಾಕ್ಸ್ ಇದೆ ಗೊತ್ತಾ, ಈ ಒಂದೊಂದು ಟೈಲ್ಸ್ ಒಬ್ಬರು ನಿಂತ್ಕೊಬೋದು. ನಮ್ಮ ರಾಜ್ಯಪತಿ ಎಲ್ಲ ದೊಪ್ಪ ಅವನು ನಿಲ್ಸ್ಬೋದು, ಇನ್ನು ಸ್ವಲ್ಪ ಜೊತೆಗೆ ಇರೋದು ಅವತ್ತು 4 ನಿಲ್ಸ್ಬೋದು. ಈ ಥರ ಲೋಕಂತ ಎಲ್ಲ ಮನುಷ್ಯರು ಸತ್ತೋಗಿರೋಂಥ ಎಲ್ಲ ಪುನರ್ತನ ಇದೆ ಮಾಡಿ ಬಂದ್ಬಿಟ್ಟಾದ್ರೆ ಪಕ್ಕದಲ್ಲಿ ನಿಲ್ಸಿದ್ರೆ ಬರೀ ಆಂಧ್ರ ಪ್ರದೇಶ ಸಾಕಂತೆ ನಿಂತ್ಕೊಳಕ್ಕೆ. ಇಡೀ ಲೋಕದಂತ ಎಲ್ಲ ಜನಾಂಗರು ಆದಾಮಿಂದ ಹಿಡಿದು ಕ್ರೈಸ್ತನ ಎರಡನೇ ಬರಿಕೆವರೆಗೂ ಲೆಕ್ಕ ಕೊಟ್ಟರೆ ಆ ಜನ್ರೇಷನ್ ಹಂಗಂದ್ರೆ ಎಲ್ಲರಿಗೂ ನಿವಾಸ ಮಾಡೋಕ್ಕೆ ಎಷ್ಟು ಜಾಗ ಕೊಡ್ತಾರೆ ಮಿನಿಮಮ್ ಅಂತಂದರೆ 1 square acre. ಏನೋ ಮಿನಿಮಮ್ ಹೇಳೋದು ನಾನು, ಕಮ್ಮಿ ಅಂದರೆ 1 square acre. ಹಂಗಂದ್ರೆ ಏನು ಈ ಕುವೆಂಪು ನಗರನೇ ಒಬ್ರಿಗೆ ಅಂದ್ರೆ ಅದೇ ಏನೋ ಒಂದು ಕಾಂಪೌಂಡ್ ಸ್ಟ್ಯಾಂಡಿಂಗ್ ಬದಲ ಡಿಸೈಡ್ ಮಾಡಿಬಿಟ್ಟಾರೆ ನಾನು ಇಲ್ಲೇ ಎದ್ಬಿಡ್ತೀನಿ ರಾಜಭದ ಬರೀ ಪಕ್ಕದಲ್ಲಿ ಹಾಕೋಬಿಡ್ತೀನಿ ಅಂತ. ಅದರ ಅದು ರಾಜೀವ್ ಬುದ್ಧರ್ ಅಂತಂದ್ರೆ ರಾಜಾಜಿ ನಗರ್ ಅಂತಿರ್ತಾರೆ.
ಅಲ್ಲರ ಇಲ್ಲದೆ ಸ್ಟ್ಯಾನ್ಲಿಪುರ ಇಲ್ಲ ಸ್ಟ್ಯಾನ್ಲಿ ಲೇಔಟ್ ಅಂತ ಈ ಥರ ಏನು ಮಾಡ್ತಾರೆ ದೇವ್ರು ಕೊಡ್ತಾರೆ. ಅದಕ್ಕೆ ತಮಿಳ್ನಾಡಲ್ಲಿ ತಮಿಳಲ್ಲಿ ಒಂದು ಸಾಂಗ್ ಕೇಳಿದಿರಾ, ಕೋನಾಲ್ ಪೋಗಟ್ಟು ಕೋಣ ಅಂತ. ಆಮೇಲೆ ಏನೋ ಇಲ್ಲ ಇದು ಆಮೇಲೆ ಭೂಮಿಯಲ್ಲಿ ಬಂದವರೆಲ್ಲ ತಂಗಿ ಬಿಟ್ಟಾಳ್ ಎಲ್ಲಾರ್ಗೂ ಎಡಮಿಂಗೆ ಅಂತ ಎಂಜಿಆರ್ ಸಾಂಗ್. ಅದು ಎಂಜಿಆರ್ ಶಿವಾಜಿ ಗಣೇಶ ಎಂಜಿಆರ್ ಅಲ್ವರ ಎಂಜಿಆರ್ ಗೊತ್ತಿಲ್ಲ ಅದು. ಅವನೇ ಹೇಳ್ತಾ ಇದ್ರೆ ಹೋಗೋರೆಲ್ಲ ಹೋಗ್ಲಿ ಬಿಡು, ಎಲ್ಲರೂ ಬಂದು ಇಲ್ಲೇ ಪರ್ಮನೆಂಟಾಗಿ ಇದ್ಬಿಟ್ರೆ ಎಲ್ಲ ಜಾಗ ಇಲ್ಲೋ ಅಂತ ಕೇಳ್ತಾನೆ ಆಡಲ್ಲಿ ಕ್ವಶನು ಅಲ್ವರ. ಅವ್ನು ಗೊತ್ತಿಲ್ಲ ಅಲ್ವರ ದೇವ್ರ ಏನ್ ಮಾಡೋದು ಅದ್ಗೋ ಬೈಬಲ್ನ ಇಟ್ಟವ್ರೆ ಆದಿ ಕಂಡದಲ್ಲಿ ಏನ್ ಹೇಳ್ತಾರೆ, ನೀವು ಭೂಮಿನ ಏನ್ ಮಾಡೋ ಓದಿತ್ತೀರಿ ಆದಿ ಕಂಡ ಒಂದು ಆದಾಮ್ಗೆ ಏನಂತಂದ್ರು ಎಲ್ಲ ಹೇಳ್ತಾರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತಾರೆ ಗೊತ್ತಾವಾಗ ನೋಡಿ ಜೆನಿಸಿಸ್ ಫಸ್ಟ್ ಚಾಪ್ಟರ್ 28 ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಂಡು ತುಂಬಿ ತುಳ್ಕೊಂಡು ಅಂತಂದ್ರ ಏನಂತಂದ್ರೆ ತುಂಬಿಕೊಂಡು ಅಂದ್ರೆ ಏನು ಮಾಡಿದ್ರು ತುಂಬಿಕೊಡ್ರಿ ಅಂದರೆ ದೇವ್ರಿಗೇನು ಗೊತ್ತು ಎಷ್ಟು ಜನ ತುಂಬಿಕೊಬೇಕು ದೇವ್ರಿಗೆ ಚೆನ್ನಾಗಿ ಗೊತ್ತು. ಇವ್ರು ಗ್ಲಾಸಲ್ಲಿ ನೀರು ಹಾಕ್ತಾರೆ ಅಂದರೆ ಎಷ್ಟು ನೀರು ತುಂಬಬೇಕು ಅದರಲ್ಲಿ ಗ್ಲಾಸ್ ಎಷ್ಟು ಅಷ್ಟೇ ತುಂಬಿಸಿ ಓವರ ತುಂಬಿಸುತ್ತೆ ತುಂಬ ಏನಂತ ಓವರ್ಫ್ಲೋ ಆಗ್ತಾರೆ. ಹಂಗಂತಂದ್ರೆ ಇಲ್ಲ, ಗಾಡ್ ನೆವರ್ ಸೆಟ್ಟು ಓವರ್ಫ್ಲೋ ದ ಅರ್ತ್ ಜಸ್ಟ್ ಫಿಲ್ ದ ಅರ್ತ್ ರಿಪ್ಲೆನಿಷ್ ಆ್ಯಂಡ್ ಫಿಲ್ ದ ಅರ್ತ್ ಅಂತ. ಹಾಗೆ ದೇವ್ರಿಗೆ ಗೊತ್ತು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಎಲ್ಲಿ ನಿಲ್ಲಿಸ್ಬೇಕು ಅಂತ ಕರೆಕ್ಟಾ. ಅಲ್ಲಿಗೆ ಏನು ಮಾಡ್ತಾರೆ ಕರೆಕ್ಟಾಗಿ ದೇವ್ರ ಪಾಪ್ಯುಲೇಷನ್ ಸ್ಟಾಪ್ ಮಾಡ್ಬಿಡ್ತಾರೆ. ಇದು ಇನ್ನೂ ಅಧಿಕವಾಗಿ ಬೆಳೆದಿದ್ದ ರೀತಿಯಲ್ಲಿ ದೇವ್ರೇ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರಲ್ಲ. ಏನು ಕಂಟ್ರೋಲ್ ಮಾಡ್ಬೋದಂದ್ರೆ ಎಸ್ ಆಲ್ರೆಡಿ ಆಗ್ತಿದೆ. ಫಸ್ಟ್ ಹೆಂಗಿತ್ತು, ಒಂದೊಂದು ಫ್ಯಾಮಿಲಿಯಲ್ಲಿ 25 ವರ್ಷ ತೊಗೊಂಡ್ರೆ ಡಜನ್ ಗಟ್ಟಲೆ ಡಜನ್ ಮಕ್ಕಳಾದ್ರೆ ನನಗೆ ಅರ್ಧ ಡಜನು ಇವ್ರಿಗೆ ಎಷ್ಟು ಡಜನ್ ಅಂತ. ಇವಾಗ ಏನಾಗಿದೆ ಕಮ್ಮಿ ಆಗೋಯ್ತು. ಅಂದರೆ ಏನಂದರೆ ಫಸ್ಟ್ ಇತ್ತು ನೋಡಿ V2 hours 2 ಅಂತಿತ್ತು, ಆಮೇಲೆ ಆಯಿತು V1 hours 1 ಅಂತ ಬಂತು. ಇವಾಗ ಏನಾಗಿತ್ತು V1 hours ನಂದು ಕರೆಕ್ಟಾ. ಇದು ಸಬ್ಜಿ ಆದರೆ V1 ಕೂಡ ಬರೋದಿಲ್ಲ ಹೌದಾ ಇಲ್ಲ. ಈ ಥರ ದೇವ್ರು ಮಾಡ್ತಾರೆ ಮನುಷ್ಯನಿಗೆ ಮೈಂಡ್ ಏನು ಮಾಡ್ತಾರೆ ಇವಾಗ ಚೇಂಜ್ ಮಾಡ್ತಾ ಹೋಗ್ತಾರೆ ಕರೆಕ್ಟಾಗಿ ಹೌದಲ್ವಾ. ಒಂದು ಲೋಕದಲ್ಲಿ ನೋಡಿದ್ದೀನಿ ಒಂದು ಜಮಾನದಲ್ಲಿ ಮನುಷ್ಯ ಏನು ಯೂಸ್ ಮಾಡೋನು ಒಂದು ಮೊಬೈಲ್ ಯೂಸ್ ಮಾಡೋನು. ಯಾವ ಮೊಬೈಲು? ನೋಕಿಯಾ ಮೊಬೈಲು 1100 ನೋಕಿಯಾ ಅಂದರೆ ಏನು ರೀ ಹೂ ಅಂತ. ಇವಾಗ ನೋಕಿಯಲ್ಲಿ ಅಂದರೆ ಚಪ್ರಾಸಿ ಕೂಡ ಯೂಸ್ ಮಾಡಲ್ಲ ಅಲ್ವರ, ಕೇವಲ ಆಗೋಯ್ತದೆ. ಇವಾಗೆಲ್ಲ ಯೂಸ್ ಮಾಡೋದು ಇಂಥ ಮೊಬೈಲು ಆ್ಯಂಡ್ರಾಯ್ಡ್. ಇದು ಚೇಂಜ್ ಮಾಡೋಕ್ಕೆ ಎಷ್ಟು ವರ್ಷ ತೊಗೊಂಡ್ಬಿಟ್ಟ 91 4 years ರೀ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಸ್ವಿಚ್ ಆಗೋದಕ್ಕೆ ಮನುಷ್ಯ ತೊಗೊಂಡಿದ್ದು 91 4 years. ಅಷ್ಟೊಂದು ಟೆಕ್ನಾಲಜಿ ಏನಾಗ್ತಿರಿ ಇವತ್ತು ಸ್ಪೀಡಾಗಿ ರ್ಯಾಪಿಡಾಗಿ ಭಯಂಕರ ಫಾಸ್ಟಾಗಿ ಡೆವಲಪ್ ಆಗ್ತದೆ. ಇನ್ನೊಂದು 2 ವರ್ಷ ಬಿಟ್ಟು ನೋಡಿರ್ತೀನಿ ಈ ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ಇವಾಗ ನಾವೆಲ್ಲ ಯೂಸ್ ಮಾಡ್ತಿರ್ತಾರೆ ಏನೋ ತಟ್ಟೆ ಸ್ಲೇಟ್ ಅದೇನ ಐತಲ್ಲ ಟ್ಯಾಬ್ಲೆಟಾ ಟ್ಯಾಬ್ಲೆಟು ಟ್ಯಾಬ್ಲೆಟ್ ಇಂಜೆಕ್ಷನ್ ಅದೆಲ್ಲ ಯಾರು ಯೂಸ್ ಮಾಡಲ್ಲ. ನೆಕ್ಸ್ಟ್ ಹೋದರೆ ಎಲ್ಲ ಹೇಗಿರ್ತದೆ ಸ್ಲಿಮ್ ಆಗಿರೋದು ಬಂದ್ಬಿಡ್ತಾರೆ ಅದರ. ಇನ್ನು ಮೈಕ್ರೋಸಾಫ್ಟ್ ಎಲ್ಲ ಯಾವ ಥರ ಡೆವಲಪ್ ಮಾಡ್ತಿರ್ಬೇಕಂದ್ರೆ ಇನ್ವಿಸಿಬಲ್ ಆಗಿರೋಂಥ ಟೆಕ್ನಾಲಜಿ ಏನು ಮಾಡ್ತಾರೆ ಅಂದರೆ ಏನೋ ವಿತೌಟ್ ಎನಿ ಡಿವೈಸು ಹಂಗೆ ಓಪನ್ ಮಾಡಿದ್ರೆ ಹಂಗೆ ಸ್ಕ್ರೀನ್ ಅಂತ ಹಾಗೆ ಏರಲ್ಲಿ ಮಿಡ್ ಏರಲ್ಲಿ ಕಾಣಿಸ್ಬೇಕು ಆ ಥರ ಡೆವಲಪ್ ಮಾಡ್ತಾರೆ. ಇದು ಫ್ಯೂಚರ್ ನೆಕ್ಸ್ಟ್ ಅಂತವಲ್ಲ ಅಷ್ಟೊಂದು ವೇಗವಾಗಿ ಏನಾಗ್ತದೆ ನಡೀತಾ ಇದೆ. ಈ ಥರ ಇರಬೇಕಾದ್ರೆ ಲೋಕ ಏನಾಗ್ತಿರಿ ಇವತ್ತು ರ್ಯಾಪಿಡಾಗೆ ಅಂದರೆ ಮನುಷ್ಯನ ಮೈಂಡ್ ಏನು ಮಾಡ್ತಾರೆ ಇವತ್ತು ಚೇಂಜ್ ಮಾಡ್ತಾರೆ ಅಲ್ವರ. ಯುಗ್ಲೇ ಏನು ಮಾಡಿದ್ರು ಮೈಂಡ್ ಸೆಟಪ್ ಏನು ಮಾಡಿ ದೇವ್ರು ಇವಾಗ ಅದಕ್ಕೆ ತುತ್ತುರಿಯುವುದು ಅಂತಂದ್ಬಿಟ್ರೆ ಅಂದರೆ ಅದಕ್ಕೆ ನೋಡ್ಬೇಕಂದ್ರೆ ಏನು ಮಾಡ್ತಾರೆ ಸಾವಿರ ವರ್ಷದಲ್ಲಿ ಏನು ಮಾಡ್ತಾರೆ ಎಲ್ಲ ಮನುಷ್ಯರು ಕಣ್ಣೀರು ಏನು ಮಾಡ್ತಾರೆ ಒಡಿಸ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನು ನೋಡಿದ್ರಲ್ಲಿ ಅಲ್ಲಿ ತುತ್ತುರಿ ಓದಬೇಕು ಕರೆಕ್ಟಾ. ತುತ್ತುರಿ ಓದಿದ್ದು ಏನಕ್ಕೆ ಅಂದರೆ ಮನುಷ್ಯಂಗೆ ಏನಾಗಲಿ ಇದು ತಿಳುವಳಿಕೆ ಬರಲಿ ಅಂತ. ಅದೇ ಥರ ಬೈಬಲ್ನಲ್ಲಿ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಬರಬೇಕಾದ್ರೆ ಏನು ಉತ್ತರ ಏನು ಓದ್ಕೊಂಬತ್ತಾರೆ ಓದಿಂತೀನಿ. 1 Thessalonians 4:16 1 Thessalonians 4:16 ಪ್ರಧಾನ ದೂತನ ಶಬ್ದದೊಡನೆಯೋ ನೋಡಿ ದೇವರ ತುತ್ತುರಿ ದೋಣಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಹಾಗಾದ್ರೆ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಅವ್ರ ಜೊತೆಗೆ ಯಾರನ್ನು ಕರ್ಕೊಂಬತ್ತಾರೆ ನಿಲ್ಲಿಸಿ ಓದಿ ನೋಡೋಣ. ಪ್ರಧಾನ ದೂತನ ಪಕ್ಕದ ಬಂದು ಕರ್ಕೊಂಬತ್ತಾರಂತೆ. ಆಮೇಲೆ ಮೆಟ್ಟಿಗೆ ಓದ್ರಿ ಮೆಟ್ಟಿಗೆ ಓದಿ. ಹಾ ಪ್ರಧಾನ ದೂತನ ಶಬ್ದದೊಡನೆ ಯೇಸು ಕ್ರಿಸ್ತ ಬತ್ತಾಯ್ತಾರೆ. ಈಗ ಒಬ್ರು ಪ್ರಧಾನ ದೂತಗೂ ಬತ್ತಾಯ್ತಾರೆ ಸೌಂಡ್ ಹಾಕೊಂಡು. ಆಮೇಲೆ ಇನ್ನೊಬ್ರು ಏನು ಈ ಕಡೆ ದೇವರ ತುತ್ತುರಿ ಅವ್ರು ಉತ್ಕೊಂಡು ಬತ್ತಾಯ್ತಾರೆ. ಯೇಸು ಕ್ರಿಸ್ತ ಸೆಂಟ್ರಲ್ ಜಾಲಿ ಆಗಿ ಬತ್ತಾಯ್ತಾರೆ. ಆಮೇಲೆ ನೆಕ್ಸ್ಟ್ ಮೊದಲು ಎದ್ದು ಬರೋರು ಅಂದ್ರೆ ಯೇಸು ಕ್ರಿಸ್ತ ಹಿಂಗೆ ಬರ್ತಾರೆ. ಯೇಸು ಕ್ರಿಸ್ತ ಆರಾಮ್ ರಿಲ್ಯಾಕ್ಸ್ ಆಗಿ ಅದೇ ನಮಗೆ ಮೆರವಣಿಗೆ ಕೊಡೈತಾರೆ ಅಮ್ಮವ್ರನ್ನ ಅವರ ಅಣ್ಣಮ್ಮನ ಏನೋ ಆಯ್ತರ ಮೇರಿ ಅಮ್ಮನ ಕೊಡೈತಾರೆ ಮೆರವಣಿಗೆ. ಈ ಥರ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಈ ಕಡೆ ಒಬ್ಬರು ಪಕ್ಕದ ಒಂದು ಗ್ಯಾಂಗು ಈ ಕಡೆ ಪಕ್ಕದಲ್ಲಿ ಗ್ಯಾಂಗು ಇವ್ರ ಪಾ ತುತ್ತೂರಿಗೆ ಬರ್ತಾರೆ. ಯೇಸು ಕ್ರಿಸ್ತ ರಿಲ್ಯಾಕ್ಸ್ ಆಗಿ ಬರ್ತಾಯ್ತಾ ಅಂತ ಮೀನಿಂಗ ಅಂದರೆ ಇಲ್ಲ ಇದೆಲ್ಲ ಲಿಟರ್ ಅಲ್ಲ. ಯೇಸು ಕ್ರಿಸ್ತ ತುತ್ತೂರು ಹೊತ್ಕೊಂಡು ಬರ್ತಾರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ ಯಾಕೆ ತುತ್ತೂರು ಹೊತ್ಕೊಂಡ್ಬೇಕು ಸೌಂಡ್ ಹಾಕೊಂಡೇ ಬರ್ಬೋದಲ್ಲ
ತುತ್ತರಿ ಏನು ಗೊತ್ತಬೇಕು, ಇವಾಗ ಪುಯಿ ಏನು ತುತ್ತರಿ ಉತ್ತರಿ ಯಾರಿಗೇನೆ ಏನು ಗೊತ್ತಾಗ್ತದೆ? ಯೋಚನೆ ಮಾಡಿ, ಇವೆಲ್ಲ ಏನಂದ್ರೆ ಫಿಗರೇಟಿವ್ ಲ್ಯಾಂಗ್ವೇಜ್. ಯೇಸು ಕ್ರಿಸ್ತ ಹಿಂಗೆ ಹೇಳ್ತಾರೆ ಬೈಬಲಲ್ಲಿ, ಅದ್ರ ಅರ್ಥ ಏನಂತ ಏನು ಮಾಡಬೇಕು ಹುಡುಕ್ಬೇಕು. ತುತ್ತೂರಿ ಅಂದ್ರೆ ಏನು ಅದರ ಬೈಬಲ್ ಓದಿತ್ತು. ತುತ್ತೂರಿ ಅಂದರೆ ಪ್ರಕಟಣೆ 8ನೇ ಅಧ್ಯಾಯದಲ್ಲಿ 2ನೇ ವಚನ ಓದಿಂತೀನಿ. ತುತ್ತೂರಿ ಅಂದ್ರೆ ಏನಪ್ಪ ಅದು ನೋಡಂತೀರಿ, ಪ್ರಕಟಣೆ 8:2. ನೋಡ್ರಿ, ದೇವರ ಸನ್ನಿಧಿಯಲ್ಲಿ ನಿಂತಿರೋಂಥ ಎಷ್ಟು ಮಂದಿ ದೂತರು? 7 ಮಂದಿ ದೂತರುಗಳು. ಹಾಂ, ಕಂಡೇನೋ. ಹಾಂ, ಎಷ್ಟು ತುತ್ತುರಿಗಳು ಕೊಡಬಿಟ್ಟದು? 7 ತುತ್ತುರಿಗಳು. ಅಂದರೆ 7 ಸಭೆಗೆ ಏನಾಗಿದೆ ಅಂದರೆ 7 ಜನ ತುತ್ತುರಿ ಊದಕ್ಕೆನಾಗವ್ರೆ ಅವ್ರೆ. ಅಂದ್ರೆ ತುತ್ತುರಿ ಏನು ಬೈಬಲ್ ಹೆಂಗ್ರೆ, ಏನೋ ಲಿಟ್ರಲಾಗಿ ತುತ್ತುರಿ ಊತಂದ್ರೆ ತುತ್ತುರಿ ಅಂದರೆ ಸತ್ಯ. ಅದರ ಸತ್ಯನ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಆ ಕಾಲದಲ್ಲಿ ತುತ್ತುರಿ ಊದಿದ್ದೇನಕ್ಕೆ ಅಂದರೆ ಜನಗಳಿಗೆ ಏನಾಗಲಿ ಸತ್ಯ ಗೊತ್ತಾಗಿಬಿಟ್ಟು. ಅದೇ ಥರ ತುತ್ತುರಿಂದ ಬೈಬಲ್ ಅರ್ಥ ಏನಂದರೆ ಸತ್ಯ. ಓದಿ ಇನ್ನೊಂದು ವಚನ ಓದಿಂತೀನಿ. ಇಲ್ಲಿ ಅಂದರೆ 1 ಕೊರಿಂಥ 15:52 ಯೇಸು ಕ್ರಿಸ್ತು ಎಷ್ಟನೇ ತುತ್ತುರಿಗೆ ಬರ್ತಾರಂತೆ ಅಲ್ಲಿ ನೋಡಿದ್ರಿ, ಪ್ರಕಟಣೆಯಲ್ಲಿ 8ನೇ ಅಧ್ಯಾಯದಲ್ಲಿ 7 ತುತ್ತುರಿಗಳು. ಇವಾಗ ಎಷ್ಟನೇ ತುತ್ತುರಿಗೆ ಯೇಸು ಕ್ರಿಸ್ತು ಬರೋದು? ಓದಿ 15:52. ಎಂತ ಎಷ್ಟನೇ ತುತ್ತುರಿ ಅಂತೆ? ಕಡೆಯ ತುತ್ತುರಿಯ ಧ್ವನಿ ಆಗುವಾಗ ಮಾರ್ಪಾಡಗಳು, ಸಭೆಯ ಪುನರ್ತನ ಆಗೋದು, ಸಭೆಯ ತಲುಪಡೋದು ಯಾವಾಗ ಅಂದರೆ ಕೊನೆಯ ತುತ್ತುರಿ ಆದಾವಾಗ. ಅದನ್ನೇ ಓದಿದ್ದು 4:16 ಕರ್ತನ ತಾನೇ ಏನಾದ್ರು ಆಗ್ರಹಿಸೋಡನೆ ಆಕಾಶದಿಂದ ಹೇಳಿಬಿಡೋ ತುತ್ತುರಿ ಧ್ವನಿಯನ್ನು ಹೇಳಿಬಿಡ್ತಾರೆ. ಅಂದರೆ ನಿಮಗೆ ಅಂದರೆ ಕಡೆಯ ತುತ್ತುರಿಯಲ್ಲಿ ಯಾರು ಬರೋದು? ಯೇಸು ಕ್ರಿಸ್ತು. ಕಡೆಯ ತುತ್ತುರಿಯಲ್ಲಿ ಊದಿದ ತಕ್ಷಣ ಏನಾಗ್ತಂದರೆ ಈವಾಗ ಏನಂತಾರೆ ಆ ಸತ್ಯ ರಿವೀಲ್ ಆದಾಗ ಜನಗಳಿಗೆ ಏನಾಗುತ್ತೋ ಅವಾಗ ಜ್ಞಾನ ಬರೋದು. ನೋಡಿಂತೀನಿ, ಪ್ರಕಟಣೆಯಲ್ಲಿ ಓದಿಂತೀನಿ. ಪ್ರಕಟಣೆಯಲ್ಲಿ 7 ಜನ ತುತ್ತುರಿ ಬಗ್ಗೆ ಮಾಡ್ತಾರಲ್ಲ, 7 ಸಭೆ ಬಗ್ಗೆ ಅಲ್ಲಿ ನೋಡಿ ಹೇಳ್ತಾರೆ. ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 15ನೇ ವಚನ ಓದಿ ನೋಡೋಣ. ಪ್ರಕಟಣೆ 11:15. ನೋಡಿ, 7ನೇ ದೇವದೂತನು ಏನಂತೆ ತುತ್ತುರಿಯನ್ನು ಊದಿದನು. ನೋಡ್ರ, ಪರಲೋಕದಲ್ಲಿ ಏನಂತೆ ಮಹಾಶಬ್ದಗಳು ಉಂಟಾಗಿ ಲೋಕದ ರಾಜ್ಯಾಧಿಕಾರಿಗಳು ನಮ್ಮ ಕರ್ತನಿಗೂ ಉಂಟಾಯಿತು. ನೋಡ್ರ, 7ನೇ ತುತ್ತುರಿ ಊದಿದ ತಕ್ಷಣ ಇಮ್ಮಿಡಿಯೇಟ್ ಲೋಕದ ರಾಜ್ಯಾಧಿಕಾರಿಗಳು ಯಾರಿಗೆ ಟ್ರಾನ್ಸ್ಫರ್ ಆಗೋಯ್ತು ಇವಾಗ? ಯಾರಿಗೆ ಟ್ರಾನ್ಸ್ಫರ್ ಆಗೋಯ್ತು? ಯೇಸು ಕ್ರಿಸ್ತ ಏನಾಗುತ್ತೆ ಇವಾಗ ಟ್ರಾನ್ಸ್ಫರ್? ಅದೇ ನೋಡಿದ್ದಲ್ಲಿ ಏನಂದ್ರೆ ಯೇಸು ಕ್ರಿಸ್ತ ಬರೋದು ಎಷ್ಟನೇ ತುತ್ತುರಿಲಿ? 7ನೇ ತುತ್ತುರಿಲಿ. ಸಭೆ ಎತ್ತಲ್ ಪಡೆದು ಎಷ್ಟನೇ ತುತ್ತುರಿಲಿ? 7ನೇ ತುತ್ತುರಿಲಿ. ಅಂದ್ರೆ ಯೇಸು ಕ್ರಿಸ್ತ ಲಿಟ್ರಲ್ ತುತ್ತುರಿನ ಊದ್ಕೊಂಬತ್ತಾರೆ. ಅಂದ್ರೆ ಏನು, 7ನೇ ಸಭೆಗಿರುವಂಥ 7ನೇ ಒಂದು ಸಂದೇಶ. ಆ ಟೈಮಲ್ಲಿ ಏನಂತಾರೆ ಸಭೆ ಕಂಪ್ಲೀಟ್ ಆಗ್ತಾರೆ. ಆ ಟೈಮಲ್ಲಿ ಏನಂತಾರೆ ಕ್ರಿಸ್ತನ ಒಂದು ಎರಡವರಿಗೆ ಏನಾಗ್ತಾರೆ ಅಲ್ಲಾಗ್ತಂತ. ಅಲ್ಲಾಗ್ಬೇಕಾದ್ರೆ ಏನಾಗ್ತಂದ್ರೆ ಲೋಕದ ರಾಜ್ಯಾಧಿಕಾರಿಗಳು ಯಾರು ಟ್ರಾನ್ಸ್ಫರ್ ಆಗ್ಬಿಡ್ತಾರಂತೆ? ಕ್ರಿಸ್ತನ್ಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾರಲ್ಲ. ಇವಾಗ ಕ್ರಿಸ್ತನ್ಗೆ ಟ್ರಾನ್ಸ್ಫರ್ ಆಗಿದ ತಕ್ಷಣ ಕ್ರಿಸ್ತನ್ ಏನು ಮಾಡ್ತಾರೆ ತಗೊಂಡು 17ನೇ ವಚನ ಓದಿ. ಅದಲ್ಲೇ ಮಹಾಧಿಕಾರನ ವಹಿಸ್ಕೊಂಡು ಆಳಿದ್ದರಿಂದ ಇವ್ರೇನ್ ಮಾಡ್ಬಿಟ್ರು, ಯಾವಾಗ ತುತ್ತುರಿ ಹೋದ್ರು, ಯಾವಾಗ ರಾಜ್ಯ ಟ್ರಾನ್ಸ್ಫರ್ ಆಗ್ಬಿಡ್ತು, ಇಮ್ಮಿಡಿಯೇಟ್ ಮಾಡಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಇವಾಗ ಯೇಸು ಕ್ರಿಸ್ತ ಆಳ್ವಿಕೆ ಮಾಡಿದ್ರೆ ಜನಗಳಿಗೆಲ್ಲ ಏನಾಗಬೇಕು? ಬೇಜಾರಾಗಬೇಕು ಅಲ್ವಾ? ಬಿಡುಗಡೆ ಆಗ್ಬೇಕಾ? ಸರಿ, ಓದಿ ನೆಕ್ಸ್ಟ್ ವಚನ. ಹಂಗೆ ಮುಂದಕ್ಕೆ ಓದ್ಕೊಂಬಿ. ಹಿಂಗೆ ಜನಗಳಿಗೆ ಏನು ಬಂದ್ಬಿಡ್ತಂತೆ? ಕೋಪ ಬಂದ್ಬಿಡ್ತೀನಿ. ಯಾಕಪ್ಪ ಜನಗಳಿಗೆ ಕೋಪ ಅಂತ? ಯೇಸು ಕ್ರಿಸ್ತ ಆಳ್ವಿಕೆ ಮಾಡೋಕ್ಕೆ ಬಂದರೆ ಜನಗಳಿಗೆ ಏನಾಗಬೇಕು? ಸಂತೋಷ ಆಗ್ತಾನೆ. ಏನು ಕೋಪ ಅಂತ? ಯಾಕಂದರೆ ಇವ್ರು ಬರ್ತಾರದೇ ಏನು ಧ್ವನಿ ಊದ್ಕೊಂಬತ್ತವ್ರೆ, ತುತ್ತೂರಿ ಧ್ವನಿ ಊದ್ಕೊಂಬತ್ತವ್ರೆ. ತುತ್ತರಿ ಓದಿದ ಏನಕ್ಕೆ? ಯುಬಿಲಿ ಸಂವತ್ಸರದಲ್ಲಿ ಏನೆಲ್ಲ ಈಸ್ಕೊಂಡಿದ್ದೀರೋ ವಾಪಸ್ ಮಾಡೋಕ್ಕೆ, ಇವಾಗ ಲೆಕ್ಕ ಸಮೇತ ವಾಪಸ್ ಮಾಡೋಕ್ಕೋ ಕೊಬ್ಬಿಡ್ಬೇಕು. ಯಾಕಂದ್ರೆ ಇವಾಗ ಎಲ್ಲ ವಾಪಸ್ ಕೊಡೋದು ಸಮಯ ಬಂದಿದ ತಕ್ಷಣ ಇವ್ರು ಸುಮ್ಮನೆ ಇರ್ತಾರೆ. ಅವರು ಲೋಕ ಜನಗಳಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ? ಈ ದಿನ ಇಟ್ಕೊಂಡಿರಲ್ಲ ಏನು ಮಾಡೋಕ್ಕೆ ಇವಾಗ ವಾಪಸ್ಸು ಬಿಟ್ಕೊಡ್ಬೇಕು. ಅದಕ್ಕೆ ಬಿಟ್ಕೊಡಕ್ಕೆ ಆಗ್ತಾರೆ ಅಂದರೆ ಬಿಟ್ಕೊಡಕ್ಕೆ ಆಗಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತನಗಿರೋಂಥ ಐಡಿಯಾನೇ ಬಿಟ್ಕೊಡಕ್ಕೆ ಮನುಷ್ಯನಿಗೇನೇ ಇಲ್ಲ, ರೆಡಿ ಇಲ್ಲ. ಇನ್ನು ತನ್ನೇ ಇಟ್ಟಿರೋಂಥ ಬ್ಯಾಂಕಲ್ಲಿ ಪಾಕೆಟಲ್ಲಿ ಅದು ಇಟ್ಟಿರೋದೆ ಎಲ್ಲ ಜಮೀನು ಇಟ್ಟಿರೋಂತೆಲ್ಲ ಕೊಡೋಕ್ಕಾಗ್ತದ? ಕೊಡೋಕ್ಕೇನಿಲ್ಲ, ಮನಸ್ಸೇ ಇರಲ್ಲ. ಅದಕ್ಕೆ ನೋಡ್ಬೇಕು ಕಷ್ಟ ಆಗೋದು. ಅದೇ ನೋಡಿದ್ದೆ ಜನಾಂಗಳೇನದು ಕೋಪಿಸಿಕೊಂಡವ. ನೆಕ್ಸ್ಟ್ ಏನಾಯ್ತಂತೆ ಮುಂದೆ ಬರಿ. ಹಾಂ, ಜನಾಂಗಳ ಕೋಪ ಬಂತು. ಹಾಂ, ನೋಡಿ, ಇವ್ರ ಕೋಪ ಬಂತು, ನೀನು ಯೇಸು ಕ್ರಿಸ್ತನಿಗೆ ಹೆಂಗೆ ಕೋಪ ಬರಬೇಕು? ಇವ್ರಿಗೆ ಎಷ್ಟು ಕೋಪ ಬರ್ತಾರೆ ಅಂದರೆ ಯೇಸು ಕ್ರಿಸ್ತನಿಗೆ ಕೋಪ ಬರ್ತಾರೆ ಇಲ್ಲ. BJP ಗೌರ್ಮೆಂಟು ಪವರ್ ಬಂತು ಅಂದರೆ ಕಾಂಗ್ರೆಸ್ ಅವ್ರಿಗೆ ಏನು ಬರ್ತದೆ ಕೋಪ? ಕಾಂಗ್ರೆಸ್ ಅವ್ರ ಪವರ್ ಬಂದರೆ ಅಣ್ಣಾ ಹಸರಿ ಕೋಪ ಬರ್ತದೆ. ಅದರ ಆ ಥರ ಒಬ್ರಿಗೊಬ್ರು ಪವರ್ ಬಂದರೆ ಒಬ್ರು ಕೋಪ ಬರ್ತದೆ. ಅಂದರೆ ಇನ್ನು ಯೇಸು ಕ್ರಿಸ್ತನಿಗೆ ಕೋಪ ಬರ್ಬಾರ್ದಾ? ಅದಕ್ಕೆ ಯೇಸು ಕ್ರಿಸ್ತನ ಕೋಪವು ಏನಾಗ್ತದಲ್ಲೇ ಪ್ರಕಟವಾಗ್ತದೆ. ಅದೇ ನೋಡ್ಬೇಕ್ರೆ ಯುಬಿಲಿ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ, ಏನಾರ ತುತ್ತಿರು ಉದ್ದ ಅಂತಂದರೆ ಹೆಂಗಿರೋದು ಅಂತಂದರೆ,
ತುಂಬ ಗಲೀಬಲಿ ಸಿಚುವೇಶನ್. ಇಸ್ರೇಲಲ್ಲಿ ತುತ್ತಿರಿ ಊದ್ಬಿಟ್ಟ ಅಂತಂದರೆ ಎಲ್ಲರೂ ಸಂತೋಷವಾಗಿ ಇದ್ಬಿಡೋದಲ್ಲ, ಒಬ್ಬ ಜನಕ್ಕೆ ಮಾತ್ರ ಸಂತೋಷ ಆಗ್ತೈತಿ, ಇನ್ನೊಬ್ರಿಗೆ ಏನಾಗ್ತಿ ತುಂಬ ತುಂಬ ಕೋಪ ಬರ್ತಾಯಿತ್ತು. ಅಂದ್ರೆ ಅದಕ್ಕೆ ನೋಡ್ಬೇಕು ತುತ್ತೂರಿ ನೀನು ರೀ ಸತ್ಯ ಅದರ ಓದಿ ಅಂತೀನಿ, ಪ್ರಕಟಣೆ ಹೇಳ್ತಾರೆ ಅಂತೀನಿ. ಪ್ರಕಟಣೆ 18:1 ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಏನು ಮಾಡ್ತಾರೆ ನೋಡಿಂತೀನಿ. ಪ್ರಕಟಣೆ 18:1 ನೋಡೋಣ. ಮಹಾ ಅಧಿಕಾರ ಉಳ್ಳಂಥ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರೋದನ್ನ ಕಂಡ್ರಂತೆ. ಅದರ ನೋಡಿ ಮತ್ತೊಬ್ಬರು ಪರಲೋಕದಿಂದ ಏನು ಮಾಡ್ತಾರೆ ಇವಾಗ ಇಳಿದು ಬಂದೆ ನೋಡ್ತಾವ್ರಂತೆ. ಅದರ ಏನು ಇಳಿದು ಬಂದೆ ನೋಡಿದ ತಕ್ಷಣ ಏನೈತಂತೆ ಅವರು, ಅವನ ಪ್ರಭಾವದಿಂದ ಭೂಮಿಗೆ ಏನು ಉಂಟಾಯ್ತಂತೆ, ಪ್ರಕಾಶ ಉಂಟಾಯ್ತು. ಅಂದರೆ ಯಾರೋ ಒಬ್ಬ ದೂತರು ಬಂದಂತೆ, ದೂತರು ಬಂದಿದ ತಕ್ಷಣ ಭೂಲೋಕದಲ್ಲಿ ಏನು ಬಂದಂತೆ, ಒಂದು ಪ್ರಕಾಶ ಬಂತಂತೆ. ಅಂದರೆ ಈ ದೂತ ಯಾರು, ಈ ದೂತ ಯಾರು, ಗಬ್ರಿಯೇಲ್ ಗಬ್ರಿಯೇಲ್ ಬಂದ ತಕ್ಷಣ ಭೂಮಿ ಲೈಟ್ ಬಂತ. ಅವ್ರು ಅವಾಗೇ ಡ್ಯಾನಿಯಲ್ ಕಲ್ಲಲ್ಲೇ ಬಂದು ಹೋದ್ರು, ಅವಾಗ ಲೈಟ್ ಬಂದಿಲ್ಲ. ಏನಿದ ಯಾರು ಇದು ದೂತ, ಇನ್ನೊಂದ್ಸಿ ಓದಿ ನೋಡೋಣ ಕಣ್ಣಿನ ಯಾರು ಅಂತ ಓದಿ ಅಂತೀನಿ. ಎಂತ ದೂತ ಅಂತ ಇವರು, ಮತ್ತೊಬ್ಬ ದೂತ, ಮಹಾ ಅಧಿಕಾರ ಉಳ್ಳಂತ ದೂತ ಅಂತ ಅಂತಾರೆ. ಇವರು ಇಳಿದು ಬಂದಿದ ತಕ್ಷಣ ಭೂಮಿಲಿ ಏನ್ ಬಂತು, ಪ್ರಕಾಶವಾಗಿ ಒಂದೇ ಅಂತಾರೆ, ಒಂದು ಬೆಳಕು ಬಂತಂತೆ. ಅಲ್ವರ ನೋಡ್ಬೇಕ್ರೆ ಇದು ಯಾರಿದು ನೋಡ್ಬೇಕ್ರೆ, ಇದು ನಮ್ಮ ರಕ್ಷಕನಾಗಿರೋಂಥ ಯಾರು, ಯೇಸು ಸ್ವಾಮಿ. ಅಂದ್ರೆ ಯೇಸು ಸ್ವಾಮಿ ಎರಡನೇ ಬರಿಕೆಯಲ್ಲಿ ಬರೋದು, ಏನಪ್ಪ ದೂತರು ಅಂದ್ಬಿಟ್ರಲ್ಲ ಅಂತ ತಕ್ಷಣ ದೂತ ಅಂತಂದ್ರೆ ಏನು ಮೀನಿಂಗು, ದೂತ ಅಂದ್ರೆ ನಾವು ತಿಳ್ಕೊಂಡಂಥ ರೀತಿಯಲ್ಲಿ ಏನ್ರಿ ಏಂಜಲ್ಲು ಅಂತಂದ್ಬಿಟ್ಟು ಅರ್ಥ ಅಲ್ಲ. ಬೈಬಲ್ನಲ್ಲಿ ಕೆಲವೊಂದು ಇನ್ಸಿಡೆಂಟ್ ಏನ್ರಿ ಇನ್ಸಿಡೆಂಟ್ಗಳು, ಆ ಇನ್ಸಿಡೆಂಟ್ಗಳಿಗೂ ಬೈಬಲ್ ಏನು ಮಾಡ್ತಾರೆ ಏಂಜಲ್ ಅಂತ ಕರೀತಾರೆ. ಅದರ ಇದರಲ್ಲಿ ಅಂದರೆ ಬರೋ ಕ್ಲಾಸಸ್ಸಲ್ಲಿ ನೋಡಿಸ್ತೀನಿ ಅಂದ್ರೆ ಆರ್ಮಗೆಡನ್ ಅಂತ ಓದಿದ್ ನೋಡಿದ, ಆ ಆರ್ಮಗೆಡನ್ ಯುದ್ಧಕ್ಕೂ ದೇವರೇನು ಮಾಡ್ತಾರೆ ದೂತರು ಅಂತ ಕಂಪೇರ್ ಮಾಡ್ತೀನಿ ಒಂದು ಕಡೆ. ಅಂದರೆ ಏಂಜಲ್ ಅಂತಂದರೆ ಆ್ಯಕ್ಚುಲಿ ಏನಂದರೆ ಒಬ್ಬರ ದೇವರ ಒಂದು ಸಂದೇಶ ತೊಗೊಳೋದವರಿಗೆ ಬೈಬಲ್ ಕೊಡೋದೇ ಅಂತ ಒಂದು ಏನಂದ್ರೆ ಒಂದು ಹೆಸರು ಏನಂದರೆ ಏಂಜಲ್ ದೇವ ದೂತ ಅಂತ ಹೇಳ್ತಿರ್ಬೋದು. ಅಂದರೆ ದೇವರ ಏನ್ರಿ ಸಂದೇಶ ಅಥವಾ ದೇವರ ಒಂದು ದೂತನಾಗಿ ಏನೋ ಒಂದು ಸಂದೇಶ ತೊಗೊಳೋದವರಿಗೆ ಏನಂತ ಹೆಸರು ಒಂದು ಇದು ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ಇನ್ನೊಂದು ಏನು ಅಂತಂದರೆ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂದರೆ ಇನ್ನೂ ಒಂದು ಹಲವಾರು ಕಾರಣಗಳಿವೆ, ಅದೊಂದು ಬರೋ ಕ್ಲಾಸಸ್ ಮಾಡೋದಲ್ವ. ಏನಂದರೆ ತುಂಬ ಅಧಿಕಾರ ಉಳ್ಳಂಥ ದೂತ ಅಂತಂದ್ಬಿಟ್ಟು ಅದರ ಇವಾಗ ಈ ಥರ ಅಧಿಕಾರ ದೇವರು ಯಾರಿಗಾದ ದೂತನ ಕೊಟ್ಟಿದ್ದಾರೆ ಅಂತಂದರೆ ಯಾರೂ ಕೊಟ್ಟಿಲ್ಲ, ಒಬ್ಬೊಬ್ಬರು ಕೊಟ್ಟವ್ರು. ಯಾರದು ಯೇಸು ಕ್ರಿಸ್ತ ಪರಲೋಕದಲ್ಲಿ ಪುನರ್ತನಾಗಿ ಪರಲೋಕ ಹೋಗ್ಬೇಕಂತಂದ್ರು ಭೂಮಿ ಆಕಾಶದಲ್ಲಿ ಸರ್ವ ಅಧಿಕಾರ ಯಾರು ಕೊಟ್ಟಿದ್ದಾರೆ, ನನಗೆ ಕೂಡ ಪಟ್ಟ ಅದಕ್ಕೆ ಲೋಕದ ಕಟ್ಟೆ ಕಡೆ ಅವ್ರಿಗೆ ಹೋಗಿ ಮಾಡಿದ್ದೀನಿ ಸುವಾರ್ತೆನ ಸಾರಿದ್ರೆ. ಅಂದರೆ ಆ ಒಂದು ಫುಲ್ ಅಧಿಕಾರ ಕೊಟ್ಟಂಥ ಇವರು ಯಾರು ಅಂದರೆ ಯಾರೋ ಯೇಸು ಕ್ರಿಸ್ತನಿಗೆ ಅಧಿಕಾರ ಇದೆ. ಯೇಸು ಕ್ರಿಸ್ತ ಬರೀ ತಕ್ಷಣ ಭೂಲೋಕದಲ್ಲಿ ಏನಾಗಬೇಕು ಇವಾಗ ಏನ್ರಿ ಪ್ರಕಾಶ ಬರಬೇಕು ಅನ್ನೋ ಪ್ರಕಾಶ ಏನು ಜ್ಞಾನ ಬೆಳಕು ಏನು ಯೇಸು ಕ್ರಿಸ್ತ ಲೈಟ್ ಆನ್ ಮಾಡ್ತಾರ ಅಂತಂದ್ರೆ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗೆ ಬರ್ತಾರೆ ಗೊತ್ತಾ, ಮಲಾಖಿ 4:2 ಓದಿಂತೀನಿ, ಕೈ ಹಿಂಗೆ ಇಟ್ಕೊಳ್ಳಿ ಬರೋಣ. ಮಲಾಖಿ 4:2 ಮಲಾಖಿ 4:2 ನಿಂತೀನಿ. ಮಲಾಖಿ 4:2 ನೋಡಿ ದೇವರ ಧರ್ಮವೆಂಬಂತ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನಾಗಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಹಂಗೆ ಸೂರ್ಯನ ಥರ ಹಂಗೆ ಕಿರಣ ಉಳ್ಳವನಾಗಿ ಉದಯವಾಗ್ತಾರ. ಹಂಗೆ ಏನು ಮೀನಿಂಗು, ಏನು ಮೀನಿಂಗು ಅಂದರೆ ಯೇಸು ಕ್ರಿಸ್ತ ಬರಬೇಕಾದ್ರೆ ಯಾವ ಥರ ಬರ್ತಾರೆ, ಯಾವ ಥರ ಬರ್ತಾರೆ, ಸೂರ್ಯನ ಥರ ಬರ್ತಾರೆ. ಹಂಗೆ ಸೂರ್ಯನ ಥರ ಏನು ಮೀನಿಂಗು, ಯೇಸು ಕ್ರಿಸ್ತ ಹಂಗೆ ದೊಡ್ಡದಾಗ ಪ್ರಕಾಶವಾಗಿ ಲೈಟ್ ಬಾಲ್ ಥರ ಬರ್ತಾರ, ಹಂಗೆ ಫುಟ್ ಎಲ್ಲ ಕಡೆ ಲೈಟ್ ಹೋಗ್ತಾರ ಅಂದರೆ ಇಲ್ಲ. ಅದೇ ಅಂದರೆ ಒಂದು ಫಿಗರೇಟಿವ್ ಲ್ಯಾಂಗ್ವೇಜ್. ಇದು ಸೂರ್ಯ ಬರ್ತಾರೆ ಏನಾಗ್ತಾರೆ ಹೇಳಿ, ಎಳೆ ಬೆಳಕಲ್ಲಿ ಸೂರ್ಯನ ಎಳೆ ಬೆಳಕಲ್ಲಿ ಏನಿದೆ ಗೊತ್ತಾ, ಅಷ್ಟೊಂದು ವಿಟಮಿನ್ಸ್ ಇದೆ. ಇವಾಗ ಹುಟ್ಟಿದ ಕೂಸಿಗೆ ಏನು ಮಾಡ್ತಾಳೆ ಎಳೆ ಬೆಳಕಿ ತೊಡಗಿ ಇಡೀ ಅಂತ ಹೇಳ್ತಾರೆ. ಯಾಕಂದರೆ ಆ ವಿಟಮಿನ್ ಡಿ ಏನಾಗ್ತದೆ ಚರ್ಮದಲ್ಲಿ ಸೇರಿಕೊಂಡಾಗ ಅದಕ್ಕೆ ಬಲ ಬರ್ತಾರಂತೆ. ಅದರ ಅದೇ ಥರ ಆ ಒಂದು ಸೂರ್ಯನ ಬೆಳಕಲ್ಲಿ ಏನೇ ಹೀಲಿಂಗ್ ಕೆಪಾಸಿಟಿ ಇದೆ. ಇದೇ ಥರ ಯೇಸು ಕ್ರಿಸ್ತು ಉದಯ ಆಗಬೇಕಾದ್ರೆ ಜನಗಳಿಗೆ ಏನಂತಂತಾರೆ ಹೀಲಿಂಗ್. ಅಂದರೆ ಹಂಗಾರೆ ಯೇಸು ಕ್ರಿಸ್ತು ಏನು ಇವಾಗ ಸೂರ್ಯ ಕಟ್ಟ ಸೂರ್ಯನ ಏನು ಬರಬೇಕು, ಬೆಳಕು ಬರಬೇಕು. ಅಂದರೆ ಬೈಬಲ್ ಬೆಳಕು ಅಂದ್ರೆ ಏನು ಅಂದರೆ ಜ್ಞಾನ ಬುದ್ಧಿ ತಿಳುವಳಿಕೆ ಕರೆಕ್ಟಾ. ಇವಾಗ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬುದ್ಧಿ ಬರ್ತಾರೆ ಜನಗಳಿಗೆ, ತಿಳುವಳಿಕೆ ಬರ್ತಾರೆ ಅಂದರೆ ಎಸ್ ತಿಳುವಳಿಕೆ ಬರ್ತಾರೆ. ತುತ್ತಿರಿ ಓದಲೇ ಏನಕ್ಕೆ, ಜ್ಞಾನ ಬರಲಿ ಬುದ್ಧಿ ಬರಲಿ, ಏನಪ್ಪ ನೀವು ಮಾಡ್ತಾರೆ ಮಿಸ್ಟೇಕ್ಸ್ ಎಲ್ಲ ಮಾಡಲಿ ನೀವು ರಿಯಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅಲ್ವರ ಅದೇ ಒಂದು ಇಂತೀನಿ ದಾನಿಯಲ್ಲಿ 12:4 ಓದಿಂತೀನಿ, ದಾನಿಯಲ್ಲಿ 12:4 ಓದಿಂತೀನಿ, ದಾನಿಯಲ್ಲಿ 12:4
ಮುದ್ರೆ ಹಾಕು ಅಂತ್ಯಕಾಲದವರೆಗೂ ಏನಂತೀವಲ್ಲ ಮರೆಯಾಗಿರಲಿ ಅಂತ್ಯಕಾಲದಲ್ಲಿ ಏನಾಗ್ತದೆ ತಿಳುವಳಿಕೆ ಏನಾಗ್ತದೆ ಹೆಚ್ಚುವುದು ಅಲ್ವ ಅದೇ ನೋಡ್ಬೇಕ್ರೆ ಅಂತ್ಯಕಾಲದಲ್ಲಿ ತಿಳುವಳಿಕೆ ಏನಾಗ್ತದೆ ಹೆಚ್ಚಾಗ್ತದೆ ಹೆಂಗೆ ತಿಳುವಳಿಕೆ ಆಗ್ತದೆ ಅಂದರೆ ನೀತಿ ಸೂರ್ಯನಾಗಿರೋಂಥ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಭೂಮಿಗೆ ಏನು ಬರ್ತಾರೆ ಪ್ರಕಾಶ ಬರ್ತಾರೆ ಬೆಳಕು ಬರ್ತಾರೆ ಆ ಬೆಳಕು ಬಂದಾವಾಗ ಏನಾಗ್ತದೆ ಜನಗಳಿಗೆ ಏನಾಗ್ತದೆ ತನ್ನ ರೈಟ್ಸ್ ಏನು ಅಂದ್ರ ತನ್ನ ಅಧಿಕಾರಗಳೇನು ತನ್ನ ಹಕ್ಕುಗಳು ಅಂತ ಏನಾಗ್ತದೆ ಜನಗಳಿಗೆ ರಿಯಲೈಸ್ ಆಗಿ ಕೊಡ್ತೀವಿ ಜನಗಳೆಲ್ಲ ಏನಕ್ಕೆ ಫೈಟ್ ಮಾಡ್ತಾವ್ರೆ ಹೇಳಿ ಎಲ್ಲ ತನ್ನ ಹಕ್ಕು ಅಧಿಕಾರಗಳಿಗೆ ಫೈಟ್ ಮಾಡ್ತಾರೆ ಕರೆಕ್ಟಾ ಒಂದು ಆಫೀಸ್ ಒಂದು ಪ್ರೈವೇಟ್ ಕಂಪ್ನಿ ಅಂತ ಓಪನ್ ಮಾಡಿದ ಮೇಲೆ ಆ ಕಂಪನಿಯಲ್ಲಿ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ ಇವಾಗ ಇವೆಲ್ಲ 10 ವರ್ಷದ ಮುಂಚೆಲ್ಲ ಯಾವುದಿರಲ್ಲ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಓನರ್ಗೆ ಸಂಬಳ ಕೊಟ್ಟಾಗ ತೊಗೊತಾ ಇರಬೇಕು ಸಂಬಳ ಕೊಟ್ಟಾಗ ಹೋಯ್ತಾ ಇರಬೇಕು ಅಷ್ಟೇ ಅದರ ಲೀವ್ ಕೊಟ್ಟಾಗ ತೊಗೊತಾ ಇರಬೇಕು ಇವಾಗೆಲ್ಲ ಹಂಗಿಲ್ಲ ಕಂಪನಿಯಲ್ಲಿ ಏನಂದರೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಅದು ಎಷ್ಟು ಪವರ್ ಇದೆ ಅಂತಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅದರ ಅವ್ರು ಏನು ಹೇಳ್ತಾರೋ ಜನಗಳಿಗೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊಂತ ಜವಾಬ್ದಾರಿ ಇರೋದು ಇವ್ರ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಜನಗಳಿಗೆ ಆ ಒಂದು ಅಧಿಕಾರ ಮೀರಿ ಏನು ಮಾಡೋಂಗಿಲ್ಲ ನಡೆಯಂಗಿಲ್ಲ 8 ಅವರನ್ನು 8 ಅವರಿಗೆ ಕೆಲಸ ಮಾಡಿಸ್ಬೇಕು 8 ಅವರ್ ಮೇಲೆ ಏನು ಮಾಡೋಂಗಿಲ್ಲ ಕೆಲಸ ಮಾಡಿಸಿ ಓಟಿ ಕೊಡೋದು ಆಮೇಲೆ ಕಂಪಲ್ಸರಿ ಒಂದು ವೀಕ್ಲಿ ಆಫ್ ಏನು ಮಾಡಬೇಕು ಕೊಡಲೇಬೇಕು ಗೌರ್ಮೆಂಟ್ ಏನಂತ ಒಂದು ಫಿಕ್ಸ್ ಮಾಡಿದ್ಯೋ ಅದೆಲ್ಲ ಏನು ಮಾಡಬೇಕು ಹಾಲಿಡೇಸು ಅದನ್ನು ಕೊಡಲೇಬೇಕು ಇಎಲ್ ಅಂತಿದೆ ಸಿಎಲ್ ಅಂತಿದೆ ಎಲ್ಲ ಜನಗಳಿಗೆ ಏನು ಮಾಡ್ತಾರೆ ಅಧಿಕಾರಿಗಳಿಗೆ ಏನು ಮಾಡ್ತೀವಿ ಇವಾಗ ಇವಾಗ ಫೈಟ್ ಮಾಡ್ತಾರೆ ಯಾಕಂದರೆ ಜನಗಳಿಗೆ ಏನು ರಿಲೀಸ್ ಆಗೋದಿದೆ ಇವಾಗ ಸತ್ಯ ಏನಾಗಿದೆ ರಿಯಲೈಸ್ ಆಗೋದಕ್ಕೆ ಸತ್ಯನೇನ್ರಿ ಬೈಬಲ್ ಸತ್ಯ ಎಲ್ಲ ಹೇಳ್ತಾ ಇರೋದು ಏನ್ರಿ ಕಾಮನ್ ಆಗಿರೋಂಥ ಸೆನ್ಸು ಜನಗಳಿಗೆ ಏನಾಗಿದೆ ತನ್ನ ಅಧಿಕಾರಿಗಳು ಏನಂತ ಏನಾಗಿದೆ ಹಕ್ಕುಗಳು ಹಕ್ಕುಗಳು ಏನಂತ ಇವಾಗ ರಿಯಲೈಸ್ ಆಗಿದೆ ಇವಾಗ ಗೌರ್ಮೆಂಟ್ ಏನು ಮಾಡ್ಬಿಟ್ರೆ ಹೇಳಿ RTI ರೈಟ್ ಟು ಇನ್ಫಾರ್ಮೇಷನ್ ಇವಾಗ ಸಿದ್ದರಾಮಯ್ಯ ಆಸ್ತಿ ಏನು ಇಟ್ಟು ಸರ್ ಇನ್ಫಾರ್ಮೇಷನ್ ಕೊಡಿ ಅಂದರೆ ಕೇಳೋ ಕೊಡಲೇಬೇಕು ಯಾರು ಇಲ್ಲ ಹಂಗಿಲ್ಲ ಮೋದಿ ಏನು ಇಟ್ಟು ಆಸ್ತಿ ಅಂತ ಕೇಳೋ ಕೊಡಲೇಬೇಕು ಏನಿರುತ್ತೆ ಅಷ್ಟು ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಮಾಡ್ಬಿಟ್ಟವ್ರೆ ಅದೇ ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಯಾರು ಬೇಗ ಕೇಳ್ಬೋದು ಏನು ಬಿಲ್ ಗೇಟ್ಸ್ ಇಂಡಿಯಾಲಿ ಇಲ್ಲ ಇಲ್ಲ ಅವ್ನು ಕೇಳ್ಬೋದು ನಾವು ಅಂದರೆ ಅನಿಲ್ ಅಂಬಾನಿನ ಬೇಗ ಕೇಳ್ಬೋದು ಸರ್ ಎಷ್ಟಿಟ್ಟನ್ನು ಕೊಡಿ ಅಂದರೆ ಕೊಡ್ತಾರೆ ಅವರ ಅದಕ್ಕೆ ಇವನು ಯಾರು ನಮ್ಮ ಮುಕೇಶ್ ಅಂಬಾನಿ ಎಷ್ಟು ದುಡ್ಡು ಇಟ್ಟವನಂದರೆ ಅವನ ಹತ್ರ ಇರೋಂಥ ದುಡ್ಡು ಎಲ್ಲ ಎಣಿಸ್ಬೇಕು ಅಂದರೆ ಒಂದು ಸೆಕೆಂಡ್ಗೆ 1 ರೂಪಾಯಿ ಥರ ಎಣಿಸ್ತಾ ಇದ್ದರೆ ಅವನ ಹತ್ರ ಇರೋ ದುಡ್ಡೆಲ್ಲ ಎಣಿಸ್ಬೇಕು ಅಂದರೆ ಎಷ್ಟು ವರ್ಷ ಬೇಕು ಗೊತ್ತಾ 11 ವರ್ಷ ಬೇಕಂತ ಎಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಒಂದು ಸೆಕೆಂಡ್ ಕೂಡ ಬಿಡಿದ್ರೆ ಎಣಿಸ್ತಾ ಇದ್ದರೆ 1 ರೂಪಾಯಿಗೆ 11 ವರ್ಷ ಬೇಕಂತೆ 11 ವರ್ಷ ಕಂಪ್ಲೀಟ್ ಆಗೋದಕ್ಕೆ ನೀನು ಎಷ್ಟು ಸಂಪಾದನೆ ಮಾಡಿಕ್ಕಿತ್ತು ಅಲ್ವರ ಹಾಂ ನೋಡ್ರಿ ಇವೆಲ್ಲ ಜನಗಳಿಗೆ ಏನಾಗಿದೆ ಇವಾಗೆಲ್ಲ ರಿಯಲೈಸ್ ಆಗೋದು ಶುರು ಆಗಿದೆ ಅದಕ್ಕೆ ಜನಗಳು ಏನು ಮಾಡ್ತಾರೆ ಎಲ್ಲದಕ್ಕೂ ಹಕ್ಕುಗಳಿಗೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ ಕರೆಕ್ಟಾ ಒಂದು ಕಾಲದ ಸಂಬಳಗಳಿಗೆ ಎಷ್ಟಿತ್ತು ಹೆಚ್ಚಿನ ಸಂಬಳ ಆಗ್ಬೋದು ಒಂದು 5 ವರ್ಷ ಮುಂಚೆ ಸಂಬಳ ಎಷ್ಟಿತ್ತು ಎಲ್ಲರಿಗೂ 5 ವರ್ಷ 6 ವರ್ಷ ಮುಂಚೆ ಅಷ್ಟೇ 3,000 3.5 ಸಾವಿರ ಅವರ ಬಾಡಿಗೆನೂ ಹಂಗೆ ಇತ್ತು ಇವಾಗೆಲ್ಲ ಸಂಬಳ 3,000 ರೂಪಾಯಿನೇ ಕಸ ಹೊಡಿ ಅಂತ ಮನೆಗೆ ಕಸದಮ್ಮ ಬರಲ್ಲ ಇವಾಗ ಅದರ ಹೋಗ ಮಾವು ಅವ್ರ ಮನೆಯೇ ಪರವಾಗಿಲ್ಲ ಅಂತ ನೋಡ್ತಾರೆ ಬಿಟ್ಟು ಹೋಗ್ತಾಯಿರ್ತಾರೆ ಯಾಕಂದರೆ ಇವತ್ತು ಲೋಕದಲ್ಲಿ ಏನಾಗಿದೆ ಜನಗಳಿಗೆ ತನ್ನ ಅಧಿಕಾರ ಅಂತ ರಿಲೀಸ್ ಆಗಿದೆ ಅದರ ಒಂದು ಕಾಲದಲ್ಲಿ ಹೆಂಗಿತ್ತು ಎಲ್ಲ ದುಡ್ಡು ಮಾಡೋರೆ ದುಡ್ಡು ಮಾಡೋಂಗೆ ಆಗ್ಬಿಟ್ರು ಇವಾಗೆಲ್ಲ ಏನಿಲ್ಲ ಅದೆಲ್ಲ ಅದು ಹೋಗ್ತಾ ಏನಾಗ್ತದೆ ಇನ್ನು ಇನ್ನು ಬರ್ತಾ ಸಚ್ಚಿರ್ತಾರೆ ಯಾಕಂದರೆ ಆ ತುತ್ತುರಿ ಊದ್ದರಿಂದ ಜನಗಳಿಗೆ ಏನಾಗ್ತದೆ ರಿಲೀಸ್ ಆಗ್ತಾರೆ ಅದರ ತನ್ನ ಹಕ್ಕುಗಳೇನು ತನ್ನ ಒಂದು ಇದು ಏನು ಅದರ ಅದೇ ನೋಡ್ಬೇಕು ಲೋಕದಲ್ಲಿ ಇವತ್ತು ಅಕ್ರಮಗಳೇನಾಗ್ತದೆ ಜಾಸ್ತಿ ಆಗ್ತದೆ ಈ ಅಕ್ರಮ ತಪ್ಪು ಇವೆಲ್ಲ ಜಾಸ್ತಿ ಆಗಿದೆ ತಪ್ಪೇ ಇಲ್ಲ ಏನು ಗೊತ್ತಾಗ್ತಾರೆ ಇವೆಲ್ಲ ಹೆಚ್ಚಿನಾಗೆ ಬೈಲಿಗೆ ಬರ್ತದೆ ಬೈಲಿಗೆ ಬಂದಷ್ಟು ಏನಾಗ್ತದೆ ಒಂದು ಸಿಸ್ಟಮ್ ಅಂತ ತರ್ತಾರೆ ಒಂದು ಕಾಲದಲ್ಲಿ ಏನಾಗೋದು ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳ ಮೇಲೆ ಏನೋ ದಬ್ಬಾಳಿಕೆ ಮಾಡೋದು ಅದು ಇದೆಲ್ಲ ಮಾಡೋರು ಇಷ್ಟು ದಿನ ಅದು ನಡೀತಾ ಇತ್ತು ಅದು ಯಾವುದು ಬೈಲಿಗೆ ಬರ್ತಾ ಇಲ್ಲ ಇವಾಗ ಏನಾಗ ಶುರು ಆಯಿತು ಬೈಲಿಗೆ ಬರಬೇಕು ಯಾವಾಗ ಬೈಲಿಗೆ ಬರೋಕ್ಕೆ ಶುರು ಆಯಿತು ಎಲ್ಲ ಸ್ಕೂಲ್ಗಳಲ್ಲಿ ಕಂಪಲ್ಸರಿ ಸಿ ಸಿ ಕ್ಯಾಮ್ರಾ ಅಂತ ಹಾಕ್ಬಿಟ್ಟು ಇವಾಗ ಯಾರು ಏನೋ ಮಾಡೋಕ್ಕೆ ಸಾಧ್ಯನಾ ಈ ದಿನ ಕ್ವಶನ್ ಪೇಪರ್ ಲೀಕ್ ಆಗೋದು ಇನ್ನು ಮುಂದಕ್ಕೆ ಅದು ಲೀಕ್ ಆಗೋಲ್ಲ ಅದರ ಆಮೇಲೆ ನೆಕ್ಸ್ಟ್ ಏನಾಯಿತು ಎಲ್ಲ ಟೀಚರ್ಸ್ಗಳಿಗೂ ಪೊಲೀಸ್ ಎಂಕ್ವೈರಿ ಹಾಕ್ಬಿಟ್ರು ಪೊಲೀಸ್ ವೆರಿಫಿಕೇಷನ್ ಎಲ್ಲರಿಗೂ ಆಗಬೇಕು ಅಂಥವ್ರಿಗೆ ಕೆಲಸ ಕರೆಕ್ಟಾ ಇವತ್ತೇನಾಗ್ಬಿಡ್ತು ಇವಾಗ ಎಲ್ಲ ಕಂಪ್ನಿನೂ ಇಂಪ್ಲೂ ಮಾಡ್ಬಿಟ್ಟಾರೆ ಅಂದ್ರೆ ಎಲ್ಲರಿಗೂ ಪೊಲೀಸ್ ವೆರಿಫಿಕೇಷನ್ ಆದವನಿಗೆ ಪೊಲೀಸ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ನ ಕೆಲಸ ಹಂಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಅಪ್ಪಿ ತಪ್ಪಿ ಹೋಗಿ ಬಂದು ದೇವರೇ ಕಾಪಾಡ್ಕೊಳ್ತೀವಿ ಅಲ್ವರ ಆಮೇಲೆ ಯಾಕಪ್ಪ ಒಂದು ಕಾಲದಲ್ಲಿ ಇವಾಗ ಪೊಲೀಸರು ಇಟ್ಕೊಂಬಿಟ್ಟಾರೆ ಏನು ಮಾಡೋರು ಫೈನ್ ಕೊಟ್ಟು ಅಂತ ಹೇಳೋರು ಸರ್ ಈ ಪೊಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಅವ್ನು ಆಯ್ತು ಕೊಟ್ಬಿಟ್ಟು ಹೋಗಪ್ಪ ಅಂತ ಹೋಗಿರೋನು ಇವಾಗ ಏನೋ ಪೊಲೀಸ್ನ ಅಡ್ಜಸ್ಟ್ ಮಾಡೋಕೆ ಹೋಗ್ಬೇಕು ಏನು ಹೇಳ್ತಾನೆ ಫಸ್ಟು ಏ ಫಸ್ಟು ಮೊಬೈಲು ಪೆನ್ನು ಇವೆಲ್ಲ ಏನು ಮಾಡೋ ಎಲ್ಲ ದೂರ ಇಟ್ಬಿಟ್ಟು ಮಾತಾಡೋಣ ಅಂತಂತಾರೆ ಯಾಕೆ ಕೇಳಿ ಕ್ಯಾಮ್ರಾ ಹೋ ಹೆಂಗೆ ಗೊತ್ತಿಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಬಿಟ್ಟು ಲೈವ್ ಹೊಡಿತಾ ಇರ್ತಾರೆ ಇವಾಗ ದುಡ್ಡು ಇಸ್ಕೊಂತಾರೆ ಲೈವ್ ರೆಸಿಗ್ನೇಷನ್ ಇರೋ ಟೈಪ್ ಆಗಿ ಬಂದ್ಬಿಡ್ತಾರೆ ನಿಮಗೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನಾಗ್ತಾರೆ ಇವತ್ತೆಲ್ಲ ಏನ್ರೆ ಎಲ್ಲ ಕಟ್ಟಲಾಗ್ತಾರೆ ಅಂದರೆ ಇನ್ನು ಬರ್ತಾ ಬರ್ತಾ ಏನಾಗ್ತದೆ ಗೊತ್ತಾ ಇನ್ನೂ ಏನಾಗ್ತಾರೆ ಇದು ಇನ್ನು ಡೆವಲಪ್ ಆಗ್ತದೆ ಇವಾಗ ಏನಾಗ್ಬಿಡ್ತು ಇವಾಗ ನಮ್ಮ ನರೇಂದ್ರ ಮೋದಿ ಬಂದ್ಬಿಟ್ಟು ಡಿಜಿಟಲ್ ಇಂಡಿಯಾ ಅಂತ ಮಾಡಿಬಿಟ್ರು ಡಿಜಿಟಲ್ ಇಂಡಿಯಾ ಅಂದ ಏನೋ ಡಿಜಿಟಲ್ ಇಂಡಿಯಾ ಅಂದ ಏನರ್ಥ
ಫುಲ್ ಡಿಜಿಟಲ್ ಆಗಿರ್ತಾರೆ, ಎಲ್ಲ ಹೈಟೆಕ್ ಆಗಿರ್ತಾರೆ, ಎಲ್ಲ ಆನ್ಲೈನಲ್ಲಿ ಇರ್ತಾರೆ ಅಂತ ಅರ್ಥ. ಮೀನಿಂಗ್ ನಮ್ಮವ್ರ ಏನಿಲ್ಕೊಂಡು ಡಿಜಿಟಲ್ ಅಂದರೆ ಎಲ್ಲರಿಗೂ ವಾಟ್ಸಪ್ಪು ಫೇಸ್ಬುಕ್ ಇರ್ತಾರೆ ಅಂತ. ಅದೆಲ್ಲ ಅದು ಮೇಕಪ್ ಅಷ್ಟೇ, ಫೇಸ್ಬುಕ್ಕು ವಾಟ್ಸಪ್ಪು ಒಂದು ಮುಂದೆ, ಅದು ಹಿಂದೆ ಏನೋ ಇರ್ತವೆ. ಏನಂದರೆ ಎಲ್ಲರಿಗೂ ಇವಾಗ ನಮ್ಮ ಆಡಿ ಆಧಾರ್ ಕಾರ್ಡ್ ಅಂತ ಮಾಡಿಬಿಟ್ರು, ನಮ್ಮ ಆಧಾರ್ ಕಾರ್ಡ್ಗಳು ಏನಾಗಿದೆ ನಾವೆಲ್ಲ ಗ್ಯಾಸ್ ಕನೆಕ್ಷನ್ ಲಿಂಕ್ ಆಗಿಬಿಟ್ಟಿದೆ ಕರೆಕ್ಟಾ. ಇದನ್ನು ಹೆಂಗಿತ್ತು ಅಂದರೆ ನಮಗೆ ಗ್ಯಾಸ್ ಡಿಸ್ಕೌಂಟ್ ಕೊಡ್ತಾಯಿದ್ರು, ಇವಾಗ ಹಂಗಿಲ್ಲ, ಫುಲ್ ಬಿಲ್ ಬರ್ತದೆ ನಿಮ್ಗೆ ಏನಿದೆಯೋ ಡಿಸ್ಕೌಂಟ್ ಅಮೌಂಟ್ ಎಲ್ಲಿ ಬರ್ತದೆ ಅಕೌಂಟಿಗೆ, ನಂಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಯಾವಾಗ ಚೆಕ್ ಮಾಡಿ ನೋಡ್ರಿ. ಅದರ ಏನಕ್ಕೆ ಅಂದರೆ ನಮ್ಮ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಮಾಡ್ಬಿಟ್ರ ಲಿಂಕ್ ಮಾಡ್ಬಿಟ್ರು. ಹಂಗಾದ್ರೆ ನಮ್ಮ ಆಧಾರ್ ಕಾರ್ಡ್ ಹೊಡೆದ್ರೆ ನಮ್ಮದು ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ನಡೀತದೆ ಎಲ್ಲ ಏನಾಗ್ಬಿಡ್ತಾವೆ ಗೊತ್ತಾಗ್ಬಿಡ್ತಾರೆ. ಅಂದರೆ ಬ್ಯಾಂಕಲ್ಲಿ ಇಷ್ಟು ಲಕ್ಷದ ಮೇಲೆ ಹೋಯ್ತು ಅಂದರೆ ಟ್ಯಾಕ್ಸ್ ಏನು ಮಾಡ್ಬೇಕು ನಾವು, ಕಟ್ಬೇಕು. ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಮನೆಗೆ ಬರ್ತಾರೆ ಅಲ್ವರ. ಈ ಥರ ಒಂದಕ್ಕೊಂದು ಏನು ಮಾಡ್ತಾರೆ ಎಲ್ಲ ಲಿಂಕ್ ಮಾಡ್ಬಿಡ್ತಾರೆ ಅಲ್ವ. ಇವಾಗ ಇವಾಗ ನೋಡಿದ್ರ ಇವಾಗ ಬ್ಯಾಂಕಲ್ಲಿ ಎ ಟಿ ಎಮ್ನಲ್ಲಿ ವಿಡ್ರಾ ಮಾಡೋಕ್ಕೆ ಏನು ಮಾಡ್ಬಿಟ್ರ, ಎಷ್ಟು ಬೇಕಾದ ವಿಡ್ರಾ ಮಾಡ್ಬೋದಾ, ಎಷ್ಟು ಟೈಮ್ಸ್ ಬೇಕಾದ ವಿಡ್ರಾ ಮಾಡ್ಬೋದಾ? ಹಾಂ, 3 times. ನೀನು 1 lakh ಎತ್ಕೋ, 20 lakh ಎತ್ಕೋ, ಎ ಟಿ ಎಮ್ನಲ್ಲಿ 3 ಸಲ ತಿಂಗಳಿಗೆ ವಿಡ್ರಾ ಮಾಡ್ಬೋದು. ಇದ್ರ ಮೇಲೆ ವಿಡ್ರಾ ಮಾಡಿದ್ರೆ ಏನಂತಾರೆ, ನಮ್ಗೇನು ಕಟ್ ಮಾಡ್ತಾನೆ? ಹಾಂ, ಇವಾಗ ಜನಗಳು ಏನು ಅದಕ್ಕೆ ಏನಕ್ಕೆ ಮಾಡಿದ್ದು ಅಂದರೆ, ಜನಗಳನ್ನ ಗೌರ್ಮೆಂಟ್ ಯಾವ ಲೆವೆಲ್ಗೆ ಫಿಶ್ ಮಾಡ್ತಾರೆ ಅಂತಂದರೆ, ಎಲ್ಲರೂ ಪ್ಲಾಸ್ಟಿಕ್ ಟ್ರಾನ್ಸಾಕ್ಷನ್ ಮಾಡ್ಬೇಕು, ಕಾರ್ಡ್ಗಳು ಉಜ್ಜಿ ಟ್ರಾನ್ಸಾಕ್ಷನ್ ಮಾಡ್ಬೇಕು. ಅದಕ್ಕೆ ಅವ್ರ ಬಗ್ಗೆ ಯಾರೇ ಏನೇ ಡೀಸೆಲ್ ಹಾಕ್ಸಿ ಪೆಟ್ರೋಲ್ ಹಾಕ್ಸಿ ಅಯ್ಯೋ ಎ ಟಿ ಎಮ್ ದುಡ್ಡು ಇರ್ಬೇಕಾ ಅಂತ ಏನು ಮಾಡ್ತಾರೆ, ಎಲ್ಲ ಕಾರ್ಡ್ ಉಸ್ತಾರೆ. ಅದರ ನೆಕ್ಸ್ಟು ಏನೇ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದು, ಫಸ್ಟ್ ಏನು ಮಾಡ್ತಾರೆ, ಕಾರ್ಡ್ ಉಸ್ತಾರೆ. ಒಂದು ಜಮಾನ ಹೆಂಗಿದೆ ಕ್ಯಾಶ್ ಕೊಡೋರು ಅದರ ಬ್ಲ್ಯಾಕ್ ಬಂದಿರೋರೆಲ್ಲ ಕ್ಯಾಶ್ ಕೊಡ್ತಾರೆ. ಇಲ್ದಿರೋರು ಏನು ಮಾಡ್ತಾರೆ ಹೇಳಿ, ಬ್ಯಾಂಕಲ್ಲಿ ದುಡ್ಡು ಇಟ್ಟಿರೋರು ಕಾರ್ಡೇ ಉಜ್ಜಕ್ಕೆ ಹೋಗ್ತಾರೆ. ಈಗ ಹೋಗ್ತಾ ಹೆಂಗಾಗ್ಬಿಡ್ತಾರೆ ಅಂದರೆ, ಕಂಪಲ್ಸರಿ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡ್ಬಿಡ್ತಾರೆ. ಅವಾಗ ತರಕಾರಿ ಅಂಗಡಿಯವರು ಎಷ್ಟಮ್ಮ ಟೊಮೆಟೊ ತೊಗೊಂಡೆ ಕೊಡಮ್ಮ, ಕಾರ್ಡ್ ಚೇಂಜ್ ಇಲ್ಲ ತಲೆ ಕೆಡಿಸ್ಕೊಳಕ್ಕೆ ಕೊಡಮ್ಮ, ನಾನು ಏನು ಮಾಡೋಣ. ಇದು ಮಾಡ್ತಾರೆ, ಅದೇ ಮೀನಿಂಗು ಡಿಜಿಟಲ್ ಇಂಡಿಯಾ ಅಂತಂದರೆ. ಇವನ್ ತರಕಾರಿ ಅಂಗಡಿಯವ್ರು ಅಂತ ಸ್ವೈಪ್ ಮಿಷಿನ್ ಕಟ್ಬಿಡ್ತಾರೆ. ಅದರ ಆ ಸ್ವೈಪ್ ಕಾರ್ಡ್ ತೊಗೊಂಡು ಅವ್ನು ಏನು ಮಾಡ್ಬೋದು, ಯಾರ್ಯಾರು ಏನೇನು ಟ್ರಾನ್ಸಾಕ್ಷನ್ ತಗೊಂಡು ಅದ್ರ ಪಕ್ಕ ಮಾಡ್ಬೋದು. ಅವಾಗ ಎಲ್ಲ ಅಕೌಂಟಿಗೆ ಏನಾಗ್ಬಿಡ್ತದೆ, ಎಲ್ಲ ಆನ್ಲೈನ್ ಬಂದ್ಬಿಡ್ತಾರೆ. ಆನ್ಲೈನ್ ಬಂತು ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರೇ ಕೂತ್ಕೊಂಡು ನಿಮ್ಗೆ ಲೆಕ್ಕ ಹಾಕ್ತಾ ಇರ್ತಾರೆ, ಯಾರು ಎಷ್ಟು ಕಟ್ಬೇಕು ಎಲ್ಲ ಏನು ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಲೆಕ್ಕ ಹಾಕ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅವನೇ ಮಾಡ್ಬಿಡ್ತಾನೆ, ಚಾರ್ಟರ್ಡ್ ಅಕೌಂಟೆಂಟ್ಗೆಲ್ಲ ಬಾಗಿಲು ಮುಚ್ಚಿಬಿಡ್ತಾರೆ. ಅವಾಗ ಏನು ಮಾಡ್ಬೇಕು, ಕಂಪಲ್ಸರಿ ಮಾಡೋಕ್ಕೆಲ್ಲ ಒಂದು ಟ್ಯಾಕ್ಸ್ ಕಟ್ಬೇಕು, ಆ ಥರ ಮಾಡ್ತಾರೆ. ಇದೇನಕ್ಕೆ ಅಂದರೆ ಎಲ್ಲ ಬ್ಲ್ಯಾಕ್ ಮನಿಗಳನ್ನ ಕಟೆಲ್ ಮಾಡೋಕ್ಕೆ ಮಾಡ್ತಾರೆ. ಇದೇನಕ್ಕೆ ಅಂದರೆ ಇದು ಒಳ್ಳೇದಕ್ಕೇನೆ, ಕೆಟ್ಟದ್ದು ಬಯಲಿಗೆ ಬಂದಷ್ಟು ಏನಾಗ್ತದೆ, ಒಂದು ನೀತಿ ನಿಯಮ ಅಂತ ಬರ್ತಾರೆ. ನೀತಿ ನಿಯಮ ಬಂದಷ್ಟು ಏನಾಗ್ತದೆ, ಎಲ್ಲರಿಗೂ ಸರಿ ಸಮಾನತೆ. ಅದೇ ಜೂಬ್ಲಿಯಲ್ಲಿ ಯಾರಿಗೆ ತುಂಬ ಸಂತೋಷ ಆಗೋದು ಅಂದರೆ, ಫಸ್ಟು ಏನ್ರಿ ಶ್ರೀಮಂತರಿಗೆಲ್ಲ ತುಂಬ ಸಂತೋಷ ಅಂದ್ರೆ, ಆದರೆ ಯೂಬ್ಲಿಗೆ ಬತ್ತಾ 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 ಯಾರಿಗೆ ತುಂಬ ಸಂತೋಷ ಆಗೋದು, ಯಾರೆಲ್ಲ ಬಡ್ತನಲ್ಲಿದ್ರು ಅವ್ರಿಗೇನಂತೆ ಸಂತೋಷ ವಾಪಸ್ ಪಡ್ಕೊಂತೀರಿ ಅಂತ. ಯಾರಿಗೆ ದುಃಖ ಆಗೋದು ಅಂದರೆ ಶ್ರೀಮಂತರಿಗೆ ಏನಾಗೋದು, ದುಃಖ ಆಗೋದು. ಅಂದ್ರೆ ಇವಾಗ ಅದೇ ಸಿಚುವೇಶನ್ ಇದ್ದೀವಿ ನಾವು ಆಲ್ಮೋಸ್ಟ್. ಯಾವ ಸಿಚುವೇಶನ್ ಆಲ್ಮೋಸ್ಟ್ ಈ ಸಿಚುವೇಶನಲ್ಲಿ ಅದೇ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಎಲ್ಲ ಒಂದು ಕಾಲದಲ್ಲಿ ಇತ್ತು ಶ್ರೀಮಂತರಲ್ಲ ಇದ್ರೀ, ದೊಡ್ಡವನು ಚಿಕ್ಕವನು ಮೇಲು ಕೀಳು ಇರ್ತದೆ, ಜೆಂಟ್ಸ್ಗಳು ದೊಡ್ಡ ಶ್ರೀಮಂತರುಗಳು ಇವೆಲ್ಲ ಒಂದು ಕಾಲದಲ್ಲಿ ಇವರೇ ಇದ್ದಿದ್ದು ಅಂದ್ರೆ, ಇವಾಗ ಏನಾಗ್ಬಿಟ್ಟವ್ರೆ, ಇದ್ರಲ್ಲಿ ಒಬ್ರು ಟಿಕೆಟ್ ತೊಗೊಂಬಿಟ್ರೆ ಆಡಿ ಕೊನೆಗೆ ನೋಡಿ ಹಂಗೆ ಹೊಟ್ಟೋಗ್ಬಿಟ್ರು, ಇನ್ನೊಬ್ರು ರಿಟೈರ್ಮೆಂಟ್ ತೊಗೊಂಬಿಟ್ರು ಬಿಡಿ, ಇನ್ನು ಇವರೆಲ್ಲ ಸ್ವಲ್ಪ ವೇಟಿಂಗ್ ಲಿಸ್ಟ್ ಅವರೇ, ಇವರೇನೋ ಅವಾಗ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರೆ, ಇನ್ನು ಸ್ವಲ್ಪ ಅಮೇರಿಕಲ್ಲಿ ಅವರೇ ಅಲ್ವರಾ, ಅವ್ರು ಹೊಟ್ಟೋಗ್ಬಿಟ್ರು ನೋಡಿ, ಏನೋ ಕಿಂಗ್ ಆಫ್ ಗುಡ್ ಟೈಮ್ಸ್ ಹೊಟ್ಟೋಗ್ಬಿಟ್ರು, ಈಸ್ ಕಿಂಗ್ ಆಫ್ ಬ್ಯಾಡ್ ಟೈಮ್ಸ್ ಅದರ ವಿಜಯ್ ಮೇಲೆ ಹೊಟ್ಟೋಗ್ಬಿಟ್ರು. ಹಿಂಗೆ ಹಿಂಗೆ ಅಪ್ಪಿತಪ್ಪಿ ಇಂಡಿಯಾಗೆ ಬಂದರೆ ಅಷ್ಟೇ ಅದರ ಏನೋ ತಿಹಾರ್ ಜೈಲ್ಗೆ ಒಳೆ ಹಾಕ್ಬಿಡ್ತಾರೆ ಅದನ್ನ ಅಲ್ದರ. ಆಮೇಲೆ ನೆಕ್ಸ್ಟು ಟಾಟಾ, ಟಾಟಾ ಏನು ಮಾಡ್ಬಿಟ್ರು, ರಿಸೈನ್ ಮಾಡ್ಬಿಟ್ರು ಅದರ ಏನಂತಾರೆ, ಅವ್ರಿಗೆ ಮಕ್ಕಳೂ ಇಲ್ಲ ಯಾರೂ ಇಲ್ಲ, ವಾರಿಸ್ದಾರ ಇಲ್ಲ ಅದರ. ಈ ವಾಸ್ ಅಡಾಪ್ಟೆಡ್ ಸನ್ನು, ಟಾಟಾಗೇನಿಲ್ಲ ಒರಿಜಿನಲ್ ವಾರಿಸ್ದಾರ ಇಲ್ಲ, ಏನು ಮಾಡ್ಬಿಟ್ರು ಯಾರಿಗೋ ತೊಗೊಂಡೋಗಿ ಕೊಟ್ಬಿಟ್ರು ಅದರ. ನೋಡಿ ಬೈಬಲ್ ಓದಿಂತೀನಿ ಏನು ಮಾಡ್ತಾನೆ ದೇವರು ಜೂಬ್ಲಿಯಲ್ಲಿ ನೋಡಿ, ಏಷ್ಯಾ 24:1 ಓದ್ಕೊಬನ್ನಿ ನೋಡೋಣ. ಇನ್ನೂ ಓದಿ ಅಂತೀನಿ ನಾನು, ನೆಕ್ಸ್ಟ್ ಹೇಳ್ತೀನಿ. ಐಸಾಯಾ 24 ಓದಿ ಅಂತೀನಿ ನೋಡೋಣ. ಹಾಂ ನೋಡ್ರಿ ನೋಡಿ ಹೇಳ್ತಾ ದೇವರು, ಈಗ ದೇವರು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪ ಪಡಿಸಿ ಅದರ ನಿವಾಸಿಗಳು ಮಾಡ್ತಾರೆ ಚದುರಿಸ್ಬಿಡ್ತಾರೆ. ಅದರ ಲಿಟ್ರಲ್ ಅಲ್ಲ, ದೇವರು ಭೂಮಿನ ನಾಶ ಮಾಡೋದಿಲ್ಲ, ಭೂಮಿಯನ್ನೇನ್ರಿ ಸೊಸೈಟಿ ಅಲ್ವರ ಕರೆಕ್ಟಾ. ನೋಡಿ ಎಲ್ಲಿ ಹೇಳ್ತಾರೆ, 4th ವರ್ಷ ನಾಲ್ಕನೇ ವಚನ. ಹಾಂ ನೋಡ್ರ, ಭೂಮಿಯಲ್ಲಿ ಏನಿಗೆ ಡ್ಯಾನ್ ಪದಾರ್ಥಿಸ್ತ ಬಳಿದಿದೆಯಾ ಭೂಮಿ, ಭೂಮಿಯನ್ನೇನು ಸೊಸೈಟಿ ಕಟ ಸಮಾಜ ಇವತ್ತು ಹೆಂಗಿದೆ ಅಂತೆ, ಪ್ರಲಾಪಿಸ್ತ ಬಳಿಲ್ತಾ ಇದೆ ಅಂತೆ, ತುಂಬ ಕಷ್ಟ ಇದೆ ಅಂತ. ಅದು ಹೇಳೋದು ಮೊದಲನೇ ವಚನದಲ್ಲಿ ಈ ಸೊಸೈಟಿನ ಏನು ಮಾಡ್ತಾರೆ ದೇವರು ಏನು ಮಾಡ್ತಾರೆ ಅಂತಲ್ಲಿ ಬರಿದು ಮಾಡಿ ಏನು ಮಾಡ್ತಾರಂತೆ ಓದಿ, ಒಂದನೇ ವಚನ ನೆನೆಸಿ ಓದಿ. ಒಂದನೇ ವಚನ ಹ್ಞೂ
இங்கிலீஷ் ஓதி போயிடணும் நோட்ரா ஈவில் ட்விஸ்ட் இங்கிலீஷ் ஏன் நம்பிவிடலை ஈ டர்ன் இட் அப்சைட் டவுன் அந்த ಹೇಳ್ತಾರೆ ಕೆಳಗಡೆ ಮೇಡೆ ಮಾಡ್ತಾರೆ ಮೇಡೆ ಕೆಳ ಮಾಡ್ತಾರೆ ಏನು ಮೀನಿಂಗ್ ಇದ್ರೆ ಯಾರೆಲ್ಲ ಹೈ ಲೆವೆಲ್ ನಿಂತರೆ ಏನು ಮಾಡ್ತಾರೆ ವಾಪಸ್ ಕೆಳಗಡೆ ಇದ್ದ ಏನು ಮಾಡ್ತಾರೆ ವಾಪಸ್ ಎಲ್ಲರಿಗೂ ಈಕ್ವಲ್ ಸ್ಟೇಟಸ್ ಅಂತ ನೋಡಿ ಅದೇ ನೆಕ್ಸ್ಟ್ ವಚನ ಹೇಳ್ತಾರೆ ಅಂತೀನಿ ಹಿಂಗೆ ಮಾಡ್ತಾ ಅಂತ ನೋಡಿ ಇಂಗ್ಲೀಷ್ ಓದಿ ನೋಡೋಣ ಏನಂತ ಹೇಳ್ತಾರೆ ಆಸ್ ವಿತ್ ದ ಪೀಪಲ್ ಸೋ ವಿತ್ ದ ಪ್ರೀಸ್ಟ್ ಅಂದ್ರೆ ಹಳೆ ಕಾಲ ಇತ್ತು ಗೊತ್ತಾ ಇಂಡಿಯಾಲೇ ಇತ್ತು ತ್ರೀ ಕ್ಲಾಸ್ ಆಫ್ ಪೀಪಲ್ ಇತ್ತು ಅಂದ್ರ ಪ್ರೀಸ್ಟ್ ಕ್ಲಾಸ್ ಅದರ ಏ ಕ್ಷತ್ರಿಯ ಶೂದ್ರ ಏನಾಯ್ತಲ್ಲ ಮೂರು ಮೂರು ಕ್ಲಾಸ್ಗಳು ಅದರ ಆ ಥರ ಇತ್ತು ಒಂದು ಕ್ಲಾಸ್ ಆಮೇಲೆ ಅನ್ಟಚಬಲ್ ಅಂತ ಕ್ಲಾಸ್ ಇತ್ತು ಅದರ ಲೇಬರ್ ಕ್ಲಾಸ್ ಅಂತ ಇತ್ತು ಅದರ ಅದನ್ನು ಸುಪೀರಿಯರ್ ಕ್ಲಾಸ್ ಅಂತ ಏನಂದರೆ ಇದೇ ಫಸ್ಟ್ ಕ್ಲಾಸ್ ಅಂತ ಅಂದ್ಬಿಟ್ಟು ಅಂದ್ರೆ ಪ್ರೀಸ್ಟ್ಲಿ ಕ್ಲಾಸ್ ಅಂತ ಅಂದ್ಬಿಟ್ಟು ಅದರ ಬೈಬಲ್ ಹೇಳ್ತಾರೆ ಅದೇ ಹೇಳ್ದಂತೆ ಯಾಕಂತೆ ಆ್ಯಸ್ ವಿತ್ ದ ಪೀಪಲ್ ಸೊ ಇಟ್ ವಿಲ್ ವಿತ್ ದ ಪ್ರೀಸ್ಟ್ ಏನು ಡಿಫ್ರೆನ್ಸ್ ನೋಡಿಸಲ್ಲ ಅಂತ ದೇವರು ಯಾಜಕನಿಗೆ ಏನು ಜಜ್ಮೆಂಟ್ ಕೊಡ್ತಾರೋ ಇದೇ ಜಜ್ಮೆಂಟ್ ಯಾರಿಗಂತೆ ಕಾಮನ್ ಪೀಪಲ್ಗೆ ಕಾಮನ್ ಪೀಪಲ್ ಕೊಡೋಂಥ ಜಜ್ಮೆಂಟ್ ಯಾರಿಗಂತ ಇವಾಗ ಅಂದ್ರೆ ಪ್ರೀಸ್ಟ್ಗೆ ಅದರ ಬಿಟ್ಬಿಡ್ತಾರ ಯಾರೂ ಬಿಡೋದಿಲ್ಲ ನಿತ್ಯಾನಂದ ಆದರೆ ಅಂತ ಯಾನಂದ ಕರ್ಕೊಂಬರಲ್ಲೇ ಜಲ್ಲಿ ಯಾಕೆ ಯಾಕೆ ನಾವು ರುಬ್ಬರು ಅಂತಾರೆ ಇವನಿಗೆ ರುಬ್ಬರ ರೀತಿ ನಾವು ಹೋಗ್ಬೋದು ನೆಕ್ಸ್ಟ್ ಏನು ಹೇಳ್ತೋಡಿ ಆಮೇಲೆ ಆ್ಯಸ್ ವಿತ್ ದ ಸ್ಲೇವ್ ಸ್ಟೋ ವಿತ್ ದ ಮಾಸ್ಟರ್ ಅದರ ಹವಾಲಾ ಕೇಸಲ್ಲಿ ಅದರ ಯಾರೋ ಒಬ್ಬ ಇದ್ನಲ್ಲ ಬೆಂಗಳೂರಲ್ಲಿ ಸ್ಟ್ಯಾಂಪ್ ಪೇಪರ್ಗಳು ಡೂಪ್ಲಿಕೇಟ್ ಹೊಡೆದು ಪ್ರಿಂಟ್ ದುಡ್ಡು ಮಾಡ್ದಲ್ಲ ಯಾರು ಮುಸ್ಲಿಮ್ ಅವನು ಅವನು ಒಂದೇ ಗತಿ ಅದರ ಸಹಾರಾ ಕಂಪನಿ ಓನರ್ ಕೇಳಿದ್ದೀರಾ ಸಹಾರಾ ಕಂಪನಿ ಓನರ್ ಅವನು ಒಂದೇ ಗೊತ್ತಿ ಅವ್ನು ಸಾರಾ ಕಂಪನಿ ಓನರ್ ಎಲ್ಲೊಂದು ಗೊತ್ತೇ ಗೊತ್ತು ಜೈಲಲ್ಲವನೇ ಅವ್ನು ಎಷ್ಟೋ ಕೋಟಿ ಗಟ್ಟೆ ದುಡ್ಡು ಕೊಡಬೇಕು ಅಂದರೆ ಅದಕ್ಕೆ ಮೊನ್ನೆ ಬೇಲ್ ಕೊಟ್ಟರಂತೆ ಅವನಿಗೆ ಎಷ್ಟೋ ಒಂದು 30 ಡೇಸ್ ಬೇಲ್ ಕೊಟ್ಟರೆ ಅವನು 30 ಡೇಸ್ ಬೇಲ್ ಪೀರಿಯಡಲ್ಲಿ ಎಷ್ಟು ದುಡ್ಡು ಕಟ್ಟಿರ್ಬೋದು ಹೇಳಿ ಅಂದರೆ 21,000 ಕೋಟಿ ಏನು ಮಾಡೋಣಂತೆ ಅವನು ಇವೆಷ್ಟೋ 21,000 ಕೋಟಿ 30 ದಿನದಲ್ಲಿ ಬೇಲ್ ಕೊಟ್ಟಿದ್ದು 21,000 ಕೋಟಿ ಇದೆಯಲ್ಲ ಕೋಟಿ ಏನಂದ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ರು ಕೊಟ್ಟರು ಸರಿಯಪ್ಪ ಈ ದುಡ್ಡು ಇಲ್ಲಿಂದ ಮತ್ತೆ ಅಕಟ್ಟಾಗಮ್ಮ ಅಂತ ಹೇಳೋರು ಅಲ್ಲ ನೀನು ಜೈಲಲ್ಲಿ ಇಟ್ಕೊಂಡೆ ಇಷ್ಟೆಲ್ಲ ಮಾಡಿದ್ದಾರೆ ಅವ್ನು ಜೈಲ್ಗೆ ಹೋಗಿ ಎಷ್ಟೋ ವರ್ಷ ಆಯಿತು ಸರ್ ಏನು ಹೇಳ್ತಾರೆ ಸೀರಿಯಸ್ ಕತೆಗಳು ಸುಮ್ಮನೆ ತಮಾಷೆ ಹೇಳ್ತಲ್ಲ ಸಾರಾ ಕಂಪನಿ ಓದೋದಂದ್ರೆ ಒಂದು ಕಾಲದಲ್ಲಿ ಇತ್ತಲ್ಲ ಸಾರಾ ಇರಲೇ ಇತ್ತಲ್ಲ ಎಲ್ಲ ಮುಚ್ಚಾಕ್ಬಿಟ್ರು ಫುಲ್ ಕಂಪ್ಲೀಟು ಚೌಕಟ್ ಆಗ್ಬಿಟ್ಟು ಅವನು ಎಷ್ಟೋ ವರ್ಷದಿಂದ ಜೈಲಲ್ಲವನೇ ಯಾಕಂದರೆ ಎಷ್ಟೋ ಲಕ್ಷಾಂತರ ಕೋಟಿ ಏನು ಮಾಡೋಕೋನು ಕೊಡಬೇಕು ಅವನು ಅದರ ಅದರಲ್ಲಿ ಬೇಲಿ ಬಿಡಬೇಕು ಅಂದರೆ 21,000 ಕೋಟಿ ಕೊಡುವಂತಂದ್ರು ಅವ್ನು ಕೊಟ್ಟವನೇ ಕೊಟ್ಬಿಟ್ಟು ಹೊರಡೋದಂತೆ ಇದನ್ನು ಈಸ್ಕೊಂಡು ಬಂದಿದ್ದು ಕೋಟೆ ಏನು ಮಾಡೋರೆ ಇದು 21,000 ಕೋಟಿ ಎಲ್ಲಿಂದ ಬಂತು ನಿಂಗೆ ಮಾಡಿ ಅಕೌಂಟ್ ತೆಗಿ ಅಂತ ಹೇಳೋರು ಅದಕ್ಕೆ ಅಂತ ಹೇಳೋರು ಅಂದರೆ ಆ್ಯಸ್ ವಿತ್ ದ ಸರ್ವೆಂಟ್ ಸೋ ವಿತ್ ಈಸ್ ಮಾಸ್ಟರ್ ವಿಜಯ್ ಮಲ್ಯ ಓಡೋಗ್ಬಿಟ್ಟು ಎದುರ್ಕೊಂಬಿಟ್ಟು ಅದರ ಇನ್ನು ಅಪ್ಪಿ ತಪ್ಪಿ ಇಂಡಿಯಾಗೆ ಬಂದರೆ ಮೈ ಮೇಲೆ ಬಟ್ಟೆ ಇಲ್ದೇ ಜೈಲ ಕೊಂಡಿಸ್ತಾರೆ ಅಲ್ವರ ಹೌದಾ ಇಲ್ವಾ ಯಾಕೆಂದರೆ ಅವ್ನು ಏನೇ ಕಿಂಗ್ ಆಗಿರ್ಬೋದು ಏನು ಮಾಡಲ್ಲ ಎಲ್ಲ ಬ್ಲಾಕ್ ಮಾಡ್ಬಿಟ್ರೆ ಸೀಸ್ ಮಾಡ್ಬಿಟ್ರೆ ಅಕೌಂಟ್ ಮಾಡಿದ್ದೀನಿ ಫ್ರೀಸ್ ಮಾಡಾಕ್ಬಿಟ್ರೆ ಇವಾಗ ಅದರ ಏನೇ ಟ್ರಾನ್ಸಾಕ್ಷನ್ಸ್ ಇಂಡಿಯಾದ ಮನೆಗೆ ಇಲ್ಲ ಅದರ ಅವನೇ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಆ್ಯಸ್ ವಿತ್ ದ ಮೇಡ್ ಸೋ ವಿತ್ ದ ಮಿಸ್ಟ್ರೆಸ್ ಅದರ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಇರಿದ್ರಿ ದೊಡ್ಡದಾಗಿರೋನ್ಗೆ ಅಂದರೆ ಅದೇ ಅಧಿಕಾರ ಅದರ ಇವತ್ತೆಷ್ಟು ಕೇಸ್ಗಳಿದೆ ಅದರ ಹರಾಸ್ಮೆಂಟಿಂದ ಕೇಸ್ಗಳಿಂದ ದೊಡ್ಡ ದೊಡ್ಡ ಏನಂತ ಸೆಲಿಬ್ರಿಟೀಸ್ನೂ ಬಿಟ್ಟಿಲ್ಲ ಅದರ ಸಲ್ಮಾನ್ ಖಾನ್ ಅವನು ತೆಗೆದು ಮಾಡ್ಬಿಟ್ರ ಏನೋ ಪಾಪ ಒಂದೇನಂತ ಒಂದು ಜಿಂಗೆ ಸಾಯಿಸ್ಬಿಟ್ಟು ಅಂದ್ಬಿಟ್ಟು ಆತ ಜಿಂಕೆಗಳನ್ನ ಫಾರೆಸ್ಟ್ ಆಫೀಸರ್ ಸಾಯಿಸಿರ್ತಾರೆ ಯಾರು ಹಿಡಿದಿಲ್ಲ ಅವ್ರಿಗೆ ಹಿಂಗೆ ಹಿಡ್ದೋಣಿತೀನಿ ಯಾಕೆ ಅಂದರೆ ಇದೆ ಈಕ್ವಾಲಿಟಿ ನೋ ಎಕ್ಸೆಪ್ಷನ್ಸ್ ಅವ್ನು ನಡೀಶ್ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಆ್ಯಸ್ ವಿತ್ ದ ಬಯರ್ ಸೋ ವಿತ್ ದ ಸೆಲರ್ ಆಮೇಲೆ ಆ್ಯಸ್ ವಿತ್ ದ ಲೆಂಡರ್ ಸೋ ವಿತ್ ದ ಬರೋವರ್ ಆ್ಯಸ್ ವಿತ್ ದ ಟೇಕರ್ ಆಫ್ ಯೂಸರಿ ಸೋ ವಿತ್ ದ ಗಿವರ್ ಆಫ್ ಯೂಸರಿ ಎಲ್ಲರಿಗೂ ಈಕ್ವಲ್ ಅಂದ್ರ ಏನಂತ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ಅಂದ್ರೆ ವಿಜಯ್ ಮಲ್ಯ ಹೇಳ್ಬೋದು ಅಂದ್ರೆ ಎಲ್ಲ ಟಾಟಾ ಹೇಳ್ಬೋದು ಅಮ್ಮನ ಹೇಳ್ಬೋದು ಏ ನಾನು ಮೊದಲೇ ಇದ್ದಲ್ಲಿ ನನಗೆಲ್ಲ ಆಸ್ತಿಗಳು ನಂದಪ್ಪ ನಾನು ತಿರ್ಗಾ ಬಂದಿದ್ದೀನಿ ಪುನರ್ತನಾಗೆಲ್ಲ ಕೊಡು ಅಂದರೆ ಕೊಡ್ತಾರ ಸರ್ ನಿಮ್ಮ ಐ ಡಿ ಪ್ರೂಫ್ ತಗೋಬೋದು ನೀವು ಈ ಸಲ ಅಂತ ಹೇಳಿ ಯಾರ ಎಲ್ಲ ಸೀಸ್ ಮಾಡಾಕ್ಬಿಟ್ರು ಅಷ್ಟೇ ಯಾರು ಬ್ಯಾಂಕಲ್ಲೆಲ್ಲ ದುಡ್ಡು ಕೊಡಬೇಕು ಅದೆಲ್ಲ ವಸೂಲಿ ಮಾಡ್ತಾರೆ ದುಡ್ಡು ತಗೊಂಡು ಅರಾಜ್ ಹಾಕ್ಬಿಡ್ತಾರೆ ಅರಾಜ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟೇ ಆ ಥರ ಅವ್ನು ಅರಾಜ್ ಹಾಕಲು ತೀರ್ಸೋಕ್ಕಾಗಲ್ಲ ಅಷ್ಟೇ ಮಾಡ್ತಾರೆ ಏನು ನಾನೂರು ಕೋಟಿ ಬಿಲ್ಡಿಂಗ್ ಏನು ವರ್ಲ್ಡಲ್ಲಿ 5 ಪ್ಯಾಲೇಸ್ ಇಟ್ಟವನು ನಮ್ಮ ಮೈಸೂರು ಮಹಾರಾಜ ಒಂದಿಟ್ಟವ್ರೆ ಅವನು ಎಷ್ಟು 5 ಇಟ್ಟವನು ಏನೋ ಎಲ್ಲಿ ವರ್ಲ್ಡಲ್ಲಿ ಆಸ್ಟ್ರೇಲಿಯಲ್ಲಿ ಲಂಡನ್ನಲ್ಲಿ ಎಲ್ಲ ಐತೆ ಭಯಂಕರ ಎಷ್ಟು 400 ರೂಪಾಯಿ ಏನು ಕಮ್ಮಿ ಏನಲ್ಲ ಸಿಕ್ಕಾಬಿಟ್ಟು ಇಟ್ಟವನು ಅವರ ಇಂಡಿಯಾಲೇ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅದಕ್ಕೆಲ್ಲ ಆಡಿ ಏನಂತ ಫಿಕ್ಸ್ ಮಾಡ್ಬಿಟ್ಟು ಧೋನಿ ಇಸ್ಕೊಂಡು ಸರಿ ನೀವೇ ನೋಡಿರ್ತಾರೆ ಅದೇ ನೋಡ್ಬೇಕಾದ್ರೆ ಏನಂದರೆ ಏನಂದರೆ ಹೆಂಗಿರ್ತದೆ ಈಕ್ವಾಲಿಟಿ ಯಾವಾಗಂದರೆ ಆ ಒಂದು ಜೂಬ್ಲಿಲಿ ಅದೇ ನೋಡ್ಬೇಕಾದ್ರೆ ಈ ಒಂದು ಏನು ಮಾಡ್ತಾರೆ ಜನಗಳೇನು ಮಾಡೋರು ತುಂಬ ಈ ಜೂಬ್ಲಿಯಲ್ಲಿ ಸ್ಟಾರ್ಟಿಂಗ್ ಎಷ್ಟೇ ಒಂದು ಇದಾಗಿದ್ರು ಲಾಸ್ಟಲ್ಲಿ ಏನಾಗೋದು ತುಂಬ
ಸಂತೋಷ ಪಡೋರಲ್ಲ. ಲಾಸ್ಟಲ್ಲಿ ಏನೋ ಎಲ್ಲ ಈಕ್ವಾಲಿಟಿ ಅದರ ಅದೇ ಥರ ಕ್ರಿಸ್ತನ ರಾಜ್ಯದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಎಲ್ಲರಿಗೂ ಲಾಸ್ಟಲ್ಲಿ ಈಕ್ವಾಲಿಟಿ ಮಾಡಿಬಿಟ್ಟು ದೇವರೇ ಮಾಡ್ತಾರೆ, ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ ಅಂತ. ಹೆಂಗೆ ಆಶೀರ್ವಾದ ಮಾಡ್ತಾರೆ ಓದಿಂತೀನಿ, ಐಸಾಯಾ 25:6-9, ಏಷಯಾ 25:6-9. ಹ್ಞೂ ನೋಡ್ರ ಈ ಪರ್ವತದಲ್ಲಿ ದೇವರಾಜ್ಯದಲ್ಲಿ ಒಂದು ಔತಣ ಮಾಡ್ತಾರಂತೆ ಅಲ್ವರ. ಆಮೇಲೆ ಇದೇ ಪರ್ವತದಲ್ಲಿ ತೆಗ್ಬಿಡ್ತಾರೆ ಮುಸ್ಕು ಮತ್ತು ತೆರೆ ಅದರ ಎಲ್ಲಾರ್ಗೆ ಮಾಡೋ ಸಹಿತ ಒಂದಲ್ಲ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ ಮುಸ್ಕು ಹಾಕ್ಬಿಟ್ಟಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾರೆ ತೆರೆನ ಹಾಕ್ಬಿಟ್ಟಾರೆ. ಕ್ರಿಸ್ತನ ರಾಜ್ಯದಲ್ಲಿ ಈ ತೆರೆನೇ ಇರೋದಿಲ್ಲ, ಈ ಮುಸ್ಕೆ ಇರೋದಿಲ್ಲ. ಅದರ ನೋಡಿದ್ರೆ ಎಲ್ಲರಿಗೂ ಒಂದು ಮುಸ್ಕು ಹಾಕ್ಬಿಟ್ಟಾರೆ ಅಂದ್ರೆ ಏನಂತ ಮುಸ್ಕು ಒಬ್ಬರ ಜಾತಿ ಜನಗಳಿಗೆ ಅಂತ ಒಂದೊಂದು ಮುಸ್ಕು ಅದರ ಹಿಂದೂಸ್ಗಳಿಗೆ ಒಂದು ಮುಸ್ಕು ಹಾಕೋರೆ, ಮುಸ್ಲಿಮ್ಸ್ಗಳು ಏನು ಮಾಡೋದು ಬುರ್ಕಾನೇ ಹಾಕ್ಬಿಟ್ಟು ಅಭಿಕ್ರಿಯೆ. ನಮ್ಮ ಕ್ರಿಶ್ಚಿಯನ್ಸ್ಗೆ ನಮ್ಮ ಕ್ರಿಶ್ಚಿಯನ್ಸ್ಗೆ ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟು ಇವ್ರು ಬಿಟ್ಟರೆ ಯಾರು ಕಡ್ಡಿ ಕಾಡಿಸ್ಬಿಡ್ತು ಅಲ್ವರ. ಆ ಥರ ಎಲ್ಲ ಸೇತನ ಹಾಕಿರೋಂಥ ವಂಚನೆಗಳನ್ನ ಯಾವ ತೆಗಿತಾರೆ ಕ್ರಿಸ್ತನ ರಾಜ್ಯದಲ್ಲಿ ಅಲ್ವರ. ಅದಕ್ಕೆ ನೋಡ್ತೀವಿ ಅಂತ ಆಯುಧ ಪೂಜೆ ಅಂತ ಮಾಡ್ತಾರೆ ಅಲ್ವರ. ಆಯುಧಿಗೆ ಪೂಜೆ ಮಾಡಿದ್ರೆ ಏನೇನೋ ಪ್ರಯೋಜನ ಇದೆಯಾ ಪಾಪ, ಅದಕ್ಕೆ ಗೊತ್ತಾಯ್ತದ ಅರ್ಥನೇ ಆಗಲ್ಲ. ಪಾಪ ಗಾಡಿ ಕಡೆ ನಿಂಬೆಣ್ಣೆ ಇಟ್ಬಿಟ್ಟು ನಿಂಬೆಣ್ಣೆ ಕ್ರಶ್ ಮಾಡ್ಬಿಡ್ತಾರೆ, ನಿಂಬೆಣ್ಣೆ ಕ್ರಶ್ ಮಾಡಿದ್ರೆ ಗಾಡಿ ಶಕ್ತಿ ಬರ್ತದ, ಅದೇ ನಿಂಬೆಣ್ಣು ಹಿಂಡ್ಬಿಟ್ಟು ಜ್ಯೂಸ್ ಮಾಡೋದು ಕುಡಿದ್ರೆ ಹೆಂಗಿರ್ತದೆ, ನಮಗೊಂದು ಬಲ ಬರ್ಬೋದು ಅವಾಗ ಗಾಡಿ ಓಡಿಸಿ ನೆಟ್ಟಿಗೆ ಗೊತ್ತಾಗ್ಬೋದು ಅದರ ವ್ಯವಸ್ಥೆ ಮಾಡಿದ್ರೆ ಈ ಥರ ಮೂಢನಂಬಿಕೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈ ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ ಎಲ್ಲ ಮೂಢನಂಬಿಕೆ ತೆಗೆದ್ಬಿಡ್ತಾರ. ಎಲ್ಲ ನಮ್ಮ ಕ್ರೈಸ್ತವ್ರಿಗೆ ಮೂಢನಂಬಿಕೆ ಕಮ್ಮಿ ಐತಾ, ನಿನ್ನೆ ಅಂದ್ರೆ ಓದ್ಕೊಂಬಂದಿದ್ದಾರೆ ಅಲ್ಲ, ಅದು ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ಗಳು ಅಂದ್ರೆ ಈ ಥರ ಎಷ್ಟೋ ಮೂಢನಂಬಿಕೆಗಳಿದೆ. ಇವೆಲ್ಲ ಹೋಗ್ಬೇಕು ಅಂದರೆ ಇದು ಯಾರ ರಾಜ್ಯದಲ್ಲಿ ಮಾತ್ರ ಸಾಧ್ಯ, ಕ್ರಿಸ್ತನ ರಾಜ್ಯದಲ್ಲಿ. ಯಾಕಂದರೆ ಮನುಷ್ಯ ಅವತ್ತೆಲ್ಲ ಮುಸ್ಕ ಹಾಕೊಂಬಿಟ್ಟು ಅವನೇ ಖುದ್ದಾಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದ್ಬಿಟ್ಟು ಅಂದ್ರೆ ಇದೇ ಥರ ಥಿಂಕ್ ಮಾಡಿ 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 ಅದೇ ಮಾಡ್ತಾರೆ. ಆ ಮುಸ್ಕು ಯಾವತ್ತೂ ಇದ್ದೇ ಇರ್ತಾರೆ ಅದರ. ಅದಕ್ಕೆ ಹೇಳ್ತಲ್ಲ ಜನಗಳ ಮೇಲಿರೋಂಥ ಮುಕ್ಕಾಟು ಆ ಮುಸ್ಕನ್ನ ಏನು ಮಾಡ್ತಾರೆ ಕ್ರಿಸ್ತನ ಇದರಲ್ಲಿ ತೆಗಿತಾರೆ ಅಂತ ಅಂದ್ರೆ ಅದರೊಳಗೆ ನೆಕ್ಸ್ಟ್ ಏನಂತಾರೆ ಮುಸ್ಕನ ತೆಗಿತಾರಂತೆ. ಆಮೇಲೆ ಹ್ಞೂ ನೋಡ್ರ ಮರಣವನ್ನು ಏನು ಮಾಡ್ತಾ ಇರ್ತಾರೆ ಶಾಶ್ವತವಾಗಿ ನಿರ್ಮಾಣ ಮಾಡ್ತಾರಂತೆ. ಆಮೇಲೆ ನೋಡ್ರ ತನ್ನ ಪ್ರಜೆ ಅವಮಾನವನ್ನು ಮಾಡ್ತಾರೆ ಭೂಮಂಡಲದಿಂದ ತೊಲಗಿಸ್ಬಿಡ್ತಾರಂತೆ. ಆಮೇಲೆ ಈತನ ನಿರೀಕ್ಷಿಸ್ಕೊಂಡು ಇವರೇ ಅಪ್ಪ ನಮ್ಮ ದೇವರು ಅಂತ ಏನ್ಮಾಡ್ತಾರೆ ಜನಗಳು ಅವಾಗ ರಿಲೀಸ್ ಮಾಡ್ಕೊಂತಾರೆ. ಅದರ ಇವಾಗ ಜನಗಳಿಗೆ ಎಷ್ಟೇ ಕೇಳಿದ್ರು ಹೇಳಿದ್ರು ಕೇಳ್ತಾರ ಅದರ ಕೇಳೋದಿಲ್ಲ, ನಾವು ತಲೆ ಕೆಡ್ಸ್ಕೊಂಡ್ಬಿಡ್ತು. ಕೇಳಿದ್ರೆ ಕೇಳಲಿ, ಕೇಳಿದ್ರೆ ಇರಲಿ, ಕೇಳಿದ್ರೆ ಅದು ಯಾರು ಚಿತ್ತ ದೇವ್ರ ಚಿತ್ತ. ಯಾಕಂದ್ರೆ ಏನಂಬಿಟ್ರು ದೇವ್ರು ಕರಿದಿರ ಯಾರು ನನ್ನ ಬಳಿಗೆ ಬರಲಾರದು, ಬಂದವ್ರನ್ನ ಯಾರೋ ಅವ್ರನ್ನ ತಿರಸ್ಕಾರ ಮಾಡೋದಿಲ್ಲ ಅಂತ. ಅಂದರೆ ಬರ್ತಾರೆ ಅಂದರೆ ಯಾರು ಚಿತ್ತ ದೇವ್ರ ಚಿತ್ತ, ಬರಲ್ಲ ಅಂದರೆ ದೇವ್ರ ಚಿತ್ತ ಇಲ್ಲ ಅಂತ ಅಷ್ಟೇ. ಅದಾದ್ರೆ ನಾವೇನು ಮಾಡ್ಕೊಬಿಡೋದು ತಲೆ ಕೆಡ್ಸ್ಕೊಂಡ್ಬಿಡ್ರು. ಜನಗಳು ಯಾವಾಗ ರಿಲೀಸ್ ಮಾಡ್ಕೊತಾರೆ ಇವಾಗ ಮಾಡಿದಿರೋದು ಕ್ರಿಸ್ತನ್ ರಾಜ್ಯದಲ್ಲಿ ಮಾಡೇ ಮಾಡ್ತಾರೆ. ಅದರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಏನು ಮಾಡ್ತಾರೆ 600 ಕಿಲೋಮೀಟರ್ ಬರೀ ಕಾಲ ಏನು ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅವ್ರು ಅದೇ ನಂಬಿಕೆ ಅದರ. ಇವರಲ್ಲಿ ಯಾವಾಗ ರಿಲೀಸ್ ಮಾಡ್ಕೊತಾರೇಳಿ, ಕಾಲೆಲ್ಲ ಕಿತ್ತೋದು ಸರಿ ಅಂತ ರಕ್ತ ಬಂದ್ರೂ ಸರಿ ನೋಡಿದಿರಾ, ಅವ್ರು ನೋಡಿದಿರಾ, ಅವ್ರು ನೋಡಿದ್ದೀನಿ ಅಂತ. ತಮಿಳ್ನಾಡಿಗೆ ಹೋದ್ರೆ ಬರೀ ಕಾಲಿಗೆ ಬಟ್ಟೆ ಸುತ್ತ ಹೋಯ್ತಾ ಇದ್ದಾರೆ ಇಡೀ ನೈಟಲ್ಲಿ. ನಮ್ಮವ್ರು ಯಾರು ಕ್ರಿಶ್ಚಿಯನ್ಸ್ ಮಾಡಲ್ಲ ಆ ಥರ ಅಂದ್ರೆ ಅಷ್ಟೊಂದು ಭಯ ಭಕ್ತಿ ಏನ್ರಿ ಅವ್ರಿಗೆ ಇರ್ತಾರೆ ಅದರ. ಯಾಕೆ ದೇವ್ರ ಬಗ್ಗೆ ಗೊತ್ತಿಲ್ಲ, ವ್ಯವಸ್ಥೆ ಮಾಡಿ ನಿಜವಾದ ದೇವ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಹೆಂಗಿರ್ತಾರೆ ರಿಯಾಕ್ಷನ್. ಅದೇ ವಚನ ಹೇಳೋದು ಅದರ, ಇವರೇ ದೇವ್ರಪ್ಪ ಇವ್ರ ಥರ ದೇವರೇ ಇಲ್ಲ, ಮಿಸ್ಟೇಕ್ ಮಾಡ್ಬಿಟ್ರಲ್ಲ ಅಂತ ಏನ್ಮಾಡ್ತಾರೆ ಜನಗಳು ಎಲ್ಲ ರಿಯಲೈಸ್ ಮಾಡ್ತಾರೆ. ಅವ್ರಿಗೆ ಎಲ್ಲರಿಗಿಂತ ಅವಮಾನ ಯಾರಿಗೆ ಅಂದರೆ ನಮ್ಮ ಕ್ರಿಶ್ಚಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಅದರ. ಯಾಕಂದ್ರೆ ಇವ್ರು ಎಲ್ಲರೂ ಏನು ಮಾಡ್ಬಿಟ್ರೆ ಪಾಸ್ಟ್ಗಳನ್ನ ದೇವ್ರ ಥರ ಹಾಕೊಂಡು ಪೂಜೆ ಮಾಡ್ಕೊಂಬಿಟ್ಟಾರೆ ಇವತ್ತು, ಅದೇ ಪ್ರಾಬ್ಲಮ್ ಅಲ್ವರ. ಅದೇ ಅಂತ ಹೇಳ್ತಾರೆ ಇವರೇ ನಮ್ಮ ದೇವರು, ಇವ್ರದೇ ನಾವೇನು ಮಾಡ್ತೀವಿ ಇದನ್ನ ಹುಡುಕ್ತಾ ಇದ್ರಿ ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನೋಡ್ರ ಈ ಥರ ಇದನ್ನ ಮಾಡ್ತೀರಿ ರಕ್ಷಿಸಿ ನಾವು ಉಲ್ಲಾಸ ಪಡ್ತೀವಿ ಅದ್ರ. ಅದೇ ನೋಡ್ಬೇಕಾದ್ರೆ ಈ ಪ್ರಕಾರ ಯೇಸು ಕ್ರಿಸ್ತ ಹೇಳ್ಕೊಟ್ಟ ಪ್ರಾರ್ಥನೆ ಆಗ್ತಾರೆ, ನೀವು ದೇವರಾಜ ಭೂಲೋಕನ ಸ್ಥಾಪನೆ ಆಗ್ತದೆ, ಸಮಸ್ತವನ್ನು ಏನು ಮಾಡ್ತಾರೆ ಅವಾಗ ಸರಿ ಮಾಡಿ ಯುಗ್ಲಿ ಕಾಲದಲ್ಲಿ ಏನು ಮಾಡ್ತಾರೆ ಎಲ್ಲರಿಗೂ ಆಶೀರ್ವಾದ ಮಾಡಿ. ಅದೇ ಅಂದರೆ ಕ್ರಿಸ್ತನ ಒಂದು ಗ್ರ್ಯಾಂಡ್ ಜೂಬ್ಲಿ ಇದರಲ್ಲೇ ಜೂಬ್ಲಿ ನಮ್ಗೆ ಏನು ಮಾಡೋದು ದೇವರೊಂದು ಒಂದು ಬ್ಯೂಟಿಫುಲ್ ಆಗಿಟ್ಟಂತ ಒಂದು ಪಾಠ. ಓಕೆನಾ, ಸರಿ ಏನೋ ಡೌಟ್ಸ ಏನು ಡೌಟ್ಸ್ ಇದೆಯಾ? ಸರಿ ಸರಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ.